ನಮ್ಮ ಈ ಆನ್ಲೈನ್ ಕಾರ್ಯಕ್ರಮಕ್ಕೆ ಸೇರಿರುವ ಎಲ್ಲ ಶ್ರೋತೃಗಳಿಗೆ ಹಾಗೂ ಪ್ರಪ್ರಥಮವಾಗಿ ಇಂದಿನ ನಮ್ಮ ಉಪನ್ಯಾಸಕಾರರಾದ ಡಾಕ್ಟರ್ ಕೃಷ್ಣ ಕಟ್ಟಿಯವರಿಗೆ ಈ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇಂದು ನಮ್ಮ ದರಾ ಬೇಂದ್ರೆ ಅವರ 128ನೇ ಜನ್ಮದಿನ ನಿಮಿತ್ತ ತಿಥಿಯ ಪ್ರಕಾರ ಕ್ಯಾಲೆಂಡರ್ ಇಯರ್ ಪ್ರಕಾರ 31 ಜನವರಿಯಲ್ಲಿ ಅದನ್ನ ಸಾಕಷ್ಟು ಕಡೆಗೆ ಆಚರಿಸಿದ್ದಾರೆ. ನಾವು ವಿಶೇಷವಾಗಿ ಈ ದಿನವನ್ನು ಆಯ್ದುಕೊಂಡಿದ್ದು ಒಂದು ಭಿನ್ನವಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ. ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರ ನಾಟಕಗಳ ಕುರಿತು ನಮ್ಮ ಡಾಕ್ಟರ್ ಕೃಷ್ಣ ಕಟ್ಟಿಯವರು ಉಪನ್ಯಾಸ ನೀಡಲಿದ್ದಾರೆ. ಮತ್ತೊಮ್ಮೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೆ ನಾವೆಲ್ಲ ಸಹೃದಯರಿಗೆ ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಈಗ ಪಂಡಿತ್ ಶ್ರೀಪಾದ್ ಹೆಗಡೆ ಅವರು ಹಾಡಿದಂತ ಒಂದು ಭಾವಗೀತೆಯನ್ನ, ಬೇಂದ್ರೆ ಅವರದೇ ಒಂದು ಕವನ, ಅದಕ್ಕೆ ಹಾಡಿದಂತ ಒಂದು ರಾಗ ಸಂಯೋಜನೆ ಮಾಡಿ ಅಂತ ಅದೊಂದು ಲೈವ್ ಕಾರ್ಯಕ್ರಮದ ರೆಕಾರ್ಡಿಂಗ್ ಇದೆ. ಅದನ್ನ ನಾವು ನಮ್ಮ ಹರೀಶ್ ಹೆಗಡೆ ಅವರ ಕಡೆಯಿಂದ ಪಡೆದಿದ್ದು, ಈಗ ಅದನ್ನ ಪ್ಲೇ ಮಾಡಬೇಕು ಅಂತ ನಮ್ಮ ಸಂತೋಷ್ ಉಪಾಧ್ಯಾಯ ಅವರನ್ನ ವಿನಂತಿಸಿಕೊಳ್ತೇನೆ. ಕೊಡುವುದೇನು
ರವಿಯು ಶಶಿಯು ತಂಪು ಬೆಳಕು ರವಿಯು ಶಶಿಯು ತಂಪು ಬೆಳಕು ಚಂದದ ಋತು ರವಿಯು ಶಶಿಯು ತಂಪು ಬೆಳಕು ಚಂದದ ಋತು ನಲಿಸಿ ನಲಿವ ಬಲಿಸಿ ಬಲಿವ ನಲಿಸಿ ನಲಿವ ನಲಿಸಿ ನಲಿವ ನಲಿಸಿ ನಲಿವ ಬಲಿಸಿ ಬಲಿವ ಜೀವ ದಿವ್ಯ ಗಾನ ಜೀವ ದಿವ್ಯ ಗಾನ ಕೊಡುವುದೇ ಈಗ ಇವತ್ತಿನ ನಮ್ಮ ಉಪನ್ಯಾಸಕಾರರ ಒಂದು ಪರಿಚಯವನ್ನ ಶ್ರೀ ಅರವಿಂದ್ ಬಿಜಯ್ ಅವರು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಬಿಂದವ ಬೇಂದ್ರ ಆಗತಾನ, ಬೇಂದ್ರೆಯವರ ನುಡಿಯಿಂದಲೇ ನನ್ನ ಮಾತನ್ನು ಆರಂಭಿಸ್ತಿದ್ದೇನೆ. ಬೇಂದ್ರೆ ಕನ್ನಡ ಕಾವ್ಯ ಜಗತ್ತನ್ನು ನೂರಾರು ವರ್ಷಗಳ ಕಾಲ ಅವರ ಕಾವ್ಯ ಬೆಳಗುವಂಥದ್ದು. ಬೇಂದ್ರೆಯವರ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಮಗದೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ಡಾಕ್ಟರ್ ಕೃಷ್ಣ ಕಟ್ಟಿಯವರನ್ನು ಪರಿಚಯಿಸಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಿದ್ದೇನೆ. ಕಾರ್ಯಕ್ರಮ ಬೇಂದ್ರೆಯವರು ಅವರು ಮಾಸ್ತರ್ ಆಗಿದ್ರು. ಅವ್ರ ಬಗ್ಗೆ ಮಾತಾಡುವವರು ಕೂಡ ಮಾಸ್ತರ್ರೆ. ಅವರ
ಈ ಮಾಸ್ತರ್ ಅವರ ಕಟ್ಟಿ ಮಾಸ್ತರ್ ಅವರ ಪರಿಚಯವನ್ನು ದೆಹಲಿಯಲ್ಲಿ ಕೂತ್ಕೊಂಡು ನಾನು ಒಬ್ಬ ಕನ್ನಡರ ಮಾಸ್ತರ್ ಆಗಿ ಪರಿಚಯ ಮಾಡಿಕೊಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗತ್ತೆ ಅನ್ನುವಂಥದ್ದು. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಬೇಂದ್ರೆ ಮತ್ತು ಕನ್ನಡ ಭಾವಗೀತದ ಸ್ವರೂಪ, ಬೇಂದ್ರೆ ಅವರ ಈ ಕನ್ನಡ ಭಾವಗೀತದ ಸ್ವರೂಪ ಈ ವಿಚಾರದ ವಿಷಯದ ಮೇಲೆ PhD ಮಹಾಪ್ರಬಂಧವನ್ನು ಶ್ರೀಯುತ ಹಿರಿಯರು ಪಡೆದಿದ್ದಾರೆ ಅನ್ನುವಂಥದ್ದು. ಅವರ ಮಾರ್ಗದರ್ಶಕರು ಕೀರ್ತಿನಾಥ ಕುರ್ತಕೋಟಿ, ಕನ್ನಡದ ಖ್ಯಾತ ವಿಮರ್ಶಕರು. ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ PhD ಪದವೀಧರರು ಕಟ್ಟಿ ಸರ್ ಅವರು. 15 ಅವರ ವೃತ್ತಿ ಜೀವನದ ಬಗ್ಗೆ ಮಾತಾಡೋದಾದ್ರೆ, 15 ವರ್ಷಗಳ ಕಾಲ ಧಾರವಾಡದ KE ಬೋರ್ಡ್ ಶಾಲೆಯಲ್ಲಿ ಶಿಕ್ಷಕರಾಗಿದ್ದವರು. 26 ವರ್ಷ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದವರು ಅನ್ನುವಂಥದ್ದು. ಬೇಂದ್ರೆ ಅವರನ್ನು ಸ್ವತಃ ಕಂಡವರು, ಮೂಲತಃ ಬಿಜಾಪುರದವರಾದ ಇವರು ಇವರ PhD ಮೌಖಿಕ ಪರೀಕ್ಷೆಗೆ ಪರೀಕ್ಷಕರಾಗಿದ್ದವರಲ್ಲಿ ಒಬ್ರು ಕನ್ನಡ ಜ್ಞಾನಪೀಠ ಪುರಸ್ಕೃತರು ಡಾಕ್ಟರ್ UR ಅನಂತಮೂರ್ತಿ ಅವರು. ಪ್ರಸ್ತುತ ಇವರ ಮನೆ ಇದೀಗ ಬೇಂದ್ರೆ ಅವರ ಸಾಧನಕೇರಿ, ನಮ್ಗೆಲ್ಲರಿಗೂ ಗೊತ್ತಿದೆ ಸಾಧನಕೇರಿಯಲ್ಲಿ ಇವ್ರ ಮನೆ ಇದೆ ಅನ್ನುವಂಥದ್ದು. ಇನ್ನೊಂದು ಮುಖ್ಯ ವಿಚಾರ ನಾನು ಹೇಳಬೇಕಾಗಿರುವಂಥದ್ದು, ಬೇಂದ್ರೆ ಅವರು ಮಾಸ್ತರ್ ಆಗಿದ್ದಂತಹ ಶಾಲೆಯಲ್ಲಿ ಶ್ರೀಯುತ ಕೃಷ್ಣ ಕಟ್ಟಿ ಅವರು ಮಾಸ್ತರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಇವರ ಪ್ರಕಟಿತ ಕೃತಿಗಳು ಹೀಗಿದೆ: ಬೇಂದ್ರೆ ಮತ್ತು ಕನ್ನಡ ಭಾವಗೀತದ ಸ್ವರೂಪ, ನಾದದ ನವನೀತ, ಶ್ರಾವಣದ ಕವಿ ಬೇಂದ್ರೆ. ಸಂಪಾದಿತ ಕೃತಿಗಳು: ಕೃಷ್ಣ ಪಾರಿಜಾತ, ಚಂದ್ರ, ವಾತ್ಸಲ್ಯ, ನಮಿಪೆ ನಾರಾಯಣನಿಗೆ. ಇದಲ್ಲದೆ ರಾಜ್ಯದ ಅನೇಕ ಪತ್ರಿಕೆಗಳಲ್ಲಿ ಇವರ ಲೇಖನಗಳು, ಬರಹಗಳು, ಅದರ ಜೊತೆಗೆ ಉಪನ್ಯಾಸಗಳು ಕೂಡ ನಡೆದಿವೆ ಅನ್ನುವಂಥದ್ದು. ಇವತ್ತು ಬೇಂದ್ರೆಯವರನ್ನು ನಾವು ನೋಡಿಲ್ಲ, ಆದರೆ ಶ್ರೀಯುತ ಕಟ್ಟಿಯವರ ಮಾತುಗಳಿಂದ ನಾವು ಇವತ್ತು ಬೇಂದ್ರೆಯವರನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಒಂದು ಮಾತು. ಯಾಕೆಂದ್ರೆ ನಾವು ಅವ್ರ ಮಾತು ಕೇಳಿದ್ರೆ ನಿನ್ನೆ ಒಂದಿಷ್ಟು ಅವ್ರ ಮಾತುಗಳನ್ನು ನಾವು ಬೇಂದ್ರೆಯವರ ಮಾತುಗಳಿಂದ ಬೇಂದ್ರೆಯವರನ್ನು ಇವತ್ತು ಅವರ ಕಾವ್ಯವನ್ನು ಅವರ ನಾಟಕವನ್ನು ಅವರನ್ನು ಓದುವಂಥ ಸೌಭಾಗ್ಯ ನಮ್ಮೆಲ್ಲ ಪ್ರೇಕ್ಷಕರಿಗೆ ಇವತ್ತು ಒದಗಿ ಬಂದಿದೆ. ಇದೀಗ ಬೇಂದ್ರೆಯವರ ಕುರಿತಾಗಿ ಶ್ರೀಯುತ ಕಟ್ಟಿಯವರು ಮಾತನಾಡಬೇಕಾಗಿ ನಾನು ಪ್ರೇಕ್ಷಕರ ಪರವಾಗಿ ದಿನಕರದ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ವಾಗರ್ಥ ಇವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೈ ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ಮಾತು ಮತ್ತು ಅರ್ಥದ ಅಭಿಮಾನಿ ದೇವತೆಗಳಾದಂತಹ ಶಿವಪಾರ್ವತಿಯರಿಗೆ, ಶಿವಪಾರ್ವತಿಯರ ಸ್ವರೂಪದಲ್ಲಿದ್ದಂತಹ ನನ್ನ ವಿದ್ಯಾ ಗುರು ಮತ್ತು ಗುರುಪತ್ನಿಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಾನು ಪ್ರಾರಂಭದಲ್ಲಿ ಬೇಂದ್ರೆಯವರ ಗಂಗಾವತರಣದ ಒಂದು ಪದ್ಯ, ನಾನು ಅಂತಕ್ಕಂಥ ಒಂದು ಪದ್ಯವನ್ನು ಓದ್ತೀನಿ. ರಂಗಭೂಮಿಗೆ ಅಷ್ಟು ಪೂರಕ ಆಗಿರ್ಲಿಕ್ಕಿಲ್ಲ ಅಂತನೋ ಮನೋಭಾವನೆ ಇದ್ದರೂ ಸಹಿತ, ಆದರೆ ಬೇಂದ್ರೆ ತಾ ಯಾರು ಅಂತನ್ನೋದನ್ನು ಹೇಳ್ತಾ ಇದ್ದಾರೆ. ಆ ಕವಿತೆಯ ಶಿರೋನಾಮ ನಾನು ಅಂತಕೊಂಡು ಹೇಳಿ. ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿಂತಹ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಈ ಐದು ಐದೆಯರ ಪಂಚ ಪ್ರಾಣಗಳಾಗಿ ಈ ಜೀವ ದೇಹನಿಹನು.
ಐದು ಐದೆಯರ ಪಂಚ ಪ್ರಾಣಗಳಾಗಿ ಈ ಜೀವ ದೇಹನಿಹನು ಹೃದಯಾರವಿಂದದಲ್ಲಿರುವ ನಾರಾಯಣನೇ ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು ವಿಶ್ವದಳು ನುಡಿಯಾಗಿ ಕನ್ನಡಿಸುತಿಹನು ಇಲ್ಲಿ ಅಂಬಿಕಾ ತನಯನಿವನು ವಿಶ್ವದಳು ನುಡಿಯಾಗಿ ಕನ್ನಡಿಸುತಿಹನು ಇಲ್ಲಿ ಅಂಬಿಕಾ ತನಯನಿವನು ಅಂದ್ರೆ ತ ಯಾರು ಅಂತಕ್ಕಂಥ ಹೇಳುವ ಒಂದು ಪದ್ಯ ಬೇಂದ್ರೆಯವರದ್ದು. ಪ್ರಾರಂಭದಲ್ಲಿ ನಾನು ಪರಿಚಯ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಬೇಂದ್ರೆ ಬೇಂದ್ರೆ ಆಗ್ತಾನ ಅಂತಿಕೊಂಡು ಹೇಳಿ. ಹಂಗ ಜೀವನ ಹಣ್ಣಾತು ಅಂದ್ರ ನಾಟಕ ಆಗ್ತದ. ಇದು ಬೇಂದ್ರೆಯವರ ಮಾತು. ಜೀವನ ಹಣ್ಣಾತು ಅಂದ್ರೆ ಮಾತ್ರ ನಾಟಕ ಆಗ್ತದ ಅಂತಿಕೊಂಡು ಹೇಳಿ. ಜೀವನದಲ್ಲಿ ನನ್ನ ದೃಷ್ಟಿ ನಾಟಕೀಯ ದೃಷ್ಟಿ ಅಂತ ಬೇಂದ್ರೆ ತಮ್ಮ ಒಂದು ಭಾಷಣದಲ್ಲಿ ಹೇಳಿದಂಥ ಒಂದು ಮಾತು. ಕಾವ್ಯ ಜಗತ್ತು ಮತ್ತು ಕಾವ್ಯಾಭಿವ್ಯಕ್ತಿ ಅದನ್ನ ಪ್ರಮುಖ ಮಾಧ್ಯಮವನ್ನಾಗಿ ಆರಿಸಿಕೊಂಡು ಬೇಂದ್ರೆ ಕಾವ್ಯಯಾನವನ್ನು ಪ್ರಾರಂಭ ಮಾಡಿದರು. ಅಷ್ಟೇ ಅವರ ನಾಟ್ಯ ಪ್ರಪಂಚ ಸಹಿತ ಅಷ್ಟೇ ವಿಸ್ತಾರವಾಗಿದೆ. 1982 ಪ್ರಕಟವಾದಂತಹ ಅವರ ಬೇಂದ್ರೆ ನಾಟಕ ಸಂಪುಟದಲ್ಲಿ ಅವರ ಎಲ್ಲ ನಾಟಕಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾವ. ಇಲ್ಲೇ ಅವರ ನಾಟಕಗಳು ಹುಚ್ಚಾಟಗಳು ಹೊಸ ಸಂಸಾರ ಮತ್ತು ಇತರ ಏಕಾಂಕಗಳು ಅಂತಕ್ಕಂಥ ನಾಟಕಗಳು. ಅದಲ್ಲದೆ ಅವರ ಅಲಿಖಿತ ನಾಟಕಗಳ ಸಂಖ್ಯೆ ಸಾಕಷ್ಟಿದೆ. ಅವರ ಮಗ ಸಂವಾದ ಕಂಡ ಅಂದತ್ತ ಅಂತ ಎರಡು ಸಂಪುಟಗಳಲ್ಲಿ ಬಂದಂತಹ ಆ ಪುಸ್ತಕಗಳಲ್ಲಿ ಅದನ್ನು ದಾಖಲಿಸಿದ್ದಾರೆ. ಅಲ್ಲದೆ ಅವರ ಕಾವ್ಯ ಸಂಕಲನದಲ್ಲಿಯೂ ಸಹಿತ ಇಂತಹ ನಾಟಕಕ್ಕಾಗಿ ಬರೆದಂತಹ ಹಾಡುಗಳು ಅಂತಿವೆ. ಅದರಲ್ಲಿ ಮುಖ್ಯವಾಗಿ ತಲೆದಂಡ ನಾಟಕಕ್ಕೆ ಬರೆದಂತಹ ಹಾಡುಗಳು ನಮಗೆ ಅವರ ಕಾವ್ಯದ ಸಂಕಲನಗಳಲ್ಲಿ ನಮಗೆ ಲಭ್ಯವಾಗ್ತಾವ. ಅವರ ಅಲಿಖಿತ ನಾಟಕಗಳ ಪಟ್ಟಿ ಕಲ್ಯಾಣದ ಕಲ್ಯಾಣಿ, ತಲೆದಂಡ, ಪಂಜು, ಸತಿ ಈ ನಾಟಕಗಳಿಗಾಗಿ ಬರೆದಂತಹ ಹಾಡುಗಳು ನಮಗೆ ಲಭ್ಯ ಆಗ್ತವೆ. ಅದಲ್ಲದೆ ಕಪ್ಪು ಹೆಂಡತಿ, ತಾಯಿ ಗುಡಿ ಅಂತಕ್ಕಂತಹ ನಾಟಕಗಳನ್ನು ಬರೀಬೇಕು ಅಂತ ನಾನು ರೂಪುರೇಷೆಗಳನ್ನು ಹಾಕೊಂಡಿದ್ದೆ ಅಂತನ್ನೋದು ಕನ್ನಡ ರಂಗಭೂಮಿ ನಡೆದು ಬಂದ ದಾರಿ ಸಂಪುಟದಲ್ಲಿ ದಾಖಲೆಯಾಗಿದೆ ಇದು. ಅದಲ್ಲದೆ ಸಹಿತ ಮರಾಠಿಯಲ್ಲೂ ನಾಟಕಗಳನ್ನು ಬರೀಬೇಕು ಅಂತ ಒಂದು ಮನೋಭಾವನೆ ಅವರಿತ್ತು ಅಂತಿಕೊಂಡು ಹೇಳಿ ಗೌರವಿಕಾ ಅಂತಕ್ಕಂಥ ಅಮೃತ ಮಹೋತ್ಸವದ ಒಂದು ಸಮಿತಿ ಹೊರಗೆ ತಂದಂತಹ ಒಂದು ಸಂಚಿಕೆ, ಸೊಲ್ಲಾಪುರದಲ್ಲಿ ಹೊರಗೆ ಬಂದಂತಹ ಸಂಚಿಕೆಯಲ್ಲಿ ಸಹಿತ ಅದು ಇದೆ. ಅದಲ್ಲದೆ ನಿವೃತ್ತಿ ಆದ ಮೇಲೆ ಧಾರವಾಡದ ಆಕಾಶವಾಣಿಯಲ್ಲಿ ಬೇಂದ್ರೆ ಅವರು ಸಾಹಿತ್ಯ ಸಲಹೆಗಾರರಾಗಿದ್ದರು. ಅಲ್ಲಿ 11 ರೂಪಕಗಳನ್ನು ಬೇಂದ್ರೆ ಅವರು ಬರೆದರು ನಾಟಕ ರೇಡಿಯೋಕ್ಕಾಗಿ. ಅದರಲ್ಲಿ ಯಕ್ಷಾಯಕ್ಷಿ, ಉತ್ತರಾಯಣ, ಪಡುವಲ ಕಡಲೆಡೆ, ರವಿ ಮೂಡಿದನು ಅಂತಕ್ಕಂಥದ್ದು ನಮಗೆ ಅವರ ಕಾವ್ಯ ಸಂಕಲನದಲ್ಲಿ ಪ್ರಕಟವಾಗಿವೆ. ಇಷ್ಟು ನಮಗೆ ಅವರ ನಾಟಕದ ಅವರ ಪ್ರಕಟಿತ ಕೃತಿಗಳು ಮತ್ತು ಅದರ ಬಗ್ಗೆ ಸಿಗ್ತಕ್ಕಂಥ ಮಾಹಿತಿ. ಮುಖ್ಯವಾಗಿ ಅವರ ಮೊದಲನೇ ಕವನ ಸಂಕಲನ ಬಂದದ್ದು ಕೃಷ್ಣಕುಮಾರಿ 1922. ಆದರೆ ಅದಕ್ಕಿಂತ ಮೊದಲೇ ಅವರ ನಾಟಕ ಗೋಲ್ 1926 ಪ್ರಕಟ ಆಯಿತು. 1920 ಅಂದರೆ ಗರಿ ಪ್ರಕಟ ಆಗೋಕ್ಕಿಂತ ಪೂರ್ವದಲ್ಲಿ ಗರಿ ಪ್ರಕಟ ಆದದ್ದು 1932. ಆಶ್ಚರ್ಯ ಅಂತಂದ್ರೆ ಪ್ರಾರಂಭದಲ್ಲಿ ಹೇಳಿದ್ರು ಅವರು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಬೇಂದ್ರೆ ವಿದ್ಯಾರ್ಥಿ ಮತ್ತು ಅಧ್ಯಾಪಕರಾಗಿದ್ರು. ಅವರಿಗೆ ಆಲೂರ್ ವೆಂಕಟರಾಯರು ಅವರಿಗೆ ರಾಷ್ಟ್ರೀಯ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ಅವ್ರ ಕಡೆಯಿಂದ ಮರ್ಚೆಂಟ್ ಆಫ್ ವೆನಿಸ್ ಅಂತಕ್ಕಂತಹ ನಾಟಕವನ್ನು ಆಡಿಸಿದ್ರು ಅಂತಕೊಂಡು. ಅದಲ್ಲದೆ ಬೇಂದ್ರೆ ತಮ್ಮ ಬಾಲ್ಯಕಾಂಡದಲ್ಲಿ ದಾಖಲೆ ಮಾಡ್ತಾರ, ನಾನು ಧಾರವಾಡದ ಕಾಮನಕಟ್ಟಿಯಲ್ಲಿ ನಮ್ಮ ಮನೆ ಇದ್ದಾಗ ಅಲ್ಲಿ ನಡೆಯತಕ್ಕಂತಹ ಎಲ್ಲ ರೀತಿಯ ಈ ದೇಶಿ ಮತ್ತು ಮಾರ್ಗದ ಆಟಗಳು ನನ್ನ ಮೇಲೆ ಪ್ರಭಾವವನ್ನು ಬೀರಿದವು ಅಂತಕೊಂಡು ಹೇಳಿ. ಪಾರಿಜಾತ ಆಗಿರ್ಬೋದು, ದೊಡ್ಡಾಟ ಆಗಿರ್ಬೋದು, ಸಣ್ಣಾಟಗಳಾಗಿರ್ಬೋದು, ಮತ್ತು ಜಾನಪದದ ಈ ಕೋಲಾಟ ಮತ್ತು ಬೇರೆ ಬೇರೆ ಭಿನ್ನವಾದಂತಹ ಈ ರಂಗಭೂಮಿಯ ಆಟಗಳು ಬೇಂದ್ರೆಯವರಿಗೆ ನಾಟ್ಯದ ರಚನೆಗೆ ಮತ್ತು ನಾಟಕದ ಸಿದ್ಧಿಸ್ಲಿಕ್ಕೆ ಬಹಳ ಪ್ರಭಾವವನ್ನು ಬೀರಿದು. ಬೇಂದ್ರೆಯವರಿಗೆ ಕಾವ್ಯ ಮೀಮಾಂಸೆ
ಮತ್ತು ಕಾವ್ಯದ ವಿಮರ್ಶೆಯ ಬಗ್ಗೆ ಎಷ್ಟು ಆಸಕ್ತಿ ಮತ್ತು ಆಸ್ಥೆ ಇತ್ತೋ ಅಷ್ಟೇ ನಾಟ್ಯ ಮೀಮಾಂಸೆ ಮತ್ತು ನಾಟಕದ ವಿಮರ್ಶೆಯ ಬಗ್ಗೆ ಅಷ್ಟೇ ಆಸಕ್ತಿ ಮತ್ತು ಆಸ್ಥೆ ಇತ್ತು. ಅವರ ಸಾಹಿತ್ಯದ ವಿರಾಟ ಸ್ವರೂಪವನ್ನು ನೋಡಿದರೆ ಗೊತ್ತಾಗ್ತದೆ. ಅಲ್ಲಿ ಜೀವನದ ಕಲೆ ಮತ್ತು ನಾಟ್ಯ, ನಾಟಕದ ಅಥವಾ ನಾಟ್ಯದ ಅಷ್ಟಾಂಗಗಳು, ರೂಪಕಗಳಲ್ಲಿ ಪ್ರಯೋಗ, ಏಕಾಂಕ ನಾಟಕ, ಅವಿದ್ಧ ಪ್ರಯೋಗ, ನಗೆಯ ಹೊಗೆ, ಮತ್ತು ಈ ರೀತಿಯಾಗಿ ಬರೆದಂತಹ ಮುನ್ನುಡಿಗಳು, ನಾಟಕ ಮತ್ತು ನಾಟಕಕಾರ, ನಟ ಮತ್ತು ಪ್ರೇಕ್ಷಕ, ಲೌಕಿಕ ಮತ್ತು ಅಲೌಕಿಕ ದೃಷ್ಟಿ, ಹಿಂಗ ಕನ್ನಡ ಮತ್ತು ಮರಾಠಿಯಲ್ಲಿ ನಾಟ್ಯವನ್ನ ಮತ್ತು ನಾಟ್ಯಶಾಸ್ತ್ರವನ್ನು ಕುರಿತು ಅನೇಕ ಲೇಖನಗಳು ನಮಗೆ ಲಭ್ಯವಾಗ್ತಾವ. ಒಂದು ಮಾಹಿತಿ ನಮ್ಮ ಆಮೂರ್ ಅವರು ತಮ್ಮ ಭುವನದ ಭಾಗ್ಯದಲ್ಲಿ ದಾಖಲೆ ಮಾಡಿದ್ದಾರೆ. ಭರತನ ನಾಟ್ಯಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡು ವಿಶ್ವರೂಪಕ ಅಂತಕ್ಕಂತಹ ಮಹಾಪ್ರಬಂಧವನ್ನು ಬರಿಬೇಕು ಅಂತ ಮಾಡಿದ್ರು ಅಂತ ಕೊನೆ. ಯಾಕಂತಂದ್ರೆ ಅವರು ಕಾಳಿದಾಸನ ಮೇಲೆ ಬರೆದಂತಹ 9 ಲೇಖನಗಳು, ಹಂಗ ಒಟ್ಟಾರೆ ರಂಗಭೂಮಿ ಮೇಲೆ, ಅದು ಪಠ್ಯ ಆಗಿರಬಹುದು ಅಥವಾ ಭಾರತೀಯ ನಾಟಕಕಾರ ಆಗಿರ್ಬೋದು, ಅದಲ್ಲದೆ ಅನೇಕ ಕಡೆ ತಾವು ಇಂಗ್ಲಿಷ್ ನಾಟಕಕಾರರ ಅಭಿಪ್ರಾಯಗಳನ್ನು ಸಹಿತ ವ್ಯಕ್ತಪಡಿಸಿದ್ದನ್ನ ಅವರ ಲೇಖನದಲ್ಲಿ ನಾವು ಕಾಣ್ತೀವಿ. ಇಲ್ಲೇ ಈ ಕಾವ್ಯದಲ್ಲಿ ಶ್ರುತಿ ಮತ್ತು ಕೃತಿಯ ಸಂಬಂಧ ಅಂತ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಸಹಿತ ನಾಟಕಗಳ ಸಂಬಂಧ ಸಹಿತ ಶ್ರುತಿ ಮತ್ತು ಕೃತಿಯ ಸಂಬಂಧ ಅಂತ ನಮ್ಗೆ ಗೊತ್ತಾಗ್ತದೆ. ನಾಟಕವು ವಿಸ್ತಾರ ಕಾವ್ಯ ಶೃಂಗಶಿಖರ, ನಾಟಕದ ಕೃತಿ ಕಾವ್ಯಶ್ರುತಿ ಅಂತಿಕೊಂಡು ಹೇಳಿ ಬೇಂದ್ರೆ ಅವರು ಹೇಳ್ತಕ್ಕಂತಹ ಮಾತು. ಇಲ್ಲೇ ಹಾಡುಗಬ್ಬವು ಗರುಡನ ಗತಿಯಿಂದ ಸಾಗಿದರೆ ನಾಟಕದ ಆಡುಗಬ್ಬವು ಗುಬ್ಬಿಯಂತೆ ಹಾರುವುದು ಅಂತಿಕೊಂಡು ಹೇಳಿ. ನಾಟಕಕ್ಕೆ ಬೇಂದ್ರೆ ಬಳಸ್ತಕ್ಕಂತಹ ಒಂದು ಹೊಸ ಶಬ್ದ ಅಂತಂದ್ರೆ ಆಡುಗಬ್ಬ ಅಂತಿಕೊಂಡು ಹೇಳಿ. ಎಷ್ಟು ಸುಂದರವಾಗಿದೆ ಅಲ್ಲ ಅದು. ಕಾವ್ಯ ಹಾಡುಗಬ್ಬು ಆದರೆ ಇದು ಆಡುಗಬ್ಬ ಅಂತ. ಆಡು ಅಂದ್ರೆ ಆಟ, ಆಟ ಆಡ್ತಕ್ಕಂಥದ್ದು. ನಾಟಕ ಆಡಬೇಕದನ್ನ, ಓದಿದಾಗ ಆಗ್ತಕ್ಕಂಥ ಅನುಭವ ಬೇರೆ, ಓದಿದ ಮೇಲೆ ನೋಡತಕ್ಕಂಥ ಸಮಯದಲ್ಲಿ ಆಗ್ತಕ್ಕಂಥ ಅನುಭವ ಬೇರೆ. ಆದ್ದರಿಂದ ಬೇಂದ್ರೆ ಹೇಳ್ತಾರ, ಹಾಡುಗಬ್ಬವು ಗರುಡನ ಗತಿಯಿಂದ ಸಾಗಿದರೆ ನಾಟಕ ಅಂದ್ರೆ ಆಡುಗಬ್ಬವು ಗುಬ್ಬಿಯಂತೆ ಹಾರುವುದು ಅಂತಕೊಂಡು ಹೇಳಿ. ಜೀವನ ರಹಸ್ಯವನ್ನು ಪ್ರಕಟ ಮಾಡಲಿಕ್ಕೆ ನಾಟಕಕ್ಕಿಂತ ಕಾವ್ಯ ಹೆಚ್ಚು ಪ್ರಭಾವಿ ಆದದ್ದು ಮಾಧ್ಯಮ ಅಂತ ಅವರು ನಂಬಿದ್ರು. ಆದರೂ ಅಷ್ಟೇ ಪ್ರೀತಿ ಬೇಂದ್ರೆ ಅವರಿಗೆ ನಾಟಕದ ಬಗ್ಗೆಯೂ ಇತ್ತು. ನಾಟ್ಯವು ರಸವಾದರೆ ಕಾವ್ಯವು ಅಮೃತ ಅಂತಕ್ಕಂಥ ಅವರದೇ ಒಂದು ಹೇಳಿಕೆ ಇದೆ. ಈ ರೀತಿಯಾಗಿ ನಾಟಕದ ಬಗ್ಗೆ ಬೇಂದ್ರೆ ಹೇಳ್ತಕ್ಕಂಥ ಮಾತು. ಬೇಂದ್ರೆ ಕಾವ್ಯದ ಶ್ರೇಷ್ಠೆಯನ್ನ ಎತ್ತಿ ಹಿಡಿದರೂ ಸಹಿತ ನಾಟಕದ ಮಹತ್ವವನ್ನು ಎಲ್ಲೂ ಅಲ್ಲಗಳೆಯಲಿಲ್ಲ. ಬಹಳ ಮುಖ್ಯವಾದಂತಹದ್ದು. ನಮ್ಮ ಈ ನವೋದಯ ಕಾಲದ ಲೇಖಕರ ಒಟ್ಟಾರೆ ಜೀವನವನ್ನ ಅಥವಾ ಒಟ್ಟಾರೆ ಅವರ ಬರವಣಿಗೆಯನ್ನು ನೋಡಿದರೆ ಸಾಹಿತ್ಯದ ಎಲ್ಲಾ ಪ್ರಕಾರಕ್ಕೂ ಸಹಿತ ಅವರ ಕೊಡುಗೆ ಅಂತಕ್ಕಂಥದ್ದಿದೆ. ಸಾಹಿತ್ಯದ ಎಲ್ಲಾ ಪ್ರಕಾರಕ್ಕೂ ಸಹಿತ ಅತ್ಯಮೂಲ್ಯವಾದಂತಹ ಕೊಡುಗೆಯನ್ನ ಆ ಕಾಲಘಟ್ಟದಲ್ಲಿ ನಮ್ಮ ನವೋದಯದ ಕವಿಗಳು ಕೊಟ್ಟರು ಅಂತ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ಇಲ್ಲೇ ನಾಟಕವನ್ನ ಕಲಾತ್ಮಕವಾದಂತಹ ಕರ್ಮಯೋಗ ಅಂತ ಬೇಂದ್ರೆ ಕರೀತಾರೆ. ಇದೊಂದು ದಿವ್ಯ ಯಜ್ಞ, ಇದೊಂದು ಚಾಕ್ಷುಷ ಕೃತು ಅಂತ ಕರೀತಾರೆ. ಕೃತು ಅಂದ್ರೆ ಯಜ್ಞ. ಕಾಳಿದಾಸ ಇದನ್ನ ಚಾಕ್ಷು ಯಜ್ಞ ಅಂತ ಕರೀತಾನ, ಬೇಂದ್ರೆ ಅವರು ಇದನ್ನ ಚಾಕ್ಷು ಕೃತು ಅಂತ ಕರೀತಾರೆ. ಕೃತು ಅಂದ್ರೆ ಯಜ್ಞ. ಬೇಂದ್ರೆಯವರಿಗೆ ಮುಖ್ಯವಾಗಿ ಹೆಂಗ ಕಾವ್ಯ ಯೋಗ ಅಂತ ನೋಡ್ತೀವಿ ನಾವು ಅಥವಾ ಕಾವ್ಯೋದ್ಯೋಗ ಅಂತ ನೋಡ್ತೀವಲ್ಲ, ಅಲ್ಲೇ ಇಲ್ಲ ನಾಟ್ಯ ಯೋಗ ಸಮಾಜದ ಉದ್ಧಾರದ ಕಾರ್ಯದ ಮುಖಂಡತ್ವವನ್ನು ವಹಿಸಬೇಕು ಅಂತ ಅನ್ನೋದು ಬೇಂದ್ರೆ ನಾಟಕದ ಮನೋಭಾವ ಅಥವಾ ಮನೋಭೂಮಿಕೆ ಅಂತ. ಯಾಕಂತಂದ್ರೆ ಬೇಂದ್ರೆಯವರ ನಾಟಕಗಳನ್ನು ನೋಡಿದಾಗ ಸಮಾಜದ ಉದ್ಧಾರ ಅಥವಾ ನಮ್ಮ ಈ ಧಾರವಾಡದ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಸಮಾಜವನ್ನ ರಿಪೇರಿ ಮಾಡಲಿಕ್ಕೆ ಬಳಸ್ತಕ್ಕಂತಹ ಬಹುಮುಖ್ಯ ಮಾಧ್ಯಮ ಯಾವುದು ಅಂತಂದ್ರೆ ಬೇಂದ್ರೆಯವರ ದೃಷ್ಟಿಯಲ್ಲಿ ನಾಟಕ. ಬೇಂದ್ರೆ ನಾಟಕದ ಆಶಯ ಯಾವುದು ಅಂತಂದ್ರೆ ಸಮಾಜೋದ್ಧಾರ. ಸಮಾಜವನ್ನ ಎಲ್ಲೆಲ್ಲಿ ಅದು ತಪ್ಪುತ್ತದ ಅಲ್ಲಲ್ಲೇ ಅದನ್ನ ತಿದ್ದಬೇಕು ಅಂತಕ್ಕಂತಹ ಮನೋಭಾವ ಬೇಂದ್ರೆಯವರಾಗಿತ್ತು. ಬೇಂದ್ರೆಯವರು ಇಂಥ ಈ ರೀತಿಯಾದ ನಾಟಕಗಳನ್ನ ನಮಗೆ ಕೊಟ್ಟರು ಅಂತ ಕೊಂಡು ಹೇಳಿ. ನಾವು ಈ ಭರತನ ನಾಟ್ಯಶಾಸ್ತ್ರವನ್ನ ಅಥವಾ ಜಾಗತಿಕ ರಂಗಭೂಮಿಯನ್ನು ಅಭ್ಯಾಸ ಮಾಡಿದಾಗ ಎರಡು ಮುಖ್ಯವಾದಂತಹ
ಪ್ರಕಾರಗಳನ್ನು ಕಾಣ್ತೀವಿ. ಒಂದು ಟ್ರೆಜಡಿ ಮತ್ತು ಕಾಮಿಡಿ ಅಂತಕ್ಕಂಥದ್ದು. ನಾಟ್ಯ ಪ್ರಕಾರಗಳ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಸಂಸ್ಕೃತ ರಂಗಭೂಮಿಯನ್ನು ನೋಡಿದಾಗ ನಮಗೆಲ್ಲಿಯೂ ಟ್ರೆಜಡಿ ಅಂತಕ್ಕಂಥದ್ದು ಸಿಗೋದಿಲ್ಲ. ಯಾಕಂತಂದ್ರೆ ಭಾರತೀಯ ರಂಗಭೂಮಿ, ಭಾರತೀಯ ರಂಗ ಮೀಮಾಂಸೆ, ನಾಟಕದ ಮೀಮಾಂಸೆ ಏನು ಅಂತಂದ್ರೆ ಅದು ಸುಖಾಂತ್ಯದಿಂದ ಕೂಡಿರಬೇಕು ಅಂತಕ್ಕಂಥ ಮನೋಭಾವ ನಮ್ಮ ಭಾರತೀಯದ. ಯಾಕಂತಂದ್ರೆ ನಮ್ಮಲ್ಲಿ ನಾಟಕ ರಿಚುವಲ್, ಅದು ಅದು ಒಂದು ಏನಪ್ಪ ಅಂತಂದ್ರೆ ಧಾರ್ಮಿಕ ಪ್ರಕ್ರಿಯೆ ಅಂತ ಕರೆಸಿಕೊಂಡಂತಹದ್ದು, ಅದೊಂದು ಆಚರಣೆ. ನಮ್ಮಲ್ಲಿ ಎಲ್ಲಾ ಸಮಯದಲ್ಲೂ ನಾಟಕ ದೇವಾಲಯದ ಪ್ರಕಾರದಲ್ಲೇ ನಡೀತಾ ಇತ್ತು. ಆದ್ದರಿಂದ ಅಲ್ಲಿ ಮುಖ್ಯವಾಗಿ ನಮ್ಮಲ್ಲೇ ಸುಖಾಂತ್ಯದ ನಾಟಕಕ್ಕೆ ಹೆಚ್ಚಿನ ಮಹತ್ವ ಅಂತಕ್ಕಂಥದ್ದಿತ್ತು. ಆದರೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಎರಡು ಪ್ರಕಾರಗಳನ್ನು ಹೇಳ್ತಾನ. ಬೇಂದ್ರೆ ಆ ಪ್ರಕಾರಗಳನ್ನ ಬಳಸುತ್ತಾರೆ. ಯಾಕಂತಂದ್ರೆ ಬೇಂದ್ರೆ ಅವರಿಗೆ ಭರತನ ನಾಟ್ಯಶಾಸ್ತ್ರ ಬಹಳ ಪ್ರಭಾವ ಬೀರದಂತಹದ್ದು. ಅವರ ಕಾವ್ಯದಲ್ಲಿಯೂ ಸಹಿತ ಅದನ್ನು ನಾವು ನೋಡ್ತೀವಿ, ನಾವು ನವರಸಗಳನ್ನ ಆ ಸಿದ್ಧಾಂತವನ್ನು ನೋಡ್ಬೇಕು ಸಮಯದಲ್ಲಿ. ಅವಿದ್ಧ ಮತ್ತು ಸುಕುಮಾರ ಅಂತ ಎರಡು ಪ್ರಯೋಗಗಳು ಈ ಟ್ರೆಜಡಿ ಮತ್ತು ಕಾಮಿಡಿಗೆ ಅದನ್ನ ಸಂವಾದಿಯಾಗಿ ಬಳಸ್ತಾರೆ. ಒಂದು ಶ್ಲೋಕ ನಮ್ಮ ಭರತ ನಾಟ್ಯಶಾಸ್ತ್ರದಲ್ಲಿ, ಪ್ರಯೋಗೋ ದ್ವಿವಿಧಿಶ್ಚೈವ ವಿಜ್ಞೇಯೋ ನಾಟಕಾಶ್ರಯ, ಪ್ರಯೋಗೋ ದ್ವಿವಿಧಿಶ್ಚೈವ ವಿಜ್ಞೇಯೋ ನಾಟಕಾಶ್ರಯ, ಸುಕುಮಾರಸ್ತಥಾ ವಿದ್ಧೋ ನಾಟ್ಯಯುಕ್ತಿ ಸಮಾಯುತಃ, ಸುಕುಮಾರೋ ಸ್ತಥಾ ವಿದ್ಧೋ ಅವಿದ್ಧ ಪ್ರಯೋಗ ಅಂತ ನಾಟ್ಯಯುಕ್ತಿ ಸಮಾಶ್ರಯ ಅಂತಕೊಂಡು ಹೇಳಿ ಭರತನ ಸೂತ್ರವನ್ನೇ ಆಧಾರವಾಗಿಟ್ಟುಕೊಂಡು ಬೇಂದ್ರೆಯವರು ಸುಕುಮಾರ ಪ್ರಯೋಗ ಮತ್ತು ಅವಿದ್ಧ ಪ್ರಯೋಗ ಅಂತಕೊಂಡು ಹೇಳಿ ಎರಡು ಪ್ರಕಾರದ ನಾಟಕಗಳನ್ನ ನಮಗೆ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಪ್ರಕಾರವನ್ನ ಬೇಂದ್ರೆಯವರು ಹೇಳ್ತಾರ, ಮತ್ತು ಬೇಂದ್ರೆ ನಾಟಕವನ್ನು ಅಭ್ಯಾಸ ಮಾಡಿದವರು ಹೇಳ್ತಾರ, ಅವ್ರ ಮಗನು ಹೇಳ್ತಾರೆ ಏನು ಅಂತಂದ್ರೆ ಒಂದು ಹುಚ್ಚಾಟಗಳು, ಒಂದು ಅವಿದ್ಧ ಪ್ರಯೋಗ, ಮತ್ತು ಇನ್ನೊಂದು ಸುಕುಮಾರ ಪ್ರಯೋಗ ಅಂತಕೊಂಡು ಹೇಳಿ ಮೂರು ಬೇಂದ್ರೆಯವರ ಪ್ರಕಾರವನ್ನು ನೋಡ್ತೀವಿ. ನಾವು ಇದನ್ನ ಅವರ ಸಾಹಿತ್ಯದ ವಿರಾಟ ಸ್ವರೂಪದಲ್ಲಿ ದಾಖಲಿಸಿದ ಸಹಿತ ನಾವು ನೋಡ್ತೀವಿ. ನಾ ಆಗಲೇ ಹೇಳಿದಂಗೆ ಬೇಂದ್ರೆಯವರ ನಾಟ್ಯ ರಚನೆಗಳನ್ನು ಮೂರು ಭಾಗದಲ್ಲಿ ವಿಂಗಡಿಸಬಹುದು. ಒಂದು ಹುಚ್ಚಾಟಗಳು, ಒಂದು ಅವಿದ್ಧ ಪ್ರಯೋಗಗಳು, ಒಂದು ಸುಕುಮಾರ ಪ್ರಯೋಗ ಅಂತಕೊಂಡು ಹೇಳಿ. ಹುಚ್ಚಾಟಗಳಲ್ಲಿ ಬೇಂದ್ರೆಯವರೇ ಹೇಳಿದಂಗ ಗೋಲು, ತಿರುಕರ ಪಿಡುಗು, ಸಾಯೋ ಆಟ, ದೆವ್ವದ ಮನೆ, ಮತ್ತು ಹಳೆಯ ಗೆಣೆಯರು, ಮತ್ತು ಜಾತ್ರೆ, ಜಾತ್ರೆಯನ್ನು ಸಹಿತ ಇದೇ ಗುಂಪಿಗೆ ಸೇರಿಸಬಹುದು ಅಂತಕೊಂಡು ಹೇಳಿ ವಿಮರ್ಶಕರ ಅಭಿಪ್ರಾಯ. ಅವಿದ್ಧ ಪ್ರಯೋಗಗಳಲ್ಲಿ ನಗೆ ಹೊಗೆ ಮತ್ತು ಉದ್ಧಾರ ಅಂತಕ್ಕಂತಹ ನಾಟಕಗಳನ್ನ ಅವಿದ್ಧ ಪ್ರಯೋಗಗಳು ಅಂತಕೊಂಡು ಹೇಳಿ ಕರೀತಾರ. ಸುಕುಮಾರ ಪ್ರಯೋಗದಲ್ಲಿ ಹೊಸ ಸಂಸಾರ, ಮಕ್ಕಳು, ಅಡಿಗೆ ಮನೆ ಹೊಕ್ಕರೆ, ಅದರ ಜೊತೆಗೇನೆ ಶೋಭನಾ ಮತ್ತು ಈ ಥರ ಆ ಥರ ಅಂತಕ್ಕಂಥ ನಾಟಕಗಳನ್ನ ನಮ್ಮ ಸುಕುಮಾರ ಪ್ರಯೋಗಕ್ಕೆ ಸೇರಿಸ್ತಾರೆ. ಪ್ರಾರಂಭದಲ್ಲಿ ಹೇಳಿದ ಹಾಗೆ ಗೋಲ್ ಬೇಂದ್ರೆಯವರ ಮೊದಲನೇ ನಾಟಕ. ಅವರು ಪುಣೆಯಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ ಫುಟ್ಬಾಲ್ ಆಡ್ತಿದ್ರಂತೆ. ಆ ಫುಟ್ಬಾಲ್ ಆಟದಲ್ಲಿ ಬರ್ತಕ್ಕಂತಹ ಗೋಲ್ ಮತ್ತು ಈ ಗೋಲ್ ಕೀಪರ್ ಅಂತಕ್ಕಂತಹ ಶಬ್ದವನ್ನ ಹಿಡಿದುಕೊಂಡು ಗೋಲ್ ನಾಟಕವನ್ನ ಬರೆದ್ರು ಅಂತಕ್ಕಂತ ಹೇಳಿ ಅನೇಕರ ಅಭಿಪ್ರಾಯ. ಇದನ್ನ ಹುಚ್ಚಾಟ ಅಂತ ಯಾಕೆ ಕರೆದ್ರು ಅಂತಕೊಂಡು ಹೇಳಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಾಮಿಡಿ ಅಂತಂದ್ರೆ ಹಾಸ್ಯ ಬಹಳ ಪ್ರಧಾನವಾದಂತಹ ವಿಷಯ ಈ ನಾಟಕದಲ್ಲಿದೆ. ಈ ನಾಟಕವನ್ನ ಬೇಂದ್ರೆಯವರು ತಮ್ಮ ಗೆಳೆಯರಾದಂತಹ ಶಂಕರಗೌಡರಿಗೆ ಬರೆದುಕೊಟ್ರು ಅಂತಕೊಂಡು ಹೇಳಿ. ಇಲ್ಲಿ ಎ ಇ ಅಂತಕ್ಕಂತಹ ಒಬ್ಬ ಇಂಗ್ಲಿಷ್ ನಾಟಕಕಾರನ ಪ್ರಭಾವ ಇದರ ಮೇಲೆ ಇದೆ ಅಂತಕೊಂಡು ಹೇಳಿ ತಮ್ಮ ಸಾಹಿತ್ಯದ ವಿರಾಟ್ ಸ್ವರೂಪದಲ್ಲಿ ಹೇಳಿದ್ದಾರೆ. ಗೋಲ್ ನಾಟಕದಲ್ಲಿ ಏಳು ಜನರ ಒಂದು ಗೆಳೆಯರ ಗುಂಪದು, ಅದು ಒಂದೇ ವ್ಯಕ್ತಿತ್ವದಿಂದ ಕೂಡಿದಂತಹ ಬೇರೆ ಬೇರೆ ತುಣುಕುಗಳು ಅಂತ ಹೇಳ್ತಾರೆ. ರಂಗನಾಯಕ ಅವನು ಧ್ಯೇಯವಾದಿ, ಅವನು ತತ್ವಜ್ಞಾನಿ. ಗೋಖಲೆ ಕರ್ಮಯೋಗಿ, ತಿಳಕರ ಅಭಿಮಾನಿ. ಪಾಟೀಲ್ ಆನಂದದ ಉಪಾಸಕ ಮತ್ತು ಕವಿ. ಕುಲಕರ್ಣಿ ವಿನೋದ ಜೀವಿ. ಕಾಜಿ ಆಟಗಾರ. ತಿಮ್ಮ ಒಬ್ಬ ಸಾಮಾನ್ಯ ಯುವಕ. ಗೌಡ ಸುಖಜೀವಿ. ನಮ್ಮಲ್ಲೇ ಇದು ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು, ನಮ್ಮ ಹಳೆಯ ಈ ಖರೀದಿ ಪತ್ರಗಳನ್ನು ನೋಡಿದಾಗ ಧಾರವಾಡದಲ್ಲಿ ಈ ಕನ್ನಡದಲ್ಲಿ ಬರೆದಂತಹ ಈ ಖರೀದಿ ಪತ್ರಗಳು, ಯಾವುದು ಸೇಲ್ ಡೀಡ್ ಅಂತೇಳಿ ಇಂಗ್ಲಿಷ್ನಲ್ಲಿ ಕರಿತೀವಿ, ಲ್ಯಾಂಡ್ ಲಾರ್ಡ್ಗೆ ಒಂದು ಶಬ್ದ ಬಳಸ್ತಾರ ಸುಖವಸ್ತು ಅಂತಿಕೊಂಡು ಹೇಳಿ, ಹಂಗೆ ಇಲ್ಲಿ ಗೌಡ ಸುಖಜೀವಿ ಅವ. ಅದಕ್ಕೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ
ಈ ಲ್ಯಾಂಡ್ ಲಾರ್ಡ್ಸ್ ಹೆಂಗ್ ಸುಖದಿಂದ ಇರ್ತಿದ್ರು ಅಂತ, ಯಾರೋ ಕಷ್ಟ ಪಡ್ತಾ ಇದ್ರು, ಯಾರೋ ಇದನ್ ಮಾಡ್ತಾ ಇದ್ರು ಅಂತ. ಆದ್ರೆ ಈ ಸ್ವಾತಂತ್ರ್ಯದ ಹೋರಾಟ ಮತ್ತು ಸ್ವಾತಂತ್ರ್ಯ ಬರುವ ಸಮಯದಲ್ಲಿ ಈ ವತನದಾರರಿಗೂ ಸಹಿತ ಈ ಅಭ್ಯಾಸ ಮಾಡಬೇಕು, ಇಂಗ್ಲಿಷ್ ಓದ್ಬೇಕು, ಹೆಚ್ಚಿನದನ್ನು ಕಲಿಬೇಕು ಅಂತಕ್ಕಂತಹ ಮನೋಭಾವ ಉತ್ತರ ಕರ್ನಾಟಕದಲ್ಲಿ ಬೆಳೆದು ಬಂದದ್ದನ್ನ ಬಹಳ ಕಡೆ ನೋಡ್ತೀವಿ. ಮತ್ತು ಅದರಲ್ಲಿ ಅನೇಕರು ಆದರ್ಶಕರಾದರು ಮತ್ತು ಆದರ್ಶವಾದಿಗಳಾದರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ್ರು, ಮುಂದೆ ಸಾಮಾಜಿಕ ಚಿಂತನೆಯಲ್ಲಿ ತೊಡಗಿದಂತಹದ್ದನ್ನ ನಾವು ಉತ್ತರ ಕರ್ನಾಟಕದ ಇತಿಹಾಸವನ್ನು ಅಭ್ಯಾಸ ಮಾಡಬೇಕಾದ ನೋಡ್ತೀವಿ ನಾವು. ಇವರೆಲ್ಲ ಒಂದು ಸಹಜೀವನದ ಆರಾಧಕರು. ಈ ಸಹಜೀವನನೇ ಬೇಂದ್ರೆಯವರಿಗೆ ಒದಗಿಸಿದಂತಹದ್ದು ಸಖ್ಯ ಜೀವ. ಸಖ್ಯ ಸಖ್ಯ ಅಂದ್ರೆ ಗೆಳತನ. ಬೇಂದ್ರೆ ರಂಗಭೂಮಿ ಆಗಿರ್ಬೋದು, ಬೇಂದ್ರೆ ನಾಟಕಗಳಾಗಿರ್ಬೋದು, ಬೇಂದ್ರೆ ಕಾವ್ಯ ಆಗಿರ್ಬೋದು, ಬೇಂದ್ರೆ ವಿಮರ್ಶೆ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಬ್ಯಾಡ ಅಂದ್ರೂ ಸಹಿತ ಅದು ಗೆಳೆತನದ ಆದರ್ಶ ಹಣಿಕೆ ಹಾಕ್ತಾ ಇರ್ತದ. ಹೆಂಗ ಸಖಿ ಗೀತದೊಳಗ ನನಗೂ ನಿನಗೂ ಒಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ ಅವ್ರು ಕೇಳುವ ಪ್ರಶ್ನೆ. ಹಾಗೆ ಅವ್ರಿಗೆ ಈ ಗೆಳೆತನ ಅಂತಕ್ಕಂತಹದ್ದು ಬಹಳ ಸಣ್ಣತನದಿಂದ ಎಳೆಯತನದಿಂದ ಗಂಟು ಬಿದ್ದಂತಹದ್ದು ಯಾವುದು ಅಂತಂದ್ರೆ ಗೆಳೆತನ. ಗೆಳೆಯ ಶ್ರೀಧರ ಆಗಿರ್ಬಹುದು, ತನ್ನ ತಮ್ಮ ಚಿದಂಬರ ಆಗಿರ್ಬಹುದು, ಮುಂದೆ ಶಾಲೆಯಲ್ಲಿ ಕಲಿಬೇಕಾದ್ರೆ ಬಂದಂತಹ ಗೆಳೆತನ ಆಗಿರ್ಬಹುದು, ಸುಮ್ಮ ಒಂದು ಆಟದ್ದು ಫಾಲಾಪು ಅಂತಕ್ಕಂತಹ ಒಂದು ಕಥೆಯನ್ನು ಬರೀತಾರೆ ಅವರು. ಈ ಗೆಳೆತನದಲ್ಲಿ ಆದಂತಹ ಅನೇಕ ಘಟನೆಗಳನ್ನ ದಾಖಲಿಸ್ತಾರ ಅವರು. ಅಂದ್ರೆ ಸಾಹಿತ್ಯ ಅದು ಕಲ್ಪಿತವಲ್ಲ ಅಂತನ್ನೋ ಒಂದು ಮನೋಭಾವ ಬೇಂದ್ರೆಯವರಾಗಿತ್ತು. ಇದು ಬಹಳ ಮುಖ್ಯವಾದಂತಹದ್ದು. ಅಂದ್ರೆ ಕಂಡುಂಡ, ತಾವಾಗ ಹೇಳಿದ್ದಲ್ಲ, ಕಂಡುಂಡಂತಹದ್ದನ್ನ ಸಾಹಿತ್ಯದಲ್ಲಿ ತಂದಂಥವ್ರು ಬೇಂದ್ರೆ. ಈ ಗೋಲ್ ನಾಟಕದಲ್ಲಿ ರಂಗನಾಯಕ ಕಾಲೇಜು ಅಧ್ಯಯನ ಪೂರೈಸಿಕೊಂಡು ಹೊರಗೆ ಹೋಗ್ತಕ್ಕಂಥ ಸಂದರ್ಭ ಅಂದ್ರೆ ಅಥವಾ ಗೆಟ್ ಟುಗೆದರ್ ಅಥವಾ ಫೇರ್ವೆಲ್ ಪಾರ್ಟಿ ಅಂತ ಏನ್ ಕರಿತೀವಿ, ಆ ಫೇರ್ವೆಲ್ ಪಾರ್ಟಿಯ ಒಂದು ಸನ್ನಿವೇಶ. ತನ್ನ ಮುಂದಿನ ಜೀವನದ ಮಾರ್ಗವನ್ನ ಕಂಡುಕೊಳ್ಳತಕ್ಕಂಥ ಒಂದು ಕಾಲಘಟ್ಟ ಅದು. ಇಲ್ಲೇ ಈ ನಮ್ಮ ಈ ಸ್ವಾತಂತ್ರ್ಯದ ಹೋರಾಟ ಮತ್ತು ಉತ್ತರ ಕರ್ನಾಟಕದಲ್ಲಿ ಈ ಉದ್ಯೋಗ ಮತ್ತು ಬಡತನ ಇವೆಲ್ಲದರ ನಡುವೆ ಮತ್ತು ಹಳ್ಳಿಯಿಂದ ಅಭ್ಯಾಸಕ್ಕೆ ಪಟ್ಟಣಕ್ಕೆ ಬಂದಂತಹ ಯುವಕರನ್ನ ಕಾಡಿದಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಕಲಿಯುವುದು ಮುಗಿದ ಮೇಲೆ ಏನ್ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಇದೆ ಅದು. ನಾವು ಇವತ್ತು ಅದಕ್ಕೊಂದು ಪರಿಭಾಷೆ ಬೇರೆ ಮಾಡಿದ್ವಿ, ರಿಸೆಷನ್ ಅದ, ಇವತ್ತು ನಾವು ಏನ್ ಮಾಡೋಣ ಅಂತ ಹೇಳಿ. ಆದ್ರೆ ಆ ಕಾಲಘಟ್ಟದಲ್ಲಿ ಈ ಇಂಡಸ್ಟ್ರಿಯಲೈಸೇಷನ್ ಅಷ್ಟು ಆಗದೇ ಇದ್ದಂತಹ ಸಮಯದಲ್ಲಿ ಅವಾಗ ಉದ್ಯೋಗ ಅಂತಂದ್ರೆ ಬಹಳ, ಅದ್ರ ಒಂದು ಹೆಚ್ಚು ಜನ ಬಂದಂತಹದ್ದು ಮಾಸ್ತರಿಕೆ ಅಥವಾ ಟೀಚರ್ ಪ್ರೊಫೆಷನ್ ಗೆ ಬಂದ್ರು. ಅದ್ರ ಜೊತೆಗೆ ಇಂಗ್ಲಿಷ್ ಆಡಳಿತದಲ್ಲಿ ಈ ಎಚ್ ಆರ್ ಅಥವಾ ಆಫೀಸ್ ಅಡ್ಮಿನಿಸ್ಟ್ರೇಷನ್ ದಲ್ಲಿ ಬಂದ್ರು. ಅದ್ರ ಜೊತೆಗೆ ತಾವೇ ತಮ್ಮ ತಮ್ಮ ಹಳ್ಳಿಯಲ್ಲಿ ಹೋಗಿ ಶಾಲೆಗಳನ್ನ ಕಟ್ಟಿಕೊಂಡು ಮಕ್ಕಳು ಕೊಡ್ತಕ್ಕಂತಹ ಫೀ ಮತ್ತು ಇದರಲ್ಲಿ ಶಾಲೆಗಳನ್ನು ನಡೆಸಿದಂತಹದ್ದನ್ನು ಸಹಿತ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ನೋಡ್ತೀವಿ. ಅಲ್ಲೇ ತನ್ನ ಗೋಲನ್ನು ಹುಡುಕ್ತಾ ಇದ್ದಾನ ಅವನು. ಏನ್ ಮಾಡ್ಬೇಕಪ್ಪ, ಇದು ಬಹಳ ಮಂದಿಯನ್ನ ಕಾಡಿದಂತಹ ಅಥವಾ ನಮ್ಮ ತಂದೆ ಅಥವಾ ನಮ್ಮ ದೊಡ್ಡಪ್ಪ ಅಥವಾ ಅವರ ಸಮಕಾಲೀನರನ್ನ ಕೇಳಿದಾಗ ಈ ಪ್ರಶ್ನೆಗಳನ್ನ ನಾವು ಇಲ್ಲೇನ್ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ನನಗೂ ಈ ಪ್ರಶ್ನೆ ಕಾಡ್ತು. ನಮ್ಮಪ್ಪ ಏನೋ ಮಾಡ್ಕೊಂಡು ನಂಗೆ ದುಡ್ಡು ಕಳಿಸ್ತಾ ಇದ್ದ, ನಂದೆಲ್ಲ ಕಲಿಯೋದು ಮುಗಿತು, ನಂದು ಬಿ ಎ ಮುಗಿತು ಅಥವಾ ಯಾವುದೋ ಬಿ ಎ ಮುಗಿದ ಮೇಲೆ ಆಗ್ತಕ್ಕಂಥ ಯಾವುದೋ ಒಂದು ಪದವಿ ಮುಗಿದ ಮೇಲೆ ನಾನು ಮತ್ತೆ ನನ್ನ ಹಳ್ಳಿಗೆ ಮರಳಿದ ಮೇಲೆ ಏನ್ ಮಾಡಬೇಕು ಅಂತಕ್ಕಂಥ ಒಂದು ಸಮಸ್ಯೆ. ಇಲ್ಲೇ ಇವರ ಈ ಕಲಿಯುವುದ್ರ ಜೊತೆಗೆ ನಮಗ ಅದೇ ಇಂಗ್ಲಿಷ್ ಬಂದಂತಹ ಕಾಲ ಮತ್ತು ಇಂಗ್ಲಿಷ್ ಮಾತಾಡಬೇಕು ಅಂತಕ್ಕಂಥ ಒಂದು ಮನೋಭಾವ ನಮ್ಮ ಯುವಕರಿಗಿರ್ತಿತ್ತು. ಅದು ತಪ್ಪೋ ಒಪ್ಪೋ ಗೊತ್ತಿಲ್ಲ, ಬಟ್ ಇಂಗ್ಲಿಷ್ನಲ್ಲಿ ಮಾತಾಡಬೇಕು, ಇಂಗ್ಲಿಷ್ ಮಾತಾಡಿದ್ರೆ ಅವ ಕಲ್ತವ ಅಥವಾ ಸುಧಾರಿಸಿದವ ಅಂತ ಒಂದು ಮನೋಭಾವನೆ ಇದ್ದಂತಹ ಕಾಲ ಅದು. ಅಲ್ಲೇ ಈ ಗೆಳೆಯರ ಒಂದು ಇಂಗ್ಲಿಷ್ ಮಾತುಕತೆಯ ಒಂದು ಸಣ್ಣ ತುಣುಕನ್ನ ಇಲ್ಲಿ ನಾನು ಓದ್ತಾ ಇದ್ದೀನಿ. ಐಡಿಯಾ ಮೇಕ್ಸ್ ದ ಐಡಿಯಲ್ ಗೋಯಿಂಗ್ ಮೇಕ್ಸ್ ದ ಗೋಲ್. ಅಥವಾ ಕಾಜಿಯವರ ಮೀನಿಂಗ್ ಫುಲ್ ಶಬ್ದದೊಳಗೆ ಹೇಳೋದಂದ್ರೆ, ಆ ಸ್ಪೋರ್ಟ್ಸ್ಮನ್ ಮ್ಯಾನ್ ಲೈಕ್ ಜಾಯ್ ಇನ್ ಒನ್ ಅಪಾಯಿಂಟೆಡ್ ಟಾಸ್ಕ್ ಇನ್ ಸಕ್ಸಸ್ ಅಂಡ್ ಇಟ್ ಡಿಫೀಟ್, ದಟ್ ಇಸ್ ದ ಐಡಿಯಾ
ಆ್ಯಂಡ್ ದ ಐಡಿಯಲ್ ಅಂತಕ್ಕಂಥದ್ದು ಇಂಗ್ಲಿಷ್ನಲ್ಲಿ. ಅದೇ ರೀತಿಯಾಗಿ ಸಂಸ್ಕೃತದಲ್ಲಿಯೂ ಸಹಿತ ಸಂಸ್ಕೃತವನ್ನು ಸಹಿತ ಒಂದು ವಿಷಯವನ್ನಾಗಿ ತೆಗೆದುಕೊಂಡಂತಹ ಕಾಲದಲ್ಲಿ ನಾಟಕದಲ್ಲಿ ಬರ್ತಕ್ಕಂತಹ ಶ್ಲೋಕಗಳಾಗಿರ್ಬಹುದು ಅಥವಾ ಸುಭಾಷಿತಗಳಾಗಿರ್ಬೋದು, ಅಲ್ಲೇ ಇಲ್ಲೇ ಗೀತೆಯ ಒಂದು ಮಾತನ್ನು ಹೇಳ್ತಾನೆ. ಸುಖ ದುಃಖೇ ಸಮಾಕೃತ್ವೋ ಲಾಭಾಲಾಭೋ ಜಯಾಜಯೋ ತಥೋ ಯುದ್ಧಾಯುಜಸ್ಸೈವ ನೈವಂ ಪಾಪ ಉಮಾಪ್ಸಿಸಿಹಿ ಅಂತಿಕೊಂಡು ಹೇಳಿ. ಇದೇ ಕಲ್ಪನೆ, ಇದೇ ಸಂಕಲ್ಪ. ಟು ನೋ ಈಸ್ ದ ಐಡಿಯಲ್ ಗೋ, ಟು ಗೋ ಈಸ್ ದ ಗೋಲ್ ಅಂತಿಕೊಂಡು ಹೇಳಿ. ಈ ಸನ್ನಿವೇಶದ ನಾಟಕೀಯತೆ ಮತ್ತು ಭಾಷೆಯ ಕೃತ್ರಿಮತೆಗಳಿಂದಾಗಿ ಈ ಏಕಾಂಕ ಅಲ್ಲಲ್ಲೇ ಅಲ್ಲಲ್ಲೇ ಸೋಲ್ಕೋದ್ ಬಂದರೂ ಸಹಿತ ಈ ವೈಚಾರಿಕ ಜೀವನದ ಒಳನೋಟಗಳನ್ನು ಹೇಳ್ತಕ್ಕಂಥ ಒಂದು ನಾಟಕ ಗೋಲಾಗಿತ್ತು. ಬೇಂದ್ರೆಯವರಿಗೆ ಅತ್ಯಂತ ಪ್ರಿಯವಾದ ಪ್ರಾರಂಭದಲ್ಲಿ ಹೇಳಿದೆ, ಗೆಳೆತನದ ಆದರ್ಶವಾದವನ್ನು ಎತ್ತಿ ಹಿಡಿಯತಕ್ಕಂಥ ಒಂದು ನಾಟಕ ಈ ನಮ್ಮ ಗೋಲಾಗಿತ್ತು. ಗೋಲಾದ ಮೇಲೆ ಬೇಂದ್ರೆಯವರು 1924 ಬರೆದಂತಹ ಇನ್ನೊಂದು ನಾಟಕ ತಿರುಕರ ಪಿಡುಗು ಅಂತಕೊಂಡೆ. ಪ್ರಾರಂಭದಲ್ಲಿ ಹೇಳಿದ ಸಾಮಾಜಿಕ ಸಮಸ್ಯೆಗಳು ಅಂತಕೊಂಡೆ. ಈ ತಿರುಕರ ಪಿಡುಗು ನಾಟಕವನ್ನು 1933 ನಡೆದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಹ್ಲಾದ್ ನರೇಗಲ್ಲ ನಾಟಕ ಓದಿದ್ರು. ಇಲ್ಲೇ ಈ ಗೋಲ್ಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಪ್ರಬುದ್ಧವಾದಂತಹ ಒಂದು ನಾಟಕ ಅಂತ ಹೇಳಿ ಕಾಲಘಟ್ಟದಲ್ಲಿ ಹಂಚ್ಕೊಂಡಿತ್ತು. ಇವತ್ತು ಸಹಿತ ಈ ನೀವೇ ನಂಗೆ ನಿನ್ನೆ ಶಿವಾನಂದ್ ಅವ್ರು ಹೇಳ್ತಾ ಇದ್ರು, ನಾವು ತಿರುಕರ ಪಿಡುಗು ನಾಟಕವನ್ನ ಹಾಡಿಸ್ತಾ ಇದ್ದೀವಿ ಅಂತ ಹೇಳಿ. ಎಲ್ಲಾ ಕಾಲಘಟ್ಟದಲ್ಲಿಯೂ ಸಹಿತ ಬೇಂದ್ರೆಯವರ ನಾಟಕಗಳು ಪ್ರಸ್ತುತತೆಯನ್ನ ಪಡಿತಾವ. ಕಾಲ ಬದಲಿ ಆಗಿರ್ಬಹುದು, ಅದರ ಭಾಷಾ ಬಳಕೆ ಬದಲಿ ಆಗಿರ್ಬಹುದು, ಆದರೆ ಆ ಸಮಸ್ಯೆ ಸದಾ ಕಾಲದಲ್ಲಿ ನಮ್ಮ ದೇಶದಲ್ಲಿ ಇರ್ತದ ಅಥವಾ ಜಗತ್ತಿನಲ್ಲಿ ಇರ್ತದ ಅಂತನ್ನೋ ಒಂದು ಮನೋಭಾವದಿಂದ ಮೂಡಿ ಬಂದಂತಹ ನಾಟಕಗಳು ಬೇಂದ್ರೆಯವರ ನಾಟಕಗಳು. ಇದೇ ನಾಟಕವನ್ನ ಬೇಂದ್ರೆಯವರು ಒಂದು ಕಾರ್ಯಕ್ರಮದೊಳಗ ಧಾರವಾಡದ ಕರ್ನಾಟಕ ಕಾಲೇಜ್ನಲ್ಲಿ ಆ ನಾಟಕ ಓದ್ತಾರೆ. ತಾವು ಗೆಸ್ಟ್ ಅಂತ ಹೋಗಿರ್ತಾರೆ ಅವತ್ತು. ಅದ್ರ ಜೊತೆಗೆ ಇನ್ನೂ ಒಬ್ರು ಗೆಸ್ಟ್ ಭಾಷಣ ಮಾಡೋರು ಇರ್ತಾರೆ. ಆದ್ರೆ ಬೇಂದ್ರೆನೇ ಹೇಳ್ತಾರ, ನಾನು ಆ ನಾಟಕವನ್ನು ಓದಿದ ಮೇಲೆ ಮುಂದಿನ ಭಾಷಣಕಾರರಿಗೆ ಯಾರೂ ಇದ್ದಿದ್ದೇ ಇಲ್ಲ ಅಂತಕ್ಕಂಥ ಮಾತು. ಅದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದು ವಾಚಕರಿಗೆ, ಪ್ರೇಕ್ಷಕರಿಗೆ ಮತ್ತು ಕೇಳುಗರಿಗೆ ಬಿಟ್ಟಂತಹ ವಿಷಯ. ಯಾಕಂತಂದ್ರೆ ಒಂದು ಕಡೆ ಒಂದು ಮಾತಿದೆ, ಸಂಗೀತಗಾರ ದೊಡ್ಡವರು ಹಾಡಿದ ಮೇಲೆ ಮುಂದೆ ಯಾರು ಹಾಡ್ಲಿಕ್ಕೆ ಹೋದ್ರೆ ಯಾರು ಇರೋದಿಲ್ಲ ಅಂತ. ಬೇಂದ್ರೆಯವರ ಆ ವಾಚನ ಅಂತಕ್ಕಂಥದ್ದು ಏನಿತ್ತಲ್ಲ, ಅಷ್ಟು ಪ್ರಭಾವಿಯಾಗಿರ್ತಿತ್ತು ಅಂತಕೊಂಡು ಹೇಳಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಕಾಳಿದಾಸನ ಶ್ಲೋಕವನ್ನು ಹೇಳಿದ್ದು, ವಾಗರ್ಥ ಆಗುವ ಸಂಪೃಕ್ತ, ಮಾತು ಮತ್ತು ಅರ್ಥದ ಒಂದು ಸಿದ್ಧಿಯನ್ನ ಪಡೆದುಕೊಂಡಂಥವ್ರು ಬೇಂದ್ರೆಯವರು. ಅದು ಶಿವಪಾರ್ವತಿಯರ ಸಂಗಮ ಅದು. ಆ ಶಕ್ತಿ ಏನಿತ್ತಲ್ಲ, ಆ ಶಕ್ತಿ ಸಂಚಯ ಬೇಂದ್ರೆಯವರಲ್ಲಿತ್ತು. ಅದು ಸಾಹಿತ್ಯದಲ್ಲಿ, ಅದು ಸಾಹಿತ್ಯ ಅಂದ್ರೆ ಎಲ್ಲ ರೀತಿಯ ಪ್ರಕಾರಗಳದು, ನಾಟಕ ಕಾವ್ಯ ಎಲ್ಲ ಆಗಿರ್ಬೋದು, ಅಲ್ಲಲ್ಲಲ್ಲಲ್ಲೇ ಪ್ರಕಟ ಆಗ್ತಾ ಇತ್ತು. ನಾನು ಪಿ ಎಚ್ ಡಿ ಮಾಡ್ಬೇಕಾದ್ರೆ ಹಾಗೆ ಬನ್ನಂಜಯ್ ಗೋವಿಂದಾಚಾರ್ಯರನ್ನ ಭೇಟಿಯಾಗಿದ್ದೆ ನಾನು. ಅದು ಅಲ್ಲಿಂದನೇ ಅವರ ಮಾತೆಲ್ಲ ಜ್ಯೋತಿ ಅಂತಕ್ಕಂತಹ ಒಂದು ಉಪನ್ಯಾಸದ ಸಂಗ್ರಹ ಅಲ್ಲಿಂದ ಪ್ರಕಟ ಆಗಿದೆ, ಮಣಿಪಾಲದಿಂದ. ಅವರು ಹೇಳ್ತಾ ಇದ್ರು ಬನ್ನಂಜಯ್ ಅವರು, ಇಡೀ ಆ ಭಾಷಣಗಳನ್ನ ಕೇಳಬೇಕಾದ್ರೆ ಜನ ಒಂದು ಹೆಂಗ ಕೂತಿದ್ರು ಹಂಗೆ ಕೂತಿರ್ತಿದ್ರು ಅಂತಕೊಂಡು ಹೇಳಿ. ಹಿಂಗ ಕೇಳ್ಕೊತ ಕೂತ್ರು ಅಷ್ಟೇ ಕೂತಿರ್ತಿದ್ರು. ಬೇಂದ್ರೆಯವ್ರ ಮಾತು ನನ್ ಮಾತಾಡೋದು ಮುಗಿತು ಅಂತ ಹೇಳಿದ್ಮೇಲೆ ಎಲ್ಲರೂ ಎಚ್ಚರ ಆಗ್ತಿದ್ರು ಅಂತಕ್ಕಂಥ ಮಾತನ್ನು ನನಗೆ ಬನ್ನಂಜಿಯವರು ಹೇಳಿದ ಮಾತು. ಧಾರವಾಡದವರು ಹೇಳಿದ್ರೆ ಅಭಿಮಾನ ಅಂತನ್ಬಹುದು, ಧಾರವಾಡ ಏತರ ಕಡೆ ಹೇಳಿದಾಗ ಅದು ಪ್ರಭಾವ ಅಂತ ಹೇಳಬಹುದು. ಆ ರೀತಿಯಾದಂತಹ ಒಂದು ಶಕ್ತಿ ಬೇಂದ್ರೆಯವರಿಗಿತ್ತು. ತಿರುಕರ ಪಿಡುಗಿಗೂ ಒಂದು ಸಾಮಾಜಿಕವಾದಂತಹ ಒಂದು ಉದ್ದೇಶವಿದೆ. ಇಲ್ಲೇ ಈ ಮತ್ತೆ ಅದೇ ಈ ವಿದ್ಯಾವಂತರ ಹೃದಯಹೀನತೆ ಮತ್ತು ಲಘು ದೃಷ್ಟಿ ಅಂತಕ್ಕಂಥದ್ದು ಈ ನಾಟಕದಲ್ಲಿ ವ್ಯಕ್ತ ಆಗ್ತದೆ. ಇಲ್ಲೇ ಅದರ ಎರಡು ಡೈಲಾಗ್ಗಳನ್ನು ನಾನು ಇಲ್ಲೇ ತೋರಿಸ್ತೇನೆ. ಅವ ಈ ಮೊದಲನೇ ನೋಟದಲ್ಲಿ ಡ್ರಾಮ್ಯಾಟಿಕ್ ಸೆಕ್ರೆಟರಿ ಸೂತ್ರಧಾರದ ನಾಟಕವನ್ನು ಪ್ರೇಕ್ಷಕರಿಗೆ ಪರಿಚಯ ಮಾಡ್ತಾನೆ. ಇನ್ನೊಂದು ಮಾತು ಹೇಳಬೇಕು, ಜಗತ್ತಿಗೆ ಸೂತ್ರಧಾರನನ್ನ ಪರಿಚಯ ಮಾಡಿಸಿದವರು ಸಂಸ್ಕೃತ ರಂಗಭೂಮಿಯವರ ಭಾಸ. ಸೂತ್ರಧಾರ
ಪ್ರವೇಶವನ್ನು ಮಾಡ್ತಾನ ಅಂತಕ್ಕಂತಹ ಮಾತನ್ನ ಭಾಸ ತನ್ನ ನಾಟಕದಲ್ಲಿ ಹೇಳ್ತಾನ. ಈ ಸರ್ತೆಕ ನಾ ಏನು ಒಂದು ಹಿಕ್ಮತ್ ಮಾಡಿದೆ ಅಂತಂದ್ರ, ಒಂದು ಸೋಗು ಇಟ್ಟುಬಿಟ್ಟೆ, ಉಳಿದೆಲ್ಲ ಸೋಗು ಹಿಂದೆ ಇಟ್ಟೇನಿ. ಒಂದು ಸೀನ್ ಅಂತ ಗಾಬರಿ ಆಗ್ಬೇಡ್ರಿ, ಒಂದ್ರಾಗ ನೂರಂದವ ಆತಿಲ್ಲೋ ಅಂತಕ್ಕಂಥ ಮಾತು. ಹಾಗಾದ್ರೆ ಭಾಸನ್ ಹೇಳಿದೆ ನಾನು, ನಾಂದ್ಯಂತೆ ಸೂತ್ರಧಾರಃ ಪ್ರವಿಶ್ಯತಿ ಅಂತಕೊಂಡು ಹೇಳಿ. ಹಂಗೆ ಇಲ್ಲೇ ಈ ಸೂತ್ರಧಾರ ನಾಟಕವನ್ನು ಪ್ರೇಕ್ಷಕರಿಗೆ ಪರಿಚಯಿಸ್ತಕ್ಕಂಥದ್ದು. ಈ ಸೂತ್ರಧಾರನ ನಾ ಹೇಳಿದ ಸಂಸ್ಕೃತ ರಂಗಭೂಮಿಯ ಪ್ರಭಾವ ಇದು. ಅದನ್ನ ಬೇರೆ ಸ್ವಲ್ಪ ಮಾಡರ್ನ್ ದೃಷ್ಟಿಯಿಂದ ತೆಗೆದುಕೊಂಡು ಬಂದಂಥವರು ಬೇಂದ್ರೆಯವರು. ತಿರುಕರ ಪಿಡುಗು ಪ್ರಾರಂಭ ಆಗೋದು ಎರಡನೇ ನೋಟದಲ್ಲಿ. ಪಿಡುಗಿನಿಂದ ಪಾರಾಗ್ಲಿಕ್ಕೆ ಊರು ಬಿಟ್ಟು ಬಂದು ಒಂದು ಬಂಗ್ಲೆಯಲ್ಲಿ ಆಶ್ರಯ ಪಡೆದಂತಹ ಮಿಸ್ಟರ್ ನಾಯಕ್ ಈ ದೃಶ್ಯದ ಇದರ ಕೇಂದ್ರ ವ್ಯಕ್ತಿ. ಅವನ ಟೈಮ್ ಟೇಬಲ್ ನೋಡಿದರೆ ಅವೊಬ್ಬ ಸುಖವಸ್ತು ಅಂತ ಅನ್ನೋದು ಗೊತ್ತಾಗ್ತದೆ. ಗೋಲ್ನ ಕೇಂದ್ರ ವ್ಯಕ್ತಿ ನಾಯಕನು ಸಹಿತ ಅದೇ ಹೆಸರಿನವ. ಆದರೆ ಅವರಿಬ್ಬರಲ್ಲಿ ಒಂದು ಅಂತರವಿದ. ತಿರುಕರ ಪಿಡುಗಿನ ನಾಯಕ ಒಬ್ಬ ಹಾಸ್ಯಗಾರ, ಅವನು ಹಾಸ್ಯ ಅವನ ಪ್ರಭಾವ ಬಹಳ ಪ್ರಧಾನವಾದಂತಹದ್ದು. ಯಾಕಂತಂದ್ರ ನಾನು ಗೋಲ್ ಹೇಳ್ಬೇಕಾದ್ರೆ ಹೇಳಿದ್ದೆ ನಾನು, ಆ ವಿದ್ಯಾವಂತರು ಅಂತಂದ್ರೆ ಆ ಕಾಲಘಟ್ಟದ ವಿದ್ಯಾವಂತರು ಕಲ್ತು ಬಂದ ಮೇಲೆ ಸಮಾಜದಿಂದ ಹೆಂಗ ದೂರ ಹೋಗ್ತಿದ್ರು ಅಂತಂದ, ಸಮಾಜದಲ್ಲಿ ಸಪ್ರೇಟ್ ಐಡೆಂಟಿಟಿಯನ್ನ ಅವರು ಬಯಸ್ತಕ್ಕಂತಹ ಒಂದು ಕಾಲಘಟ್ಟ ಆಗಿತ್ತು. ಯಾಕಂತಂದ್ರೆ ಅವಾಗ ನಮ್ಮಲ್ಲೇ ಈ ಈ ಶಿಕ್ಷಣದ ಕ್ರಮವನ್ನು ನೋಡಿದಾಗ ಇದ್ದಂತಹ ಒಂದು ಪದ್ಧತಿ ಆಗಿತ್ತು. ಈ ಸಮಾಜದಲ್ಲಿ ದುಃಖಿತರ ಬಗ್ಗೆ ಅವನಿಗೆ ಕನಿಕರ ಇರಂಗಲ್ಲ, ತಿರಸ್ಕಾರ ಇರ್ತದೆ. ತಿರಸ್ಕಾರ ಇರಬಾರದು ಅಂತ ಹೇಳುವುದೇ ಬೇಂದ್ರೆಯವರ ಪ್ರಧಾನ ಆಶಯ ಯಾವಾಗಲೂ. ಅದಕ್ಕೆ ನಮ್ಮಲ್ಲೇ ಒಂದು ಕಥೆಯದ, ಈ ಕಲ್ತವರಿಗೆ ಸಾಮಾಜಿಕ ಜೀವನ ಗೊತ್ತಿರಂಗಲ್ಲ ಅಂತಕೊಂಡೆ. ಉತ್ತರ ಕರ್ನಾಟಕದ ಒಬ್ಬ ಹುಡುಗ, ಬಾಗಲಕೋಟೆ ಹುಡುಗ, ಪುಣೆಗೆ ಹೋಗಿ ಬಿ ಎ ಆಗಿ ಬಂದ. ಅವನ ಹೆಸರು ಗೋವಿಂದ ಅಂತಕೊಂಡು ಹೇಳಿ, ಕುಲಕರ್ಣಿನೋ ನಾಡಗೌಡೋ ಪಾಟೀಲೋ ಏನೋ ಇತ್ತು ಅವ್ರ ಅಡ್ಡೆ ಹೆಸರು. ಈ ಬಾಗಲಕೋಟೆಯ ಒಳಗೆ ಒಂದು ಕಿಲ್ಲ ಅಂತ ಒಂದು ಓಣಿದೆ, ಇವತ್ತು ಮುಣಿಗಿದೆ ಅದು ಕೃಷ್ಣಾ ನದಿಯ ಒಳಗೆ. ಬಹಳ ಅದ್ಭುತವಾದಂತಹ ಓಣಿ ಅದು, ವಿಡಂಬನೆ ಹಾಸ್ಯ ವಿಮರ್ಶೆಗೆ ಅದೆಲ್ಲ ಹೇಳಿದಂತಹದ್ ಮಾತದು. ಕೊತ್ಲೆಪ್ಪನ ಗುಡಿ ಅಂದ್ರೆ ಹಣಮಪ್ಪನ ಗುಡಿ ಅದು, ಕ್ವಾಟಿ ಹಣಮಪ್ಪನ ಗುಡಿ, ನದಿ ತನಕ ಒಂದು ಓಣಿ ಅದು. ಸಂಜೆ ಮುಂದೆ ಎಲ್ಲಾ ಹೆಣ್ಮಕ್ಳು ತಮ್ಮ ತಮ್ಮ ಕಟ್ಟಿ ಮೇಲೆ ಕೂತು ಇಡೀ ಜೀವನದ ಅಥವಾ ಇಡೀ ದಿನದ ಒಂದು ವಿಮರ್ಶೆಯನ್ನ ಮಾಡ್ತಾ ಇರ್ತಾರೆ. ಅದು ಅದನ್ನು ಕೇಳೋದೆ ಒಂದು, ಯಾರಿಗೆ ಆ ಕೇಳಿ ತಡ್ಕೊಳ್ಳೋ ಶಕ್ತಿ ಇರ್ತಾವ ಅವ್ರಷ್ಟೇ ಕೇಳಿಕ್ ಸಾಧ್ಯ. ಅದನ್ನ ಯಾರ್ದು ತಡ್ಕೊಳಕ್ ಶಕ್ತಿ ಇರಂಗಿಲ್ಲ, ಅವ್ರ ಮಲಪ್ರಭಾದರೆ ಬೀಳೋದೆ ಅದು. ಅದು ಅಂಥ ವಿಮರ್ಶಕರಾಗಿದ್ದ ಕಾಲು. ಅವರು ಬಾಯ್ ಹೇಳ್ಕೊತಿರ್ತಾಳ, ನಮ್ಮ ಗೋವಿಂದ ಎಷ್ಟು ಶಾಣ್ಯಾರವ, ಎಷ್ಟು ಶಾಣ, ಎಷ್ಟು ಶಾಣ, ಚಕ್ಕಡಿ ಪುಸ್ತಕ ಓದಿ ಬಂದಾನ, ಏನ್ ಕೇಳಿದ್ರು ಪುಸ್ತಕ ಪುಸ್ತಕ ಅಂತಾನ. ಅದಕ್ಕೆ ಯಾವಾಗ ಹೋಗ್ಬೇಕು, ಸುಮ್ ಕೊಡಂಗಲ್ಲ, ಎಲ್ಲಿ ಹೋಗ್ಯಾನ್ರಿ ಗೋವಿಂದ, ಪಲ್ಯ ತರ್ಲಿಕ್ಕೆ ಹೋಗ್ಯಾನ, ಒಂದ್ ರೂಪಾಯಿ ಕೊಟ್ಟು ಕಳಿಸ್ಯಾರ ನಮ್ಮ ಯಜಮಾನ್ರು. ಗೋವಿಂದ ಸಂಜೆ ಮುಂದೆ ನೀ ಖಾಲಿ ಕೂಡ್ಬೇಡಪ್ಪ, ಓದಿ ಓದಿ ತಲೆ ಕೆಟ್ಟಿರ್ತದ, ಅಷ್ಟು ಓದಿ ಬಂದಿ ಒಂದು ಚಕ್ಕಡಿ ಪುಸ್ತಕ ಪುಣೆದೊಳಗೆ ಮತ್ತೆ ಯಾಕೆ ಓದ್ತೀಯೋ ಅಂತಕೊಂಡು ಹೇಳ್ಯಾರ. ಅದಕ್ಕೆ ಇಲ್ಲಿ ಪಲ್ಯ ತರ್ಲಿಕ್ಕೆ ಹೋಗ್ಯಾನ, ಚಲೋ ಆದ್ಬಿಡ್ರವ್ವ, ಲಗೂನೆ ಬಂದ ಅಂದ್ರೆ ಇಲ್ಲೇ ಹಾಕ್ರಿ, ನಾವು ಆರಿಸ್ಕೊಡ್ತೀವಿ ನಿಮ್ಗೆ ನಾಳೆಗೆ ಸಂಜೆಗೆ ಆಗ್ತದ ಅಂತಕೊಂಡೆ. ಆಯ್ತು ಅಂತಕೊಂಡು ಹೇಳಿ ಪಾಪ ದೂರದ ಕಾಣಿಸ್ತಾನ ಗೋವಿಂದ, ಅಯ್ಯ ನಮ್ ಗೋವಿಂದ ಬಂದ ನೋಡ್ರವ ಅಂತಕೊಂಡ. ಗೋವಿಂದ ಬರ್ತಾನ, ಗೋವಿಂದ ಪ್ಯಾಟ್ಯಾಗ ಹೋದಾಗ ಒಬ್ಬ ಕೊತ್ತಂಬರಿ ಮಾರುವ ಕೊಳ್ಳಾಗ ಒಂದು ಬುಟ್ಟಿ ಹಾಕೊಂಡು ಅದ್ರ ಕೊತ್ತಂಬರಿ ಇಟ್ಟು ಮಾಡ್ತ ಅಣೆಕಾರಾರ್ ಅಣೆಕಾರಾರ್ ಅಂತಿರ್ತಾನ. ಅಣೆಕಾರಾರ್ ಅಂದ್ರೆ ಒಂದ್ ಅಣೆ ಕಾರು, ಒಂದ್ ರೂಪಾಯಿಗೆ 16 ಅಣೆ, ಒಂದ್ ಅಣೆಕಾರ ಅಂದ್ರೆ 16 ಆರ್ಲೆ 96 ಸೂಡು ಕೊತ್ತಂಬರಿ ಬರ್ತಾವ. ಗೋವಿಂದ ಅಂದ ಇದಕ್ಕಿಂತ ದೊಡ್ಡ ಪಲ್ಯ ಯಾವ್ದದ, ಅವ್ ಒಂದ್ ರೂಪಾಯಿ ಕೊಟ್ಟು ಒಟ್ಟು ತುಂಬ್ಕೊತಾರ ಚೀಲ, ತುಂಬ್ಕೊಂಡು ಬಂದು ಏ ಬಂದ್ ನೋಡ್ರ ಗೋವಿಂದ ಅಂತಕೊಂಡು ಹೇಳಿ ಎಲ್ಲಿ ಕೂತಾಗಿದ್ರು. ಅವರು ಗೋವಿಂದ ಒಳಗೆ ಹೋಗ್ಬೇಡ, ಇಲ್ಲೇ ಸುರಿಬಿಡು, ಆರಿಸ್ತೀವಿ ಸಂಜೆಗೆ ನಾಳೆಗೆ ಆಗ್ತದೆ, ಎಲ್ಲಾರು ಇದ್ದಾರೆ ಇಲ್ಲೇ ಅಂತ. ಗೋವಿಂದ ಹೆಂಗ್ ಚೀಲ ಹಿಂಗ್ ಸುರುತಾನ, 96 ಸೂಡು ಕೊತ್ತಂಬರಿ ಬೀಳ್ತಾವ. ಬಾಗಲಕೋಟೆ ಹೆಣ್ಮಕ್ಳು ವಿಮರ್ಶೆ ಮಾಡ್ತಾರೆ, ನೋಡೋ ಅದ್ಭುತವಾದಂತ. ಯಾಕೆ ಇದನ್ನ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಇಂಥ ಅನೇಕ ಗೋವಿಂದರು ಆ ಕಾಲ ಸಮಾಜದಿಂದ ವಿಮುಖ ಆದ್ರೆ ಜೀವನ ಏನಾಗ್ತದೆ ಅಂತ ಅನ್ನೋದಕ್ಕೆ ಇದೊಂದು ನನ್ನ ಸಣ್ಣ ಒಂದು ಉದಾಹರಣೆ. ಇಂಥ ಅನೇಕ ಉದಾಹರಣೆಗಳು ಈ ನಾಟಕದ ಒಳಗೆ ಹೊರಗೆ ನಮ್ಮ ಈ ಚಕ್ರತೀರ್ಥದ ಸುಳಿ ಹಂಗ ಸುಳಿತಾನೆ ಇರ್ತಾವ. ಅಂದ ಅದಕ್ಕೆ ಯಾವಾಗಲೂ
ಸಮಾಜದಲ್ಲಿ ನಾವು ದುಃಖಿತರ ಬಗ್ಗೆ ಕಾಳಜಿ ಇರಬೇಕು. ಇದೊಂದು ಸಾಮಾಜಿಕ ಚಿಂತನೆ. ಅದಕ್ಕೆ ಹಿಂದಕ್ಕೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಯಾಕಿಂತಹ ಪಾಠಗಳು ಇರ್ತಿದ್ವು ಅಂತಂದ್ರೆ ಅದೊಂದು ಶಿಕ್ಷಣ, ಆದರ್ಶದ ಶಿಕ್ಷಣ ಬೇಕಲ್ಲ. ಅದಕ್ಕೆ ಇಲ್ಲೇ ಆ ತಿಳ್ಕರ ಬಿಡುಗಿನ ಮಾತಿನ ಒಂದು ಎರಡು ಮಾತುಗಳು. ನಾವೊಬ್ರು ದೈವುಳ್ಳವರು, ಊರು ಬಿಡ್ತೀವಿ, ಇನ್ನೂ ನಾಲ್ಕೊಪ್ಪತ್ತು ನಾವು ಬದುಕಿದ್ರೆ ನಮಗೆ ತಿನ್ಲಿಕ್ಕೆ ಅದ ಅನ್ರಿ. ಈ ಮಕ್ಕಳು ಬಡ ಬಡ ಊರು ಬಿಡಬೇಕು. ಸಾಯೋ ಚಿಂತೆ ಇವ್ರಿಗೆ ಯಾಕೆ, ಇವ್ರಿಗೆ ಇರೋ ಚಿಂತೆ ಇರಬೇಕು. ಪ್ಲೇಗಿಲ್ಲ ಯಾಕೆ ಸತ್ತಾರ ಈ ಮಕ್ಕಳು, ಹೊಟ್ಟೆಗಿಲ್ಲದೆ ಹಸಿವೆಂದು ಕಂಗಾಲಾಗಿ ಬೆಂಕಿ ಬಿದ್ದು ಸಾಯ್ಬೇಕು ಅಂತ ಇವ್ರು ಹಣೆ ಬರೆದಾಗ ಬರೆದಿರ್ಬೇಕು. ಅಂದ್ರೆ ಪ್ಲೇಗ್ ಬಂದಂತಹ ಆ ಕಾಲದಲ್ಲಿ ನಮ್ಮ ರಾಯ ಧಾರವಾಡಕರು ಬಾಗಲಕೋಟೆ ಕಲಿತಿದ್ರು. ಪ್ಲೇಗ್ ಬಂದಂತಹ ಕಾಲ ಅದು. ಅವ್ರಿಗೆ ಇಬ್ರು ಗೆಳೆಯರಿಗೇನೋ ಒಂದಿನ ಸೂಟಿ ಬೇಕಾಗಿತ್ತಂತ. ಅವರಿಬ್ರು ಕುಚೇಷ್ಟಿ ಗೆಳೆಯರು. ಅವ್ರ ಮನೆ ಹತ್ರ ಒಂದು ಇಲಿ ಯಾರೋ ಹೊಡೆದ್ ಸತ್ತಿ ಬಿದ್ದಿತ್ತಂತ. ಇಲಿ ಮುಖಾಂತರ ಪ್ಲೇಗ್ ಬರ್ತಿತ್ತವ. ಅವ ಅನ್ನಂತ, ಏ ನಮ್ಗೆ ಯಾಕೋ ಬ್ಯಾಸರ ಬಂದದ, ಮಧ್ಯಾಹ್ನ ಶಾಲೆಗೆ ಸೂಟಿ ಬೇಕಲ್ಲ. ಏ ನೀ ಯಾಕೆ ಚಿಂತಿವ, ನಮ್ಮ ಮನೆ ಹತ್ರ ಒಂದು ಇಲಿ ಸತ್ತದ, ಚೀಲ ಹಾಕೊಂಡು ಹೋಗೋಣ ಪಾಟ್ಯಾಗ, ಒಯ್ ಶಾಲೆಗೆ ಹೋಗದ್ ಬಿಡೋಣ ನೋಡ್ನಿ ಅಂತ ಹೇಳಂತ. ಆ ಪಾಟಿ ಚೀಲದೊಳಗೆ ಇಲಿ ಹಾಕೊಂಡು ಹೋಗಿ ಶಾಲೆ ಒಳಗ ಮೂಲ್ಯಾಗ ಹೋಗೋದು. ಮಾಸ್ತರ ಇಲಿ ಸತ್ತು ಬಿದ್ದಾದ್ರಿ ಅಂತಂದ್ರೆ ಮಾಸ್ತರ್ ಗಾಬರಿ ಆಗಿ ದಯಮಾಡಿ ಎಲ್ಲಾರು ಮನೆಗೆ ಹೋಗ್ರಪ್ಪ ಅಂತ. ಅಂದ್ರೆ ಕುಚೇಷ್ಟೆಗಳು ಅಂದ್ರೆ ಇದು ನಮ್ಮ ಸ್ಪೆಸಿಫಿಕ್ ಆಗಿ ಉತ್ತರ ಕರ್ನಾಟಕದಲ್ಲಿ ಇಂತಹ ಕುಚೇಷ್ಟೆಗಳು ಬಹಳ. ಹಂಗ ಇಲ್ಲೇ ಬೇಂದ್ರೆಯವರ ಈ ಪ್ಲೇಗಿನ ಮಾತಿನಲ್ಲಿ ಬರ್ತಕ್ಕಂಥದ್ದು, ಬುಡುಬುಡಿಕೆಯವರು, ದೇಶಾವರಿ ಬ್ರಾಹ್ಮಣರು, ವಿಧವೆ, ದಾಸಯ್ಯ, ಜೋಗಮ್ಮ, ಹರಿದಾಸರು, ಜಂಗಮ್ಮ, ವಾರದ ಹುಡುಗ, ದೇಶ ಸೇವಕ, ಜೋಶಿಗ, ಮಧುಕರಿ ಮಾಡವ, ಹುಡುಗ, ಗೊಲ್ಲರಾಕಿ, ಇವರೆಲ್ಲರನ್ನೂ ಇವತ್ತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹುಡುಗರಿಗೆ. ಬೇಂದ್ರೆಯವರು ಅವ್ರ ಮನೆ ಸಾಧನಕೇರಿ ಈ ಮುಗದದ ರೋಡ್ನೊಳಗದಾಯ್ತು. ಅಂದ್ರೆ ಒಂದು ಹಳ್ಳಿಯಿಂದ ಜನ ಬರ್ತಕ್ಕಂಥವ್ರು. ಯಾರಾದ್ರೆ ಭಿಕ್ಷಾದವ್ರು ಬಂದ್ರೆ ನಮ್ದೊಂದು ಮನೋಭಾವದ ಬೈದು ಕಳಿಸ್ಬಿಡ್ತೀವಿ, ಏ ಹೋಗ್ಬೇ ಮಧ್ಯಾಹ್ನ ಹೊತ್ತಿನಾಗ ಏನು ಓದಿರ್ತೀನಿ ಏನು ಅಂತ ಹೇಳ್ಕೊಂಡಿ. ಮುಂಜಾನೆ ಬಂದ್ರೆ ಏನಿಲ್ಲ ಅಂತ ಹೇಳ್ತೀವಿ, ಮಧ್ಯಾಹ್ನದಾಗ ಓದರ್ಬೇಡ ಅಂತ ಹೇಳ್ತೀವಿ, ಸಂಜೆ ಮುಂದೆ ಏ ತಿಳಿಯಂಗಿಲ್ಲ ಏನಮ್ಮ ಸಂಜೆ ಮುಂದೆ ಬರ್ತೀನಿ ನೀನು ಅಂತ ನಮ್ಮ ಮನೋಭಾವ ಅದು. ಅದು ಬೇಂದ್ರೆ ಎಂದೂ ಹಂಗೆ ಮಾಡಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನು ಬರೆದ್ರೂ ಹಂಗೆ ಬದುಕ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದಂತಹ ಒಬ್ಬ ವ್ಯಕ್ತಿ ಬೇಂದ್ರೆ. ಯಾರೇ ಭಿಕ್ಷಾದವ್ರು ಬರಲಿ, ಈ ಬುಡುಬುಡಿಕೆಯಾರು ಬರಲಿ, ಈ ದುರುಮುರಿಗಾರ ಬರಲಿ, ಈ ಗಂಗಿ ಗೌರಿ ಹಾಡು ಹಾಡೋರು ಬರಲಿ, ಬಂದ್ರೆ ಕೇಳಿ ಅವ್ರ ಕಡೆಯಿಂದ ಅವರ ಸುಖ ದುಃಖಗಳನ್ನು ಕೇಳಿಕೊಂಡು ಏನೋ ಒಂದಿಷ್ಟು ಕೊಟ್ಟು ಕಳಿಸ್ತಕ್ಕಂತಹ ಒಂದು ಭಾವ ಬೇಂದ್ರೆಯವ್ರದ್ದಾಗಿತ್ತು. ಈ ಭಾವ ಬದುಕಿಗೆ ಬಹಳ ಹತ್ತಿರವಾಗಿರ್ತದೆ. ಬದುಕನ್ನ ಹತ್ತಿರದಿಂದ ನೋಡತಕ್ಕಂತಹ ಒಂದು ಒಂದು ಮೀಮಾಂಸೆ, ಒಂದು ಚಿತ್ರ ನಾಟಕದಲ್ಲಿ ಲಭ್ಯ ಆಗ್ತದೆ. ಅದು ಬೇಂದ್ರೆಯವರ ನಾಟಕಗಳಲ್ಲಿ ನಾವು ನೋಡ್ತೀವಿ. ನಾವು ಈ ತಿರುಕರ ಪಿಡುಗಿನ ನಾಟಕ ಬಿ ವಿ ಕಾರಂತರು ಈ ತಿರುಕರ ಪಿಡುಗು ಮತ್ತು ಈ ಸಾಯೋ ಆಟ ಇವೆರಡನ್ನು ಬಹಳ ಮೆಚ್ಚಿಕೊಂಡಂತಹವರು. ಮತ್ತು ಇದನ್ನು ಕನ್ನಡದ ಯಾವುದು ಸಾಯೋ ಆಟವನ್ನ ಕನ್ನಡದ ಪ್ರಪ್ರಥಮ ಅಸಂಗತ ನಾಟಕ ಅಂತ ಕರಿತೀವಿ ನಾವು. ಯಾವುದು ಈ ಅಸಂಗತ ನಾಟಕದ ಒಂದು ಪರಂಪರೆ ಬಂತೋ ಆ ಪರಂಪರೆಗೆ ಒಂದು ಕೊಡುಗೆಯನ್ನಾಗಿ ಕೊಟ್ಟವರು ಬೇಂದ್ರೆಯವರು. ಒಂದು ಅಸಂಗತ ನಾಟಕ ಈ ಸಾಯೋ ಆಟ ಅಂತಕೊಂಡು ಹೇಳಿ. ಈ ಸಾಯೋ ಆಟ ಹೇಳುವ ಹೆಸರೇ ಹೇಳುವ ಹಾಗೆ ಟ್ರೆಜಡಿ, ಸಾವು ಅಂತಕ್ಕಂಥದ್ದು. ಈ ಬೇಂದ್ರೆ ಅವರಿಗೆ ಫ್ಯಾಂಟಸಿ ಬಗ್ಗೆನೂ ಅಷ್ಟು ಆಸಕ್ತಿ ಅಂತಕ್ಕಂಥದ್ದಿತ್ತು. ಅದನ್ನು ನಾವು ಈ ತಿರುಕಿರ ಪಿಡುಗಿನ ನಾಟಕದಲ್ಲಿ ಸ್ವಲ್ಪ ಫ್ಯಾಂಟಸಿಯ ಲಕ್ಷಣಗಳನ್ನು ನಾವು ಕಾಣ್ತೀವಿ. ಈ ಸಾಯೋ ಆಟದ ನಾಟಕದ ಮೂಲ ವಸ್ತು ಒಂದು ಜನಪದದ ಕಥೆ ಅದು. ನಮ್ಮಲ್ಲಿ ಎಲ್ಲ ಸಿದ್ಧಾಂತವನ್ನ, ಎಲ್ಲ ತತ್ವಜ್ಞಾನವನ್ನ, ವಿಚಾರವನ್ನು ಹೇಳತಕ್ಕಂಥದ್ದು ಎರಡರಿಂದ, ಒಂದು ಸೂತ್ರದಿಂದ, ಒಂದು ಕಥೆಯಿಂದ. ಅದಕ್ಕೆ ಕುಮಾರವ್ಯಾಸ ಹೇಳುವ ಮಾತು, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತೆ. ಏನಾದರೂ ಪರಿಣಾಮಕಾರಿಯಾಗಿ ಹೇಳಬೇಕಾದ್ರೆ ಯಾವುದನ್ನ ಬಳಸ್ತಾ ಇದ್ರು ಅಂತಂದ್ರೆ ಕಥೆಯನ್ನು. ಅದಕ್ಕೆ ಭಾರತೀಯ ಪುರಾಣಗಳು ಅಷ್ಟು ಎಲ್ಲ ಕಡೆ ಹಬ್ಬಲಿಕ್ಕೆ ಕಾರಣ ಏನು ಅಂತಂದ್ರೆ ಕಥೆ. ನಮ್ಮ ಇಡೀ ಇವತ್ತು ನಾವು ಜಾಗತಿಕ ಅಭ್ಯಾಸ ಮಾಡಿದಾಗ ನಮ್ಗೆ ಅಲ್ಲಿಂದ ಕಥೆಗಳು ಹೊರಗಿಂದ ಬಂದು ಅಂತಂತಾರೆ, ಪಾಶ್ಚಾತ್ಯದಿಂದ ಬಂದಿಲ್ಲ.
ಭಾರತದಿಂದ ಪಶ್ಚಾತ್ತಕ್ಕೆ ಹೋದು ನಾವು. ಬೃಹತ್ ಕಥಾಕೋಶದ ಕಥೆಗಳಾಗಿರ್ಬೋದು, ಬೇತಾಳದ ಕಥೆಗಳಾಗಿರ್ಬೋದು, ಪಂಚತಂತ್ರದ ಕಥೆಗಳಾಗಿರ್ಬೋದು, ಎಷ್ಟು ಕಥೆಗಳು ನಮ್ಮಲ್ಲಿ. ಕಥೆಯೊಳಗೊಂದು ಕಥೆ ಹುಟ್ಕೋತದ, ಶಾಕಿನಿ ಮತ್ತು ಡಾಕಿನಿ ಅಂತ ಒಂದು ಕಥೆ ಬರ್ತದೆ. ಅವ್ರು ಹಗಲೊತ್ ಮಲ್ಕೋತಿದ್ರಂತ, ರಾತ್ರಿ ಹೇಳ್ತಿದ್ರಂತ, ಹಾದಿಯೊಳಗೆ ಬಂದು ಕೊಡೋರಂತೆ ಹೆದ್ದಾರಿಯೊಳಗೆ. ಇವತ್ತು ಹೈವೇ ಅಂತ ನಾನು ಅವಾಗಿನ ಹಾದಿಯೊಳಗೆ ಬಂದು ಕೊಡು. ಮೂರು ಸಂಜೆ ಮುಂದೆ ಯಾರೇ ಭೆಟ್ಟಾರ ಗಟ್ಟಿ ಹಿಡಿಯೋದಂತ, ಬೆಳಗಾಗೋ ತನಕ ಕಥೆ ಹೇಳು, ಇಲ್ಲ ನೀನ್ ತಿಂದು ಹಾಕ್ತೀನಿ ಅಂತ ಕೊಟ್ಟೆ. ಅಂತಂದ್ರೆ ನಮ್ಮಲ್ಲಿ ಬೆಳತನಕ ಕಥೆ ಕೇಳುವ ಒಂದು ಕ್ರಮ ಇತ್ತು ಅಂತನ್ನೋದನ್ನ ಈ ರೀತಿ ಹೇಳ್ತಕ್ಕಂಥದ್ದು. ನಮ್ಮ ಯಕ್ಷಗಾನದ ಆಟಗಳಾಗಿರ್ಬೋದು, ದೊಡ್ಡ ಆಟಗಳಾಗಿರ್ಬೋದು, ಸಣ್ಣ ಆಟಗಳಾಗಿರ್ಬೋದು, ಅದಕ್ಕೆ ನಮ್ಮಲ್ಲಿ ನಾಟಕ ಐದನೆಯ ವೇದ ಅಂತ ಕರೆಸುವಂತ ಪಂಚಮ ವೇದ ಅಂತ ನಾಟಕವನ್ನು ಕರೆದ್ರು. ಏನು ತಿಳಿಸಿ ಹೇಳಬೇಕಾಗಿದೆ ಅದು ರಂಗಭೂಮಿಯ ಮುಖಾಂತರ ಸಾಧ್ಯ ಅಂತ ಹೇಳಿ. ಈ ಹುಚ್ಚುದರೆಯ ಕಾರ್ಭಾರಕ್ಕೆ ಸಂಬಂಧಿಸಿದಂತಹ ಒಂದು ವಸ್ತು ರಾಜಕೀಯ ಅಧಿಕಾರ ಮತ್ತು ಅದು ಅಪಾಯದ ಶಕ್ತಿ, ಅಲ್ಲಿ ಆಗ್ತಕ್ಕಂಥ ಗಂಡಾಂತರ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು, ಬದಲಾವಣೆಗಳು, ಇವೆಲ್ಲವನ್ನೂ ಸಹಿತ ನಾವು ಈ ಸಾಯೋ ಆಟ ನಾಟಕದಲ್ಲಿ ನೋಡ್ತೀವಿ. ಈ ಸಾಯೋ ಆಟದ ನಾಟಕದಲ್ಲಿ ಸಹಿತ ಒಬ್ಬ ಸೂತ್ರಧಾರ ಇದ್ದಾನ, ಅವ ನಾಂದ್ಯಂತೆ ಸೂತ್ರಧಾರ ಪ್ರವೇಶತಿ ಅಂತನ್ನು ಹಾಗೆ ಒಂದು ಹಾಡು ಹಾಡ್ತಾನ. ಹಾಡದ ಎರಡು ಸಾಲುಗಳು ಇಲ್ಲಿ ತೆಗೆದುಕೊಂಡಿದ್ದೆ ನಾನು. ಸತ್ತವರು ಕಡೆಯ ತನಕ ಸಾಯದೇ ಇರಲಿ, ಸತ್ತವರು ಕಡೆಯ ತನಕ ಸಾಯದೇ ಇರಲಿ, ಸುಖವಾಗಿ ಸತ್ತವನು ಸುಖವಾಗಿ ಸತ್ತವರು ಕಡೆ ತನಕ ಇರಲಿ ಅಂತ, ಸುಖವಾಗಿ ಸತ್ತವರು ಕಡೆ ತನಕ ಇರಲಿ ಅಂತ ಹೇಳಿ ಬೇಂದ್ರೆಯವರ ಮಾತು. ಎಷ್ಟು ವಿಚಿತ್ರವಾದಂತಹ ಮಾತಲ್ಲ, ಸಾವನ್ನು ಸಹಿತ ಒಂದು ಇದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಬೇಂದ್ರೆಯವರಿಗಿತ್ತು. ಇದೇ ಧ್ವನಿ ಇಡೀ ನಾಟಕದ ಎಲ್ಲಾ ಕಡೆ ಬರ್ತಕ್ಕಂಥದ್ದು. ಈ ನಾಟಕದಲ್ಲಿ ಮೂರು ಹೆಣಗಳು ಬೀಳ್ತಕ್ಕಂಥ ನಾಟಕದ ನಾವು ಒಳಗಡೆ ಕಾಣ್ತೀವಿ. ನಾಟಕ ನಮಗೆ ಆಗಲೆ ಪ್ರಾರಂಭದಲ್ಲಿ ಹೇಳಿದೆ ನಾನು, ರಾಜಕೀಯ ಅಧಿಕಾರ ಮತ್ತು ನ್ಯಾಯ ವ್ಯವಸ್ಥೆಯಲ್ಲಿ ಅಂತ ಕೂಡ ಹೇಳಿ. ಇಲ್ಲೇ ಅಧಿಕಾರದ ದೊಣ್ಣೆ, ಯಾವಾಗಲೂ ರಾಜದಂಡ ಅಂತ ಏನು ಕರಿತೀವಿ ಅದಕ್ಕೆ ಅದಕ್ಕೆ ದೊಣ್ಣೆ ಅಂತಕ್ಕಂಥ ಶಬ್ದವನ್ನು ಬಳಸ್ತಾವೆ. ಅದಕ್ಕೆ ನಮ್ಮಲ್ಲಿ ಒಂದು ಗಾದಿ ಮಾತದ, ಬೀಸೋ ದೊಣ್ಣೆ ತಪ್ಪಿದರೆ ಸಾವಿರ ವರ್ಷ ಅಥವಾ ನೂರು ವರ್ಷ ಅಂತಕ್ಕಂಥ ಒಂದು ಗಾದೆ ಮಾತು. ಈ ಸುರಕ್ಷಿತತೆ ಮತ್ತು ಅಸುರಕ್ಷಿತತೆ ಭಯ ಈ ನಾಟಕದಲ್ಲಿ ಕಾಡ್ತಕ್ಕಂಥ ಕೆಲವು ಪ್ರಶ್ನೆಗಳು. ಈ ಸೂತ್ರಧಾರ ಮತ್ತು ಈ ನಾಟಕದ ನಾಟಕಕಾರನ ಸಂಭಾಷಣೆಗಳನ್ನ ಒಂದ್ ಸ್ವಲ್ಪ ನೋಡೋಣ. ಇಲ್ಲಿ ಸೂತ್ರಧಾರ, ನೀನು ಬರೆದದ್ದು ಸಾಯೋ ಆಟ, ಆದದ್ದು ಟ್ರೆಜಡಿ, ವಿಪರ್ಯಾಸ ಇದು. ಸೂತ್ರಧಾರ ಹೇಳ್ತಾನ, ನೀನು ಬರೆದದ್ದು ಸಾಯೋ ಆಟ, ಆದದ್ದು ಟ್ರೆಜಡಿ, ನಾಟಕ. ಸಾಯೋ ಆಟ ಇದ್ದದ್ದೇ ಟ್ರೆಜಡಿ, ಅದೇನು ಹುಚ್ಚಾಟ ಅಂತ ತಿಳ್ಕೊಂಡು ಏನು? ಸೂತ್ರಧಾರ, ಹುಚ್ಚಾಟ ಅಲ್ಲದು ಮಂಗಾಟ ಅಂತ. ನಾಟಕ ಅಲ್ಲ, ಮೊದಲಿಗೊಂದು ಹೆಣ, ಕೊನೆಗೆರಡು ಅಪಮೃತ್ಯು, ನಡುವೆಲ್ಲ ಸಾವಿನ ಮಾತು, ಇದ್ದದ್ದು ಟ್ರಾಜಿಡಿ ಅಲ್ಲ ಅಂದ್ರೆ ಏನದು? ಸೂತ್ರಧಾರ, ಅದು ಹೌದು. ಇಂಥ ನಾಟಕ ನೋಡಿ ಮಂದಿ ನಗಬಹುದೋ ಅಳಬಹುದೋ ಅಂತ. ನಾಟಕಾರ, ನಿನ್ನ ಮಾತು ಕೇಳಿ ನಾನೇನ್ ಮಾಡ್ಲಿ ಹೇಳ ಮೊದಲು ಅಂತ ಕೊಂಡು ಹೇಳ್ತಾನ. ಸೂತ್ರಧಾರ, ನನ್ನ ಮಾತಿಗೆ ಮೊದಲು ಉತ್ತರ ಕೊಡು. ನಾಟಕ, ಸಾಯೋ ಆಟ ನೋಡಿ ಕಣ್ಣೀರ್ ಒಳಗಿಂದ ಕೆನ್ನೀರ್ ಚಿಮ್ಮಬೇಕು, ಪ್ರೇಕ್ಷಕರು ಏನ್ ಮಾಡಿದ್ರು? ಪ್ರಶ್ನಾರ್ಥಕ. ಸೂತ್ರಧಾರ, ಬರೀ ನಾಕ್ರು, ಮೊದಲಿನಿಂದ ಕೊನೆಯವರೆಗೆ ಟ್ರಾಜಿಡಿ ಬೇಡಪ್ಪ, ಅದು ನಮ್ಮ ರಂಗಭೂಮಿಗೆ ಹೊಸದು ಎಂದು ಹೇಳಿದೆ, ನೀ ಕೇಳಿಲ್ಲ ಅಂತ. ಪ್ರಾರಂಭದಲ್ಲಿ ನಾನು ಆಬದಂತ ಹೇಳಿದ್ದೆ, ನಾನು ಭಾರತೀಯ ರಂಗಭೂಮಿಗೆ ಟ್ರಾಜಿಡಿ ಬಗ್ಗೋದಲ್ಲ ಅಂತ ಕೊಂಡು ಹೇಳಿ. ಅಂದ್ರೆ ಈ ಹುಚ್ಚಾಟಗಳು ಸಹಿತ ಬೇಂದ್ರೆಯವರಿಗೆ ಒಂದು ಸಂದೇಶವನ್ನ ಕೊಡ್ತಕ್ಕಂಥದ್ದು. 1934 ರಚಿತವಾದಂತಹ ಜಾತ್ರೆಗೂ ಸಾಯೋ ಆಟಕ್ಕೂ ಒಂದು ಅವಿನಾಭಾವ ಸಂಬಂಧ, ಒಂದು ಗೆಳೆತನ ಅದು ಸಾದೃಶ್ಯದಲ್ಲಿ. ಸಾಯೋ ಆಟದಂತೆ ಜಾತ್ರೆಯೂ ಸಹಿತ ಒಂದು ಅಧಿಕಾರದ ಅಪಾಯಕಾರಿ ಆಟ, ಅದೊಂದು ಶಕ್ತಿ ವಿಡಂಬನೆ. ಅದು ನಿಮ್ಗೆಲ್ಲ ಗೊತ್ತಿರ್ಬೇಕು, ಇವತ್ತು ಸಹಿತ ಹಳ್ಳಿಯೊಳಗ ಜಾತ್ರಿ ಗೌಡ್ರಿ ಅಂದ್ ಹೇಳ್ತಾರ ಅಂದೇ. ಆ ಊರಾಗಿನ ಜ್ಯೋತಿಷಿಗಳು, ಪಂಚಾಂಗದವರು, ಅವ್ರು ಏಯ್ ನಾ ಎಂದ್ ಹೇಳ್ತೇನೆ ಅಂದ್ರೆ ಜಾತ್ರೆ ಆಗ್ಬೇಕು ಅಂತ. ಅದು ಸಹಿತ ಒಂದು ಫ್ಯೂಡಲಿಸಮ್ದ
ಒಂದು ನಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂತಹ ಒಂದು ವಾಸ್ತವತೆ. ಹುಚ್ಚಾಪುರದ ದೊರೆ ತನ್ನ ಊರಿನಲ್ಲಿ ಪ್ರೇಗಿನ ಎಲ್ಲ ಲಕ್ಷಣಗಳಿದ್ದರೂ ಸುತ್ತ ಜನ ಸಾಯ್ತಿದ್ರು ಸಹಿತ ಪ್ಲೇಗ್ ಇಲ್ಲ ಅಂತ ವಾದಿಸ್ತಾನ. ಇದನ್ನು ನಾವು ನಮ್ಮಲ್ಲಿ ಈ ಕೋವಿಡ್ ಬಂದಂತಹ ಸಮಯದಲ್ಲಿ ಈ ಹುಚ್ಚಾಟಗಳನ್ನು ನಾವು ನೋಡಿವಿ. ನಾವು ಅದು ಡಾಕ್ಟರು ಅವ ಪ್ಲೇಗ್ ನಿಂದ ಅವ ಕೋವಿಡ್ ನಿಂದ ಸತ್ತಾನ ಅಂತ, ಇಲ್ಲ ಅವ್ನಿಗೆ ಮೊದಲು ಬ್ಯಾರೇ ರೋಗ ಇತ್ತು ಅಂತ ಕೊಂಡೆ. ಈ ಈ ರೀತಿಯಾದಂತಹ ನಾವು ಬಹಳ ರೀಸೆಂಟ್ ಆಗಿ ನೋಡಿದ್ದೇವೆ. ನಾವು ಇದನ್ನ ನಯವಂಚಕನಾದ ಕಾರಭಾರಿ ಆ ರಾಜನ ಅಥವಾ ಗೌಡನ ಆ ಎಲ್ಲ ಹುಚ್ಚು ನಿರ್ಣಯಗಳನ್ನ ಸಮರ್ಥನೆ ಮಾಡ್ತಾ ಇರ್ತಾನ. ಸರ್ಕಾರಿ ಡಾಕ್ಟರ್ಗೆ ವಾಸ್ತವ ಗೊತ್ತಿದ್ರು ಸಹಿತ ಹೇಳುವ ಧೈರ್ಯ ಇರಂಗಿಲ್ಲ ಬಹಿರಂಗವಾಗಿ. ಯಾಕಂತಂದ್ರೆ ಅವ ಆ ರಾಜಕೀಯ ಕಪಿಮುಷ್ಟಿಯಲ್ಲಿ ಸಿಕ್ಕೊಂಡಿರ್ತಾನ. ಅಂದ್ರೆ ದೊರೆಯನ್ನು ವಿರೋಧಿಸುವ ಶಕ್ತಿ ಅವನಿಗೆ ಇರಂಗಿಲ್ಲ. ಆ ದೊರೆಯ ಅಥವಾ ರಾಜನ ಅಥವಾ ಊರಿನ ಇದರಿಂದ ಸ್ವಾರ್ಥ ಇರ್ತದೆ. ಏನು ಅಂತಂದ್ರೆ ಊರಿನಾಗ ಪ್ಲೇಗ್ ಅದ ಅಂತಂದ್ರ ಜಾತ್ರೆ ನಡೆಯಂಗಿಲ್ಲ, ಜಾತ್ರೆ ನಡೀಲಿಲ್ಲ ಅಂತಂದ್ರ ಪರ ಊರಿಂದ ಜನ ಬರಂಗಿಲ್ಲ, ಜನ ಬರಲಿಲ್ಲ ಅಂದ್ರೆ ವ್ಯಾಪಾರ ಆಗಂಗಿಲ್ಲ, ವ್ಯಾಪಾರ ಆಗ್ಲಿಕ್ಕ ಅಂತಂದ್ರ ಲಾಭ ಬರಂಗಿಲ್ಲ, ನಾ ಏನ್ ತಂದ ಹಾಕಿದ ವಸ್ತುಗಳೆಲ್ಲ ಹಾಳಾಗಿ ನಾನು ಲಾಸ್ ಆಗ್ತೇನೆ ಅಂತಕ್ಕಂಥದ್ದು. ಅಂದ್ರೆ ತನ್ನ ಸ್ವಾರ್ಥಕ್ಕೆ ಮತ್ತೊಬ್ಬರನ್ನ ಬಲಿ ಕೊಡ್ತಕ್ಕಂತಹ ಒಂದು ವೈಚಾರಿಕತೆ ಅಥವಾ ಒಂದು ಕೆಟ್ಟ ಮನೋಭಾವವನ್ನ ತಿಳಿಸ್ತಕ್ಕಂಥದ್ದು. ಅದಕ್ಕೊಂದು ಡೈಲಾಗ್, ನಿಮಗ ಬುದ್ಧಿ ಇದ್ರ ನನ್ನಂತೆ ಹೇಳ್ತಿದ್ರಿ, ಜಾತ್ರೆ ಆಗದಿದ್ರ ಸಾವಿರಗಟ್ಟಲೆ ರೂಪಾಯಿ ಬರೋದಿಲ್ಲ, ಪೂಜೆ ಇಲ್ದ ದೇವ್ರು ಸಾಯ್ಬೇಕೇನೋ, ಜಾತ್ರೆ ಇಲ್ಕ ದೇವ್ರ ಪೂಜೆ ಆಗಂಗಿಲ್ಲ. ದಿನದ ಪೂಜೆ ಬ್ಯಾರೆ, ಜಾತ್ರೆ ಪೂಜೆ ಬ್ಯಾರೆ. ನಾವು ದಿನ ದೇವ್ರ ನೋಡಿರ್ತೀವಿ, ಆ ಜಾತ್ರೆ ಪಾಳಿ ಹಚ್ಚಿ ನಿಂತು ಕಿಸೆ ಕತ್ತರಿಸಿಕೊಂಡು ರೊಕ್ಕ ಕಳ್ಕೊಂಡು ದೇವ್ರ ನೋಡಿ ಬರ್ತೀವಿ ನಾವು. ಅದು ಏನೋ ಒಂದು ಜಾತ್ರೆ ದಿವಸ ದೇವರನ್ನು ನೋಡು. ಅದಕ್ಕೆ ಹೇಳ್ತಾನೆ ಅವನು, ಪೂಜೆ ಇಲ್ದ ದೇವ್ರು ಸಾಯ್ಬೇಕು, ಸಂಬಳ ಸಿಗದೆ ದುಡಿಯವರು ಸಾಯ್ಬೇಕು, ನಿಮ್ಮಂತೆ ಆಗ್ಲಿ ಡಾಕ್ಟ್ರೇ, ಪ್ಲೇಗ್ ಇದೆ ಎನ್ನೋಣ, ಎಷ್ಟು ಜನರು ಸಾಯಬಹುದು? ಆದರೆ ತನಗೇ ಪ್ಲೇಗ್ ಆಗಿದೆ ಎಂದು ಗೊತ್ತಾದಾಗ ದರೆ ತನ್ನ ಮನಸ್ಸನ್ನು ಹೆಂಗೆ ಬದಲಿಸ್ತಾನ ಅಂತಕೊಂಡೆ. ಜನರಿಗೆ ಊರು ಬಿಟ್ಟು ಹೋಗ್ಲಿಕ್ಕೆ ಹೇಳ್ತಾನ. ನಾಟಕದ ಕೊನೆ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಆ ಡಾಕ್ಟರ್ನ ಕ್ರೌರ್ಯ ಆ ದೊರೆಯ ಕ್ರೌರ್ಯದಷ್ಟೇ ಭೀಕರವಾಗಿದೆ ಅಂತನ್ನೋದನ್ನು ನಾವು ಈ ನಾಟಕದಲ್ಲಿ ನೋಡ್ತೀವಿ. ಡಾಕ್ಟರ್ ಹತ್ರ ಬಂದು ಹೇಳ್ತಾನೋ, ರಾಜ ದೊರೆ ನನಗೇನಾಗಿದೆ ಪರೀಕ್ಷಿಸಿ ನೋಡಿರಿ. ಡಾಕ್ಟರ್, ಪರೀಕ್ಷಿಸಿ ಏನ್ ನೋಡುವುದು, ಮೇಲೆ ಕಾಣುತ್ತಿದೆ ಸತ್ತವರ ಸುದ್ದಿಗಳನ್ನು ಮುಂಜಾವಿನಿಂದ ಕೇಳಿ ಕೇಳಿ ನಿಮಗೆ ಭ್ರಮವಾಗಿರಬೇಕು ಅಂತಿಕೊಂಡೆ. ಹಾಗೆ ಎಂದರೆ ಹೇಗೆ, ಪ್ಲೇಗು ಎಂದೇ ಅಂತ ಅವನಂದ್ರ ಒಳಗಿನ ಒಂದು ಮನಸ್ಸು ಯಾವುದು ಬೇಡ ಅಂತ ಎಲ್ಲಾರು ಹೇಳ್ತಿರ್ತಾರ, ಅದನ್ನ ಮಾಡ್ಲಿಕ್ಕೆ ಹೋದಾಗ ಆದಂತಹದ್ದು. ಡಾಕ್ಟರ್, ಆ ಮಾತು ನಾನು ಆಡಲಾರೆ, ದೊರೆಗಳೇ ಹೇಳಬಹುದಲ್ಲ, ನಿಮಗ ಪ್ಲೇಗ್ ಬಂದದಂತೆ ನೀವೇ ಹೇಳ್ಕೊಳ್ಳಿ, ನನ್ನ ಕಡೆಯಿಂದ ಯಾಕೆ ಕೇಳಿಸ್ತೀರಿ ಅಂತಕೊಂಡ್ರೆ. ಈ ರೀತಿಯಾದಂತಹ ಹುಚ್ಚಾಟಗಳನ್ನ ನಾವು ಈ ನಾಟಕಗಳಲ್ಲಿ ನೋಡಿದ್ವಿ. ಇನ್ನೊಂದು ಬೇಂದ್ರೆಯವರ ಹಳೆಯ ಗಣೆಯರು ಅಂತಿಕೊಂಡು ಹೇಳಿ, ಗಣೆಯ ಗೆಳೆಯರು, ಇದು ಗೆಣೆಯ ಅಥವಾ ಗೆಣೆ ಅಂತಕ್ಕಂಥ ಶಬ್ದವನ್ನು ಉತ್ತರ ಕರ್ನಾಟಕದಲ್ಲಿ ನೋಡ್ತೀವಿ. ಈ ಸಾಯೋ ಆಟ ಜಾತ್ರೆಗಳ ವಿಶಾಲವಾದ ಸಾಂಕೇತಿಕತೆ ಈ ನಾಟಕಕ್ಕಿಲ್ಲ. ಇಲ್ಲೇ ಒಂದು ಮೂರು ಕ್ಯಾರೆಕ್ಟರ್ಸ್ ಬರ್ತಾವ. ಸೇವಾನಿವೃತ್ತ ನ್ಯಾಯಾಧಿಕಾರಿ ಪದ್ಮನಾಭರಾಯರು, ಸೇವಾನಿವೃತ್ತ ಪೊಲೀಸ್ ಅಧಿಕಾರಿ ವಿಶ್ವಾಸರಾಯರು, ಸೇವಾನಿವೃತ್ತ ನರ್ಸು ಸುಂದರಬಾಯಿ, ಇವರೇ ಈ ನಾಟಕದ ಹಳೆಯ ಗೆಳೆಯರು ಅಥವಾ ಗೆಣೆಯರು. ಇವರೆಲ್ಲರೂ ರಿಟೈರ್ಡ್ ಆದ್ಮೇಲೆ ತಮ್ಮ ಹಳೆ ಜೀವನದ ಮೇಲೆ ಒಂದು ಪರದೆ ಎಳ್ಕೊಂಡು ತಮ್ಮ ಹೆಸರನ್ನೆಲ್ಲ ಬದಲಿಸಿಕೊಂಡು ಇವರು ಮೂರು ಮಂದಿ ಒಂದು ಹೊಸ ಜೀವನವನ್ನ ಚಾಲು ಮಾಡ್ತಾರೆ. ಪದ್ಮನಾಭರಾಯ ಹರಿದಾಸನ ವೇಷ ಧರಿಸಿದರೆ ವಿಶ್ವಾಸರಾಯ ಮಾಯಾತೀತ ಎಂಬ ಹೆಸರಿನ ಸನ್ಯಾಸಿಯಾಗಿದ್ದಾರೆ. ಒಬ್ಬ ಹರಿದಾಸ ಆಗ್ಯಾನ, ಒಬ್ಬ ಸನ್ಯಾಸಿ ಆಗಿದ್ದಾನ. ಇಲ್ಲೇ ಇವರಿಬ್ಬರ ಮುಖಾಮುಖಿಯೊಳಗ ದ್ವೇಷ, ಅಸೂಯ, ಮಚ್ಚರ ಇವೆಲ್ಲವೂ ಕಾಣ್ತಾ ಇರ್ತವೆ. ಯಾಕಂದ್ರೆ ಒಬ್ರೊಬ್ರು ಆ ರೀತಿ ಮಾಡ್ಕೋತಾನೆ ಹೋಗ್ತಾ ಇರ್ತಾರ. ಇವರು ಮೂರು ಮಂದಿ ಬದಲಾವಣೆ ಆದರೂ ಸಹಿತ ಇಲ್ಲಿ ಪಶ್ಚಾತ್ತಾಪ ಅಂತ ಅನ್ನೋದಿರೋದಿಲ್ಲ. ಆದ್ರೆ ಈ ಸುಂದರಬಾಯಿಗೆ ಪಶ್ಚಾತ್ತಾಪ ಆಗ್ತದೆ. ಸ್ವಲ್ಪ ನಾಟಕ ಸ್ವಲ್ಪ ಸೂಕ್ಷ್ಮದ ಇದು. ಇದು ಸಮಾಜದಲ್ಲಿ ಇದು ಆಗಿ ಹೋದಂತಹ
ಅನೇಕ ಘಟನೆಗಳಿರ್ತಾವ, ಕೆಲವು ಹೇಳಲಿಕ್ಕೆ ಆಗಂಗಿಲ್ಲ. ಆಯ್ತು, ಇಲ್ಲೇ ಈ ಸುಂದರಬಾಯಿಗೆ ವಿಶ್ವಾಸರಾಯನ ಜೊತೆ ಮತ್ತು ಪದ್ಮನಾಭರಾಯನ ಜೊತೆಗೆ ಒಂದು ಅನೈತಿಕ ಸಂಬಂಧ ಇರ್ತದೆ. ಈ ಅನೈತಿಕ ಸಂಬಂಧವನ್ನು ಎಲ್ಲಿಯೂ ಹೇಳ್ಕೊಳಿಕ್ ಆಗ್ತಿರಂಗಲಿಕ್ಕೆ ಒಂದು ರೀತಿಯಾದಂತಹ ದ್ವಂದ್ವದಲ್ಲಿ ಬದುಕ್ತಾ ಇರ್ತಾಳಕ್ಕೆ, ಏನಪ್ಪ ನಾನು ಏನ್ ತಪ್ಪು ಮಾಡಿಬಿಟ್ಟೆ ನಾನು. ಅವಾಗಕ್ಕೆ ಅಲ್ಲೇ ಮಿಲಿಟರಿ ನರ್ಸ್ ಇರ್ತಾಳಕ್ಕೆ, ಇವರೆಲ್ಲರೂ ಆ ಕಾಲಘಟ್ಟದಲ್ಲಿ ಡಿಫೆನ್ಸ್ ನಲ್ಲಿ ಕೆಲಸ ಮಾಡಿದಂಥವ್ರು. ಅವಾಗ ಏನಾಗ್ತದ ಅಂತಂದ್ರೆ ನಮ್ಮ ಈ ಅದ್ವೈತ ಪರಂಪರೆಯಲ್ಲಿ ಒಂದು ಗುರುಬೋಧ ಏನ್ ತಗೋತಾರೆ ಅಂದ್ರೆ ತಮ್ಮ ಗುರುವಿನ ಕಡೆ ಹೋಗಿ ಉಪದೇಶವನ್ನು ತೆಗೆದುಕೊಂಡು ಈ ಅರಿಷಡ್ ವರ್ಗಗಳನ್ನ ಕಡಿಮೆ ಮಾಡ್ಕೋತಾ ತಮ್ಮ ಜೀವನವನ್ನ ಕೊನೆಗಾಲವನ್ನ ಸವಿಸ್ತಕ್ಕಂತಹ ಒಂದು 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 ಕ್ರಮ ಅದು. ಅಂತಹ ಒಂದು ಗುರುವಿನ ಹತ್ರ ದೀಕ್ಷೆ ತಗೊಳಿಕ್ ಹೋಗ್ತಾಳಿಕ್ಕೆ, ದೀಕ್ಷೆ ತಗೊಳಿಕ್ ಹೋದಾಗ ಗುರು ಸುಮ್ಮ ಬೇಡದಾಗ ಕೊಟ್ಬಿಡ್ಬೇಕು. ಗುರುವಿಗೆ ಗೊತ್ತಾಗ್ತದೆ, ಎಷ್ಟೋ ಗುರುಗಳು ನಮ್ಮ ಮುಖ ನೋಡಿದಾಗ ನಮ್ಮ ಪೂರ್ವಾಪರಗಳನ್ನ ಹೇಳ್ತಾರ ಅಂತ ನಾವು ಕೇಳಿದಂತಹ ಅನೇಕ ಘಟನೆಗಳಿವೆ. ಅವಾಗ ಕೇಳ್ತಾರೆ, ಏನವಾ ಹಿಂದೇನಾದ್ರೂ ತಪ್ಪುಗಳಾಗಿದ್ರೆ ಇದು ನಮ್ಮ ಕ್ರಿಶ್ಚಿಯನ್ ಇದರಲ್ಲಿಯೂ ಬರ್ತದಿತ್ತು, ಅಲ್ಲಿ ಹೋಗಿ ನಿಂತು ನಾವು ನಮ್ಮ ತಪ್ಪುಗಳನ್ನ ಅಲ್ಲೇ ಚರ್ಚ್ನಲ್ಲಿ ಹೇಳ್ಕೊಳ್ತಕ್ಕಂಥದ್ದು, ಅದು ಕನ್ಫ್ಯೂಸಿಯಸ್ ಅಂತ ಏನು ಕರಿತೀವಿ ಅದನ್ನ. ಇಲ್ಲೇ ಕೇಳ್ತಾರ ಅವನ ಎದುರಿಗೆ, ನೀ ಏನೇನು ಪಾಪ ಕೃತ್ಯಗಳನ್ನ ಮಾಡ್ಕೊಂಡು ಮನಸ್ನಾಗರೆ ಹೇಳಕೋ ಒಂದು, ಇಲ್ಲ ನನ್ನ ಎದುರಿಗೆ ಹೇಳು ನಡೀತದೆ ಅಂತ ಹೇಳ್ತಾನ ಗುರುನು. ಅವಾಗ ದೀಕ್ಷೆ ತಗೋಬೇಕಾರ ತನ್ನ ಎಲ್ಲ ಪಾಪ ಕೃತ್ಯಗಳನ್ನು ಝಳ ಝಳ ಒಪ್ಪಿಕೊಂಡು ಬಿಟ್ಟೆ, ಅವಾಗ ನಾನು ಇದನ್ನು ನಿಮ್ಮಿಬ್ಬರ ಜೊತೆಗಿರ್ತಕ್ಕಂಥ ಅನೈತಿಕ ಸಂಬಂಧವನ್ನು ಹೇಳಿಬಿಟ್ಟೆ. ಇವರಿಬ್ಬರಿಗೂ ದಿಗಲು ಬಿದ್ದು ಹೋಗ್ತದೆ, ನಾವು ಅದನ್ನೆಲ್ಲ ಮಾಡಿ ಈಗ ಈ ವೇಷ ಹಾಕೊಂಡು ಕೂತೀವಿ. ಅದಕ್ಕೆ ಒಂದು ಮಾತು ಹೇಳ್ತಾಳಕ್ಕೆ ಬಹಳ ಸುಂದರವಾಗಿ, ಅದಕ್ಕೆ ಹೆಸರೇ ಸುಂದರಬಾಯಿ, ಬಹಳ ಸುಂದರವಾಗಿ ಹೇಳ್ತಾಳ ಮಾತು. ಬೇಂದ್ರೆ ಅವ್ರು ಬಹಳ ಅದ್ಭುತವಾದಂತಹ ಹೆಸರನ್ನು ಇಟ್ಟಿದ್ದಾರೆ ಆಕೆಗೆ. ಏನು ಅಂತಂದ್ರೆ, ನಾನು ತಮ್ಮ ಹೆಸರು ಹೇಳಿದ್ದು ಪೊಲೀಸು ಮತ್ತು ಕೋರ್ಟಿನಲ್ಲಲ್ಲ, ಗುರುವಿನ ಪಾದದಲ್ಲಿ. ಗುರುವಿನ ಪಾದ್ದಾಗಿ ಹೇಳಿ ನೀವ್ ಯಾಕೆ ಅಷ್ಟು ಮಾರಿ ಕೇಳಿಸ್ಕೊಂಡು ಗಾಬರಿ ಆಗಿರಿ? ಅವಾಗ ಇಷ್ಟು ಹೇಳಿದ್ರು ಸಮಾಧಾನ ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಆರಂಭದಲ್ಲಿ ಹೇಳಿದ್ದಾನೆ ಸಮಾಜದ ಪರಿವರ್ತನೆ ಅಂತನ್ನೋ ಶಬ್ದ. ಆದ್ರೆ ತಮ್ಮ ಈ ವಕ್ರತೆ ಮತ್ತು ಈ ಮೇಲಿನ ವೇಷಕ್ಕೂ ಒಳಗಿನ ವೇಷಕ್ಕಿರ್ತಕ್ಕಂತಹ ವ್ಯತ್ಯಾಸಗಳು, ಪದ್ಮನಾಭರಾಯ ಮತ್ತು ವಿಶ್ವಾಸರಾಯ ಮಾತಾಡ್ಕೋತಾರ, ಹೋಗ್ಲಿ ಬಿಡ್ರಿ, ನಾಚಿಗೆ ಥ್ಯಾಂಕ್ಸ್, ಅವಳ ಪಾಪ ಅವಳಿಗೆ. ಮಾಯಾತೀತರ ಈಗೇನು ಅಭ್ಯಾಸ ನಡೆಸಿದ್ದೀರಂತೂ ಈಗ ನೀವು ವಿಶ್ವಾಸರಾಯ ಹೇಳ್ತಾನ, ಸೌಂದರ್ಯ ಲಹರಿ ಓದುತ್ತಿದ್ದೇನೆ ಅಂತಕೊಂಡು ಶಂಕರಾಚಾರ್ಯರ ಶ್ಲೋಕ, ಸೌಂದರ್ಯ ಲಹರಿ ಓದುತ್ತಿದ್ದೆ. ತಾವು ಪದ್ಮನಾಭರಾಯರು ಹೇಳ್ತಾರ, ಗೋಪಿಗೀತವನ್ನು ಓದುತ್ತಿದ್ದೇನೆ. ಆದರೂ ನಾಚಿಗೆಟ್ಟ ಹೆಂಗಸು ವಿಶ್ವಾಸರಾಯ್, ಇರ್ಲಿ ಬಿಡ್ರಿ, ಏನಂದ್ರು ಹೆಂಗಸಲ್ಲ. ಮತ್ತೆ ಅದಕ್ಕೊಂದು ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ನೈತಿಕತೆ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ತಂತ್ರದ ದೃಷ್ಟಿಯಿಂದ ಸಹಿತ ಅದನ್ನು ಬಳಸಿಕೊಂಡು ಬೇಂದ್ರೆಯವರ ಸಾಯೋ ಆಟ, ಹಳೆ ಗೆಣೆಯರು ಜಾತ್ರೆಯಲ್ಲಿ ಇದನ್ನು ನಾವು ನೋಡ್ತೀವಿ. ನಾವು ಇಲ್ಲೇ ನಮ್ಮ ಇವತ್ತಿನ ಮಾಡರ್ನ್ ಥಿಯೇಟರ್ನವ್ರು ನೋಡಿದಾಗಿದ್ರೆ ಏನು ಅಂತನ್ನೋ ಪ್ರಶ್ನೆ ಬರ್ತದೆ. ಆ ಕಾಲಘಟ್ಟದಲ್ಲಿ ಬಹಳ ಅತ್ಯುತ್ತಮವಾದಂತಹ ಪ್ರಭಾವವನ್ನು ಬೀರದಂತಹ ನಾಟಕಗಳು. ಕಲೆ ಮತ್ತು ಜೀವನದ ಸಂಬಂಧದ ಮಾತುಗಳು ಬಂದಾಗ ಬೇಂದ್ರೆಯವರು ಆಯ್ದುಕೊಳ್ತಕ್ಕಂತಹ ಮಾತು ಯಾವಾಗಲೂ ಅಂತಂದ್ರೆ ಜೀವನದ ಆದ್ಯತೆ. ಜೀವನ ಬಹಳ ಮುಖ್ಯವಾದಂತಹದ್ದು. ಅವ್ರು ಇಡೀ ಸಖಿ ಗೀತವನ್ನು ಓದಿದ್ರೆ, ಅದಕ್ಕೆ ನಾನು ಹಿಂದಕ್ಕೆ ಈ ಮಹಿಳಾ ಕಾಲೇಜಿನಲ್ಲಿ ಒಂದು 3 ಲೆಕ್ಚರ್ ಮಾಡಿದ್ದೆ ಹಂಪಿಯಲ್ಲಿ, ಹೊಸಪೇಟೆಯಲ್ಲಿ ಇದ್ದಾಗ. ಸುಖಿ ಜೀವನಕ್ಕಾಗಿ ಸಖಿ ಗೀತ ಅಂತ ಹೇಳ್ಕೊಂಡೆ. 20ನೇ ಶತಮಾನದಲ್ಲಿ ನಮ್ಮ ಯುವಕರು, ಅದರಲ್ಲಿ ಈ ನವವಿವಾಹಿತ ದಂಪತಿಗಳು ಇಬ್ಬರೂ ಇವತ್ತೇ ನೌಕರಿ ಮಾಡ್ತಕ್ಕಂತಹ ಈ ಒತ್ತಡದ ಬದುಕಿನಲ್ಲಿ ಬದುಕ್ತಕ್ಕಂಥವರಿಗೆ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತೇನು ಅಂತಂದ್ರೆ, ನೀವಿಬ್ರು ಎದರಾ ಬದರಾ ಕೂತು ಸಖಿ ಗೀತ ಓದ್ರಿ ಅಂತ. ನೀವೊಂದು 4 ಸಾಲುಗಳನ್ನು ಓದು, ನೀವೊಂದು 4 ಸಾಲುಗಳನ್ನು ಓದು,
ಓದಿದಾಗ ಏನು ಅನುಭವ ಬರ್ತದ ಅಂತ ಅನ್ನೋದನ್ನ ಮನಸ್ಸು ಬಿಚ್ಚಿ ಮಾತಾಡ್ರಿ ಅಂತ ಹೇಳಿ. ಆ ಕಾಲಘಟ್ಟದಲ್ಲಿ ಅವರು ಪಟ್ಟಂತಹ ಕಷ್ಟಗಳು ನಿಮಗೇನೂ ಇಲ್ಲ ಇವತ್ತು, ಏನೇನೂ ಇಲ್ಲ. ಆದ್ರೂ ಸುಮ್ಮನೆ ಯಾಕೆ ಸುಖಿ ಜೀವನವನ್ನ ಹಾಳು ಮಾಡ್ಕೊತೀವಿ? ದೇವರ ಕೊಟ್ಟ ಕೊಡುಗೆ ಅಂತ ಪಟದಾಚೆ ವಿಧಿ ತಂದ ವಧು ನೀನು. ಅದು ಲಕ್ಷ್ಮೀಬಾಯಿಗೆ ಅಷ್ಟೇ ಅಲ್ಲದು, ನಮ್ಗೆಲ್ಲರಿಗೂ ಸಂಬಂಧಪಟ್ಟಂತಹ. ಹಾಗೆ ಜೀವನದ ಆದ್ಯತೆ ಬಹಳ ಮುಖ್ಯವಾದಂತಹದ್ದು. ಇಲ್ಲೇ ಈ ಉಳಿದ ನಾಟಕಗಳಲ್ಲಿ ಈ ದೆವ್ವದ ಮನೆ, ಈ ದೆವ್ವದ ಮನೆಯಲ್ಲಿ ಈ ಪ್ರಾರಂಭದಲ್ಲಿ ಹೇಳ ಸಖಿ ಗೀತದ ಸಾಲೆಗಳನ್ನು ಹೇಳಿ, ಇಲ್ಲೇ ಅತ್ತೆ ಸೊಸೆಯರ ಕಾದಾಟ, ಮತ್ತು ಅಲ್ಲೇ ದೆವ್ವ ಮನೆ ಹೆಂಗೆ ಬಿಟ್ಟು ಹೋಗ್ಬೇಕು ಅಂತ ಅನ್ನೋದನ್ನು ನಿಮ್ಮನಿಗೆ ಕೆಲವು ಮಂದಿ ಗೊತ್ತಿರಬಹುದು. ಈ ಕೆಲವು ಕ್ಷೇತ್ರಗಳೇ ದೆವ್ವ ಬಿಡಿಸ್ತೀವಿ ಅಂತ ಇಟ್ಕೊಂಡು ಹೇಳ್ತಾರೆ. ಅದು ಅಲ್ಲ, ಅದು ಮಾನಸಿಕವಾಗಿ ಆದಂತಹ ಒಂದು ಡಿಸಾರ್ಡರ್, ಅದು ಮೆಂಟಲ್ ಡಿಸಾರ್ಡರ್ ಅಂತ ಇಟ್ಕೊಂಡು ಹೇಳಿ ನಾನು ಹೇಳ್ಬಹುದು. ಇಲ್ಲೇ ಈ ಆ ಮನೆ ಅತ್ತೆ ಸೊಸೆಯರ ಕಾದಾಟಕ್ಕೆ ಸಿಕ್ಕು ಸತ್ಯವಂತನ ಮನೆ ದೆವ್ವದ ಮನೆ ಆಗಿದೆ. ಈ ಪಲಾಯನ ತಂತ್ರ ಅವನದು. ಇಲ್ಲೇ ಜ್ಯೋತಿಷಿ, ಸಾಮುದ್ರಿಕ, ಮಂತ್ರವಾದಿ, ವೈದ್ಯ, ಪಂಡಿತ, ಹಕೀಮ, ಡಾಕ್ಟರು, ಪ್ರಾಣಾಚಾರ್ಯರು ಅವರ ಸಹಾಯವನ್ನ ಅವನು ಪಡಿತಾನ. ನಂಬಿಕೆ ಇಲ್ಲದಿದ್ದರೂ ಸಹಿತ ಅದನ್ನ ಬೇಡ್ತಾನ. ಇಲ್ಲೇ ಅವನ ಗೆಳೆಯ ಗುರುರಾಜ ಬಂದು ಪವಾಡ ಮಾಡಿದಂಗ ಮಾಡ್ತಾನೆ. ಏನು ಅಂತಂದ್ರೆ, ಮೊದಲನೆಯದು ಸರಳವಾದಂಥ ಉಪಾಯಗಳು, ದೆವ್ವದ ಮನೆಯನ್ನು ಬಿಟ್ಟು ಬೇರೆ ಮನೆ ಹಿಡಿಯುವುದು. ಎರಡನೆಯದು ಹೆಂಡತಿಯ ಹೆರಿಗೆಯನ್ನು ನಿಲ್ಲಿಸುವುದು. ಮೂರನೆಯದು ಅತ್ತೆಯನ್ನು ತೀರ್ಥಯಾತ್ರೆಗೆ ಕಳಿಸುವುದು. ಈ ಮೂರು ಉಪಾಯಗಳ ಮುಖಾಂತರ ಅಲ್ಲಿ ನೆಲೆಗೊಂಡಿರ್ತಕ್ಕಂತಹ ಒಂದು ದೆವ್ವವನ್ನ, ದೆವ್ವ ಅಂತ ಒಂದು ಸಾಂಕೇತಿಕತೆಯಿಂದ ಕೂಡಿದಂತಹದ್ದು, ಜಗಳ ಅಂದ್ರೆ ದೆವ್ವ ಇದ್ದಂಥದ್ದು. ನಮ್ಮ ಇವತ್ತು ಕೂಡು ಕುಟುಂಬಗಳು ಇಲ್ಲದೆ ಇರೋದ್ರಿಂದ ನಮಗೆ ಕೆಲವು ಶಬ್ದಗಳನ್ನು ಕೇಳಲಿಕ್ಕೆ ಸಿಗೋದಿಲ್ಲ. ಕೂಡು ಕುಟುಂಬಗಳಲ್ಲಿದ್ದರೆ ಇಂಥ ಅನೇಕ ಶಬ್ದಗಳು ನಮ್ಮ ಕಿವಿ ಮೇಲೆ ಇವತ್ತು ಬೀಳ್ತಾ ಇರ್ತಿದ್ದು. ನೀ ದೆವ್ವ ಇದ್ದಂಗಿದ್ದಿ ಅಂತ, ನೀ ಪಿಶಾಚಿದ್ದಂಗಿದ್ದಿ. ಆದರೆ ಇಬ್ಬರು ಏನು ನಮ್ಮ ನ್ಯೂಕ್ಲಿಯರ್ ಫ್ಯಾಮಿಲಿಗಳಿವೆಯಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿಯ ಬೆಡ್ರೂಮ್ ಕಲ್ಚರ್ನಲ್ಲಿ ಅವರು ಬಾಗಿಲ ಹಾಕೊಂಡು ಕೂತ್ಬಿಟ್ರೆ ಅವ್ರ ಮಾತುಗಳು ಅವರೇ ಡಿಪ್ರೆಷನ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತಿರ್ತ. ಎಲ್ಲೇ ಮನಸ್ಸು ಬಿಚ್ಚಿ ಮಾತಾಡ್ತಾರ ಅಲ್ಲಿ ಡಿಪ್ರೆಷನ್ಗೆ ಹೋಗಂಗಲ್ಲ. ಯಾರು ಮನಸ್ಸು ಬಿಚ್ಚಿ ಮಾತಾಡಂಗಲ್ಲ ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ. ಲಾಜಿಕ್ ಇಸ್ ವೆರಿ ಸಿಂಪಲ್. ಕನಿಷ್ಠ ಪಕ್ಷ ಸಂಜೆ ಮುಂದಾದರೂ ಕೂತು ಎಲ್ಲರೂ ನೀವು ಡೈನಿಂಗ್ ಟೇಬಲ್ ಮೇಲ್ರ ಕೂಡ್ರಿ, ಕೆಳಗರ ಕೂತು ಊಟ ಮಾಡ್ರಿ, ಹರಟಿ ಹೊಡ್ಕೋತ ಊಟ ಮಾಡ್ರಿ. ಐದೇ ನಿಮಿಷ ಊಟ ಮಾಡ್ಬೇಕಂತ ತಿಕೊಂಡು ಹೇಳಿ ನಮ್ಗೆ ನೋಡಿ ಇಂಟ್ರೋಲ್ ಬೆಲ್ ಏನು ಹೊಡೆಯಂಗಲ್ಲ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಆಗಿರ್ತಕ್ಕಂಥ ಅನೇಕ ನಗೆ ಪ್ರಸಂಗಗಳು ಬರ್ತಿರ್ತಾವ. ಹೇಳೋದಿರ್ತದ, ಕೇಳೋದಿರ್ತದ, ಸುಖ ಇರ್ತದ, ದುಃಖ ಇರ್ತದ, ಲಾಭ ಇರ್ತದ, ಹಾನಿ ಇರ್ತದ. ಆಸಕ್ತಿ ಕ್ಷೇತ್ರಗಳನ್ನ ಇಟ್ಟುಕೊಂಡು ಹರಟಿ ಹೊಡೀರಿ, ಯಾರು ಬ್ಯಾಡ ಅಂತಂತಾರ. ಅದೇ ದೆವ್ವವನ್ನು ಓಡಿಸ್ತಕ್ಕ ಮನಸ್ಸಲ್ಲಿ ಇರ್ತದೆ ದೆವ್ವ, ದೆವ್ವವನ್ನು ಓಡಿಸ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾದಂಥದ್ದು. ಈ ದೆವ್ವದ ಮನೆ ಸಾಂಕೇತಿಕತೆಯನ್ನು ಗುರಾಜ ನೇರವಾಗಿ ಹೇಳ್ಬಿಡ್ತಾನ. ಈ ದೆವ್ವದ ಮನೆ ಮತ್ತು ತಿರುಕರ ಪಿಡುಗಿನಿರ್ತಕ್ಕಂಥ ತಂತ್ರಗಳನ್ನ ಬಳಸಿಕೊಂಡು ಬೇಂದ್ರೆಯವರು ಮಾಡಿದಂಥ ನಾಟಕಗಳು. ಇಲ್ಲೇ ಈ ನಾಟಕದಲ್ಲಿ ಬರ್ತಕ್ಕಂಥ ಒಂದು ಡೈಲಾಗು, ಶಿವನುಡಿಸಿದಂತೆ ನುಡಿಯುತ್ತೇನೆ, ಕೈಗಂಟು ಕೊನೆ ಮುಟ್ಟಿಸಿತ್ತೆ ಬುದ್ಧಿ. ಸತಿ ಎಂದರೆ ಪತಿಯ ಅರ್ಧಾಂಗ, ತಮ್ಮ ವಾಮಾಂಗದಲ್ಲಿ ಕಾಮಾಂಗ ಚಲಿಸಿ ಪ್ರೇತದ ಸಂಪರ್ಕವಾಗಿ ಬಾಯಿಯೊಳಗೆ ಭೂತ ಪಡೆದುಕೊಂಡಿದೆ. ಹೌದಲ್ಲೋ ಬುದ್ಧಿ? ಹೌದು ಎಂದು ಹೇಳಿ, ಇಲ್ಲವಾದರೆ ಇಲ್ಲ ಎಂದು ಬಿಡಿ, ಎದ್ದು ಹೋಗಿ ಬಿಡುತ್ತೇವೆ ಅಂತ ಕೊಡೆ. ಅಂದ್ರೆ ದೆವ್ವವನ್ನ ಉಡಿಸ್ತಕ್ಕಂಥದ್ದು. ಬೇಂದ್ರೆಯವರ ಈ ಹುಚ್ಚಾಟಗಳು ಒಂದಲ್ಲ ಎರಡಲ್ಲ, ಅನೇಕ ರೀತಿಯಾದಂತಹ ಹುಚ್ಚಾಟಗಳ ಮೂಲಕ ನಾಟ್ಯದ ಚೈತನ್ಯವನ್ನ ತುಂಬಿದಂಥವು. ಇಲ್ಲೇ ಅವಿದ್ಧ ನಾಟಕಗಳು ಎರಡೇ ಪ್ರಯೋಗಗಳು, ಒಂದು ನಗೆಯ ಹೊಗೆ ಮತ್ತು ಉದ್ಧಾರ. ಈ ಎರಡು ನಾಟಕಗಳನ್ನು ನಾವು ಅವಿದ್ಧ ಪ್ರಯೋಗಗಳು ಅಂತಿಕೊಂಡು ಹೇಳಿ
ಕರಿತೀವಿ. ನಿಮಗೆಲ್ಲ ಗೊತ್ತಿದೆ, ಉದ್ಧಾನ ನಾಟಕ ಬಹಳ ಪಾಪ್ಯುಲರ್ ಆದಂತಹ ಒಂದು ಬೇಂದ್ರೆಯವರ ನಾಟಕ. ಇಲ್ಲೇ ಸಾಮಾಜಿಕ ತೊಡಗಿನಿಂದ ಆದಂತಹ ಒಂದು ಸಮಸ್ಯೆ ಅದು. ಏನು ಅಂತಂದ್ರೆ, ಇದೇನು ಮಂದಿರದ ಪ್ರವೇಶ ಅಂತಕ್ಕಂಥದ್ದು ಆ ಕಾಲಘಟ್ಟದಿಂದ ನಮ್ಮಲ್ಲಿ ನಡೆದುಕೊಂಡು ಬಂದಂತಹದ್ದು. ಈ ಮಂದಿರದ ಪ್ರವೇಶದ ಬಗ್ಗೆ ನಾವು ಉದ್ಧಾರ ನಾಟಕದಲ್ಲಿ ನಾವು ನೋಡ್ತೀವಿ. ಈ ಉದ್ಧಾರ ನಾಟಕದಲ್ಲಿ ಸಹಿತ ಕೋದಂಡರಾಯ ಮತ್ತು ಸ್ಪರ್ಶಾನಂದನಂತಹ ಕ್ಯಾರೆಕ್ಟರ್ ಬರ್ತಾವ. ವಕೀಲನಾದಂತಹ ಕೋದಂಡರಾಯ ಆದರ್ಶಗಳಿಂದ ಕೂಡಿದಂತಹ ಪ್ರೇರಿತವಾದಂತಹ ಸಮಾಜವನ್ನ ಕಟ್ಟಬೇಕು ಅಂತಕ್ಕಂಥ ಒಂದೊಂದು ಆಸೆ ಇರ್ತದೆ. ಆದರೆ ಇಲ್ಲೇ ಯಾರು ಯಾರಿಂದ ಉದ್ಧಾರ ಆಗ್ಬೇಕು, ಉದ್ಧಾರ ಹೆಂಗಾಗ್ಬೇಕು ಅಂತಕ್ಕಂಥ ಒಂದು ಚರ್ಚೆ. ಇಲ್ಲೇ ಯಾರಿಗೋ ಪುಢಾರಿ ಆಗ್ಬೇಕು ಅಂತಕ್ಕಂಥ ಆಸೆ ದುರ್ಗಪ್ಪಂದಾಗಿದ್ದರೆ ವಿಘ್ನೇಶ್ವರ ಭಟ್ಟ ಮತ್ತು ರುದ್ರಯ್ಯನ ಅಂತಕ್ಕಂಥ ಜನಪ್ರತಿನಿಧಿಗಳು ನಾಟಕದಲ್ಲಿ ಬಂದು ಹೋಗ್ತಾರ. ಒಂದು ಈ ಭೈರವೇಶ್ವರನ ಗುಡಿಯಲ್ಲಿ ಅಸ್ಪೃಶ್ಯರ ಪ್ರವೇಶವನ್ನ ಪುರಸ್ಕರಿಸ್ತಕ್ಕಂಥ ಒಂದು ಪ್ರಧಾನವಾದ ವಸ್ತು ಮತ್ತು ವಿಷಯವನ್ನ ಇಟ್ಟುಕೊಂಡಂತ ನಾಟಕ ಇದು. ಇಲ್ಲೇ ಇಡೀ ನಾಟಕದೊಳಗ ಒಬ್ರು ಹಾವು ಕಡಿದು ಸತ್ರ, ಇನ್ನಿಬ್ರು ಕಾಲ್ ತುಳಿತಕ್ಕ ಸಿಕ್ಕ ಸಾಯ್ತಾರ. ಆ ಸಾಯುವ ಸಮಯದಲ್ಲಿ ಅವ್ರು ನೀರು ನೀರು ಅಂತಿಕೊಂಡು ಹೇಳಿ ಬೇಡ್ತಾ ಇರ್ತಾರ. ನೀರು ಯಾರು ಹಾಕಬೇಕು, ಯಾರು ನೀರು ಹಾಕಿದ್ರೆ ಯಾರು ಉದ್ಧಾರ ಆಗ್ತದ ಅಂತಕೊಂಡು ಹೇಳಿ ನೀರು ಹಾಕೋಕ್ಕಿಂತ ಪೂರ್ವದಲ್ಲಿ ಅವರು ಸತ್ತು ಹೋಗಿದ್ರು ಅಂತಕ್ಕಂಥದ್ದನ್ನ ನಾವಲ್ಲಿನೇ ಆ ಉದ್ಧಾರ ನಾಟಕದಲ್ಲಿ ನೋಡ್ತೀವಿ ನಾವು. ಇಲ್ಲೇ ಈ ಸುಕುಮಾರ ಕೃತಿಯಲ್ಲಿ ಹೊಸ ಸಂಸಾರದ ಮಾದರಿಯನ್ನ ಒದಗಿಸ್ತಕ್ಕಂಥ ಒಂದು ನಾಟಕ. ಈ ಹೊಸ ಸಂಸಾರದ ನಾಟಕದಲ್ಲಿ ಬಹಳ ಮುಖ್ಯವಾದಂತಹದ್ದೇನು ಅಂತಂದ್ರೆ, ಇಲ್ಲೇ ಆ ಮಂದಾರ ಮಾಲಾ ಅಳ ಮನೆ ಈ ನಾಟಕದಲ್ಲಿ ಬಹಳ ಪ್ರಧಾನವಾದಂತಹದ್ದು. ಇಲ್ಲೇ ಈ ನಾಟಕದಲ್ಲಿ ನಾಲ್ಕು ತಲೆಮಾರಿನ ನಾವು ಕಥೆಗಳನ್ನ ನಾವು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ನಾಲ್ಕನೇ ತಲೆಮಾರಿನ ಪುಟ್ಟಿ ಸಾಂಕೇತಿಕವಾಗಿ ಕಾಣಿಸ್ಕೋತಾಳ. ಪೆನ್ಷನ್ದಾರ್ ಗುಂಡಣ್ಣ ಮೊದಲನೇ ತಲೆಮಾರ ಪ್ರತಿನಿಧಿ, ಆದರೆ ಅವನ ಮಗನ ನಾಟಕಕಾರ ಬಂಡಣ್ಣ ಎರಡನೇ ತಲೆಮಾರು. ಬಂಡಣ್ಣನ ಮಗಳು ಮಂದಾರ ಮಾಲಾ, ಅವಳೆ ಮಂದಿ ಮೂರನೇ ತಲೆಮಾರಿನವಳು. ಮೂರು ಅಂಕಗಳಿಗೂ ಅದೇ ಹೆಸರನ್ನು ಕೊಟ್ಟಿದ್ದಾರೆ. ಮಂದಿ ಅಂತಕ್ಕಂಥ ಶಬ್ದ ಇರತಕ್ಕಂಥ ಶ್ಲೇಷ ಆ ನಾಟಕಕ್ಕೆ ಬಹಳ ಪ್ರಧಾನವಾದಂತಹದ್ದು. ಅಂಬಕ್ಕ ಚನ್ನ ಫಕೀರ ಪಿಕ್ಕೀರಿ ಅಂತವರಿಗೂ ಸಹಿತ ಆ ಮನೆ ತಮ್ಮ ಮನೆಯೇ ಆಗ್ತದೆ. ಇಲ್ಲಿ ಇದು ನಾವು ಒಂದು ಜನಪದದ ಕಥೆಯಲ್ಲಿ ಮತ್ತು ಈ ಹಳ್ಳಿಯ ಕಥೆಯಲ್ಲಿ, ಅದರಲ್ಲಿ ಮುಖ್ಯವಾಗಿ ಈ ಸೈನ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಕಥೆಗಳಲ್ಲಿ ಇಂತಹದ್ದು ನೋಡ್ತೀವಿ ನಾವು. ಏನು ಅಂತಂದ್ರೆ, ಯುದ್ಧದ ಮುಖಾಂತರ ಬಹಳ ದಿವಸ ಅವನು ರಾಜರ ಜೊತೆಗೆ ಹೋಗಿ ಮನೆಗೆ ಬಂದಾಗ ಮಗ ಅವನಕ್ಕಿಂತ ದೊಡ್ಡವಾಗ್ಬಿಟ್ಟಿರ್ತಾನ. ಮನೆಗೆ ಬಂದಾಗ ಅಪ್ಪನನ್ನೇ ಮಗ ನೀ ಯಾರು ಅಂತ ಕೇಳಿದ ಪ್ರಶ್ನೆಗಳನ್ನ ನಾವು ಇತಿಹಾಸದ ಕೆಲವು ಕಥೆಗಳಲ್ಲಿ ನಾವು ಕಾಣ್ತೀವಿ. ಈ ನಾಟಕದ ಪ್ರಾರಂಭದಲ್ಲಿನೇ ಸುಕುಮಾರ ಪ್ರಯೋಗದ ಸೂಚನೆ ಕೊಡ್ತದೆ. ತೀರ್ಥಯಾತ್ರೆಗೆ ಬಹಳ ದಿವಸ ಹೊರಗೆ ಹೋದಂತಹ ಗುಂಡಣ್ಣ ಮರಳಿ ಮನೆಗೆ ಬರ್ತಾ ಇದ್ದಾನ. ಅವನಿಗೆ ಗುರುತು ಹತ್ತದಷ್ಟು ಮನೆ ಬಹಿರಂಗ ಮತ್ತು ಅಂತರಂಗದಲ್ಲಿ ಬದಲಾವಣೆ ಆಗಿಬಿಟ್ಟದ. ಅವನ ಗುರುತು ಯಾರಿಗೂ ಹತ್ತಂಗೆ ಇಲ್ಲ. ಅಲ್ಲೇ ಡಾಕ್ಟರ್ ರಂಗಣ್ಣ ಮತ್ತು ಫಕೀರ ಅವನು ಅಪರಿಚಿತ ಮತ್ತು ಸಂಶಯದಿಂದ ಅವನನ್ನು ನೋಡ್ಲಿಕ್ಕೆ ಚಾಲು ಮಾಡ್ತಾರ. ಅವನೊಂದಿಗೆ ಬಹಳ ಒರಟಾಗಿ ನಡ್ಕೊಳ್ತಾರ. ಅವನ ಸ್ವಂತ ಮಗನಾದಂತಹ ಬಂಡೆಪ್ಪಗೂ ಸಹಿತ ಅವನ ಗುರುತು ಹತ್ತೋದಿಲ್ಲ. ಯಾಕಂತಂದ್ರೆ ಅವನ ವೇಷ ಮತ್ತು ನಡವಳಿಕೆ ಬಹಳ ಬದಲಿ ಆಗಿಬಿಟ್ಟಿರ್ತದ. ಮಂದಿ ಬರುವವರೆಗೆ, ಈ ಮಂದಿ ಅನ್ನೋ ಶ್ಲೇಷ ಹೇಳಿದೆ, ಮಂದಿ ಅಂತಂದ್ರೆ ಎರಡು ಅರ್ಥ, ಮಗಳಾದಂತಹ ಮಂದಾರ ಮಾಲ ಮತ್ತು ಮಂದಿ ಬರುವವರೆಗೆ ಈ ಗೊಂದಲ ಬಗೆಹರಿಯಂಗಿಲ್ಲ ಅಂತ. ನಮ್ಮಲ್ಲಿ ಒಂದು ಆಡು ಮಾತದ, ಮಂದಿ ಬರ್ಲಿ ಗೊತ್ತಾಗ್ತದೆ ನಿಂದೇನು ಅಂತ. ಮಂದಿ ಅಂದ್ರೆ ಜನ ಅಂತಕ್ಕಂಥ ಒಂದು ಅರ್ಥ. ಇಲ್ಲೇ ಮಂದಾರ ಮಾಲ ಮಂದಿ ಬಂದ ಮೇಲೆ ಗೊತ್ತಾಗ್ತದೆ ಏನು ಅಂತಂದ್ರೆ, ಈ ಅಜ್ಜ ಮೊಮ್ಮಗಳ ಸಂಬಂಧ
ಆತ್ಮೀಯತೆ ಮತ್ತು ರಂಗಣ್ಣನ ವಿಷಯದಲ್ಲಿ ಗುಂಡಣ್ಣ ತಿಳಿದುಕೊಂಡಂತಹ ತಪ್ಪು ತಿಳುವಳಿಕೆ, ಅದನ್ನು ಒಪ್ಪಿಕೊಳ್ಳುವಿಕೆ, ಅದಾದ್ಮೇಲೆ ರಂಗಣ್ಣನ ಜೊತೆ ಡಾಕ್ಟರ್ ಜೊತೆಗೆ ಮಂದಿಯ ಮದುವೆ, ಈ ರೀತಿಯಾಗಿ ನಾಟಕದಲ್ಲಿ ನಾವು ನೋಡ್ತೀವಿ. ನಮ್ಮ ಮನೆ ಸಂಸಾರ ಅಂದ್ರೆ ಹಂಗ ಆಗ್ಯದ ನೋಡ್ ಜಾಣಿ, ನಿಮ್ಮಪ್ಪ ಹಂಗ, ನಾ ಹಿಂಗ, ನಿನ್ನ ದೈವದ್ಲೇನು ನೀ ಒಳ್ಳೆ ಹಾದಿ ಕಂಡಿ, ನೀನ ನಮ್ಮನ್ನ ಸಂಕಟದಾಗಿಂದ ಪಾರು ಮಾಡಿದಿ, ಮದುವಿಗಾದ ಮಕ್ಕಳನ್ನ ಸರಿ ವರ ನೋಡಿ ಕೊಡದಿದ್ರ ತಮ್ಮ ವರ ತಾವೇ ಹುಡುಕೊಂಬು ಅಧಿಕಾರನ ಹಳೆ ಇತಿಹಾಸ ಪುರಾಣ ಶಾಸ್ತ್ರನ ಕೊಟ್ಟಾವ. ಅದಕ್ಕೆ ಪುರಾಣದ ಒಂದು ಕಥೆಯನ್ನ ಒಂದು ಉಲ್ಲೇಖ ಮಾಡ್ತಾರ, ಸಾವಿತ್ರಿ ಸತ್ಯವಾನನ್ನು ಹುಡಿಕೊಂಡಂತಹ ಒಂದು ಮಾತನ್ನು ಹೇಳಿ ಅಂದ್ರೆ ಈ ಡಾಕ್ಟರು ಸತ್ಯವನ್ ತಾನೇನು ಹುಡುಕಿಕೊಂಡು ಮನೆಗೆ ಬಂದ ಅಂತಕೊಂಡು ಹೇಳಿ, ಮತ್ ಮಂದಿ ಮನೆಗೆ ಡಾಕ್ಟರ್ ರಂಗಣ್ಣ ಬಂದ ಅಂತಕೊಂಡು ಹೇಳಿ. ನಮ್ಮಲ್ಲಿ ಇನ್ನೂ ಒಂದು ಮಾತಿದೆ, ಈ ಹರಿದಾಸರ ಸಾಹಿತ್ಯದಲ್ಲಿ ನೋಡಿದಾಗ ಮನೆ ಮುಂದೆ ರಂಗೋಲಿ ಹಾಕಿದಾಗ ಸೂರ್ಯೋದಯದಕ್ಕಿಂತ ಪೂರ್ವದಲ್ಲಿ ರಂಗೋಲಿ ಹಾಕಿದಾಗ ರಂಗ ಮನೆ ಬಂದು ಹೋಗ್ತಾನಂತ. ಹಂಗ ಈ ರಂಗ ಬಂದು ಮಂದಿನ ಮದುವೆಯಾದ, ಮಂದಿ ಅಂದ್ರೆ ಇಲ್ಲ ಮಂದಾರ ಮಾಲಿ, ಆ ಮಂದಿನ ಮಂದಿ ಎದುರಿಗೆ ಮದುವೆಯಾದ ಅಂತನ್ನೋದನ್ನ ಬೇಂದ್ರೆಯವರು ಅಲ್ಲೇ ಹೊಸ ಸಂಸಾರ ನಾಟಕದಲ್ಲಿ ಹೇಳ್ತಕ್ಕಂತಹ ಮಾತು. ಇದು ಮೊದಲನೇ ಅಂಕದಲ್ಲಿ ನಡೀತಕ್ಕಂಥ, ಅದು ಮುಂದೆ ಅದಕ್ಕೆ ಮಂದಿ ಮಕ್ಕಳು ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟು ಆ ನಾಟಕವನ್ನ ನೋಡಿದಂಥದ್ದು. ಇಲ್ಲೇ ಉಳಿದ ನಾಟಕದಲ್ಲಿ ಈ ಸುಖಾಂತ್ಯ ಮತ್ತು ಏನು ಈ ಸುಕುಮಾರದ ನಾಟಕಗಳನ್ನ ನಾವು ನೋಡ್ತೀವ, ಮಕ್ಕಳು ಅಡಿಗೆ ಮನೆ ಹೊಕ್ಕರೆ ಅಂತಕ್ಕಂಥ ನಾಟಕದಲ್ಲಿ ಮತ್ತು ಅವರ ಉಳಿದ ನಾಟಕಗಳು ಆ ಥರ ಈ ಥರ ಆಗಿರ್ಬೋದು ಮತ್ತು ಶೋಭನಾ ಅಂತಕ್ಕಂಥ ನಾಟಕದಲ್ಲಿ ಈ ರೀತಿಯಾದ ಅನೇಕ ಅತ್ಯುತ್ತಮವಾದಂತಹ ಡೈಲಾಗ್ಗಳಿಂದ ಕೂಡಿದಂತಹ ನಾಟಕಗಳನ್ನು ನಾವು ಬೇಂದ್ರೆಯವರಲ್ಲಿ ಕಾಣ್ತೀವಿ. ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ನಾನು, ಬೇಂದ್ರೆಯವರ ಕಲ್ಯಾಣದ ಕಲ್ಯಾಣಿ, ತಲೆದಂಡ, ಪಂಜು ಅಂತಕ್ಕಂಥ ನಾಟಕಗಳು ನಮಗೆ ಕೇವಲ ಇವತ್ತು ದಾಖಲೆ ಅಂದ್ರೆ ನಾ ಬರಿಬೇಕಂತ ಮಾಡಿದ್ದೆ ಅಂತಕೊಂಡು ಹೇಳಿದಂತಹದ್ದು. ಆದರೆ ಆ ನಾಟಕಕ್ಕೆ ಏನು ಅವರು ತಯಾರಿ ಮಾಡಿಕೊಂಡಿದ್ದು ಅಂತನ್ನೋದು ಅವರ ಸಂವಾದ ಕಂಡ ಅಂದತ್ತ ಅಂತಕ್ಕಂಥ ಒಂದು ನಾಟಕದಲ್ಲಿ ಅವನ್ನ ನಾವು ನೋಡ್ತೀವಿ. ಆದರೆ ಮುಖ್ಯವಾಗಿ ಆ ನಾಟಕಕ್ಕೆ ಬರೆದಂತಹ ಹಾಡುಗಳು ನಮಗೆ ಇವತ್ತು ಲಭ್ಯವಾಗಿವೆ. ಆ ತಲೆದಂಡ ನಾಟಕಕ್ಕೆ ಬರೆದಂತಹ ಹಾಡನ್ನ ನಾನು ಓದಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೀನಿ. ಆ ಹಾಡು ಬಹಳ ಎಲ್ಲರಿಗೂ ಗೊತ್ತಿದ್ದಂತಹ ಹಾಡು, ಆದರೆ ನಾಟಕದ ದೃಷ್ಟಿಯಿಂದ ನಾನು ಅದನ್ನ ಓದ್ತಾ ಇದ್ದೀನಿ. ಮತ್ತು ಸ್ವತಃ ಬೇಂದ್ರೆಯವರೇ ಎಷ್ಟೋ ಜನ ನೀವು ಕೇಳಿರಬಹುದು ಇದನ್ನ, ಧಾರವಾಡದ ಆಕಾಶವಾಣಿಯ ಆರ್ಕೈವ್ಸ್ ನಲ್ಲಿ ಈ ಹಾಡು ಬೇಂದ್ರೆಯವರೇ ಹಾಡಿದ್ದು ಇದೆ. ಈ ಹಾಡಿನ ಶಿರೋನಾಮೆ ತುಂಬಿ ಬಂದಿತ್ತ ಅಂತಕೊಂಡು ಹೇಳಿ ಸಖಿ ಗೀತದಲ್ಲಿ ಈ ಹಾಡಿದೆ. ತುಮ್ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ, ಬೆಳಕಿಗಿಂತ ಬೆಳ್ಳಗೆ ಇತ್ತ, ಗಾಳಿಗಿಂತ ತೆಳ್ಳಗೆ ಇತ್ತ, ಜಡಿಯಿಂದಿಳದ ಗಂಗಿ ಹಾಗ ಚಂಗನೆ ನಗದಿತ್ತ, ಮೈಯೊಳಗಿರುವ ಮೂಲಿ ಮೂಲಿಗೂ ಮೂಡಿ ಬಂದಿತ್ತ, ಅಡಿಮುಡಿಗೂಡಿ ನಡುವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ ತಂಗಿ ತುಂಬಿ ಬಂದಿತ್ತ, ತಂಗಿ ತುಂಬಿ ಬಂದಿತ್ತ. ಇಲ್ಲೇ ಒಬ್ಬ ಜಂಗಮ ಒಂದು ಕಿನ್ನರಿಯನ್ನು ಹಿಡ್ಕೊಂಡು ಹಾಡ್ತಕ್ಕಂತಹ ಹಾಡು. ಅವ್ರು ಇನ್ನೊಂದು ಬಹಳ ಮುಖ್ಯವಾದಂತಹ ಪದ್ಯವಿದೆ, ಮಾಯಾ ಕಿನ್ನರಿ ಅಂತಿಕೊಂಡು ಹೇಳಿ. ಆ ಮಾಯಾ ಕಿನ್ನರಿ ಹಾಡನ್ನು ಇಟ್ಟುಕೊಂಡು ಈ ಹಾಡನ್ನು ನೋಡಿದಾಗ ಇದು ಬಹಳ ಅರ್ಥಪೂರ್ಣವಾಗ್ತದೆ ಮತ್ತು ಅರ್ಥವಂತಿಕೆಯಿಂದ ಕೊಡ್ತದೆ. ಹೂವಿಗಿರುವ ಕಂಪು ಇತ್ತ, ಹಾಡಿಗಿರುವ ಇಂಪು ಇತ್ತ, ಜೀವದ ಮಾತು ಕಟ್ಟಿದಂಗ ಎದ್ಯಾಗ ನಟ್ಟಿತ್ತ, ವರ್ಮದ ಮಾತು ಆಡಿದಂಗ ಮರ್ಮಕ ಮುಟ್ಟಿತ್ತ. ಈ ಮೂರು ಸಾಲಗಳೇನವಲ್ಲ, ಈ ನಾಟಕಕ್ಕೆ ಬಹಳ ಮುಖ್ಯವಾದಂತಹದ್ದು. ನಾಟಕದ ಡೈಲಾಗ್ ಹೆಂಗಿರ್ತಾವ ಅಂತಂದ್ರೆ, ಹೂವಿಗಿರುವ ಕಂಪು ಇತ್ತ, ಹಾಡಿಗಿರುವ ಇಂಪು ಇತ್ತ, ಜೀವದ ಮಾತು ಕಟ್ಟಿದಂಗ ಎದ್ಯಾಗ ನಟ್ಟಿತ್ತ, ವರ್ಮದ ಮಾತು ಆಡಿದಂಗ ಮರ್ಮಕ ಮುಟ್ಟಿತ್ತ. ಮರ್ಮ ಅಂದ್ರೆ ಹೃದಯ. ಬೆಳಕಿಗೆ ಮರಳಿ ಕಮಲವಾರಳಿ ಜೇನ ಬಿಟ್ಟಿತ್ತ, ತಂಗಿ ತುಂಬಿ ಬಂದಿತ್ತ, ತಂಗಿ ತುಂಬಿ ಬಂದಿತ್ತ, ಕಾಲದಂಗ ಕಪ್ಪಗಿತ್ತ, ಸಾವಿನ ಹಂಗ ತೆಪ್ಪಗಿತ್ತ, ಹದ್ದು ಬಂದು ಹಾವಿನ ಮ್ಯಾಲೆ ಎರಗಿದಂತಿತ್ತ, ಇರುಳು ಮಬ್ಬಿನಾಗ ಹಗಲಿನ ಬೆಳಕು ಕರಗಿದಂತಿತ್ತ, ಗುಂಗು ಹಿಡಿದು ತಂಗಿದಾಗ ತುಂಬಿ ನಿಂತಿತ್ತ, ಈಗ ತುಳುಕಿ ಹೋಗಿತ್ತ, ತಂಗಿ ತುಂಬಿ ಬಂದಿತ್ತ, ತುಮ್ 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 ತುಂಬಿ ಬಂದಿತ್ತ, ತಂಗಿ
ತುಂಬಿ ಬಂದಿತ್ತ. ಇದು ತುಂಬಿ ಅಂತನೋ ಇನ್ನೊಂದು ಶಬ್ದ ಅಂದ್ರೆ ದುಂಬಿ ಅಂತಕ್ಕಂಥದ್ದು. ಇದು ಸೃಜನ ಶಕ್ತಿ ಮತ್ತು ಸೃಜನ ಕ್ರಿಯೆಗೆ ಬಹಳ ಮುಖ್ಯವಾದಂತಹದ್ದು. ಆದ್ದರಿಂದ ಬೇಂದ್ರೆಯವರ ನಾಟಕ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅದರ ಹಿಂದೆ ಬಹುದೊಡ್ಡ ಸೃಜನ ಶಕ್ತಿ ಅಂತಕ್ಕಂಥದ್ದಿರ್ತದೆ. ಅದರ ಓದು ಮತ್ತು ಅದರ ಆಟ ನಮಗೆಲ್ಲರಿಗೂ ಸೃಜನ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ದಿನಕರ ಫೌಂಡೇಶನ್ ಎಲ್ಲ ಸಹೃದಯರಿಗೆ ಇನ್ನೊಮ್ಮೆ ಕೈ ಎತ್ತಿ ನಮಸ್ಕಾರವನ್ನು ಮಾಡಿ ನಾನು ಆತ್ ಮುಗಿಸ್ತಾ ಇದ್ದೇನೆ. ಏನಾರು ತಪ್ಪಿದ್ರೆ ಕ್ಷಮಿಸಿ, ಒಳ್ಳೇದಿದ್ರೆ ಸ್ವೀಕಾರ ಮಾಡ್ರಿ ಅಂತ ಹೇಳ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ತಿರುಕರ ಪಿಡುಗು ನಾಟಕ ತಿರುಕರನ್ನ ಪಿಡುಗಾಗಿ ತೋರಿಸ್ತಾ ಇದೆಯೋ ಅಥವಾ ಕಲಿತವರ ಒಂದ್ ರೀತಿಯ ಸೋಗಲಾಡಿತನ ಅಥವಾ ಎರಡನ್ನೂ ತೋರಿಸ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ಇವತ್ತು ಈ ತಿರುಕರ ಪಿಡುಗು ಪ್ರೊಫೆಷನ್ ಆಗಿದೆ. ಇವತ್ತು ನಿಮ್ಗೆ ಇವತ್ತಿನ ಒಂದು ಪ್ರಶ್ನೆಗೆ ಇವತ್ತಿನ ಇದರಲ್ಲಿ ಅದೊಂದು ಒಂದು ರೀತಿಯ ಪ್ರೊಫೆಷನ್ ಆಗಿ ಮಾಡಿಕೊಂಡು ಬದುಕಿದಂಥವರನ್ನ ನಾವು ಸಾಕಷ್ಟು ಜನ ನೋಡ್ತೀವಿ. ಒಂದು ಇದು, ಎರಡನೇದ್ದು ಎರಡಿದೆ, ಯಾರಿಗೆ ಅನಿವಾರ್ಯ ಇದೆ ಅವರು ಭಿಕ್ಷೆ ಬೇಡಬೇಕು. ಈಗ ಅಕ್ಬರ್ ಮತ್ತು ಬೀರ್ಬಲ್ಲಿನ ಒಂದು ಕಥೆಯಲ್ಲಿ ಬರ್ತದೆ ಸೋಮಾರಿಗಳನ್ನ ಹೆಂಗ್ ಕಂಡು ಹಿಡಿಬೇಕು ಅಂತ ಅನ್ನೋದು, ಅವರೊಂದು ಭಿಕ್ಷಕರಿಗಾಗಿ ಮಾಡಿದಂತಹ ಒಂದು ಮನೆಯಲ್ಲಿ. ಆದ್ರೆ ನೀವು ಹೇಳಿದ ಹಾಗೆ ಇವತ್ತು ಅದು ಅರ್ಬನೈಸೇಷನ್ ಆಗೋಗ್ಬಿಟ್ಟಿದೆ, ನಗರೀಕರಣ ಆಗೋಗ್ಬಿಟ್ಟಿದೆ. ಅದು ಇದು ಆ ಕಾಲಘಟ್ಟದ ಬೇಂದ್ರೆ ಅವರ ವಿಚಾರ ಬೇರೆ ಇತ್ತು. ಅದನ್ನ ಅದೇ ಇವತ್ತಿನ ತೆಗೆದುಕೊಂಡು ಬಂದ್ರೆ ಅದರ ಅದು ಅದು ಬೇರೆ ದಿಕ್ಕಿನಲ್ಲಿ ನಮಗೆ ಕಾಣ್ತದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಾನು, ಅದು ಇವತ್ತು ನಮಗೆ ಕೆಲವು ಕಡೆ ಅದೊಂದು ಪ್ರೊಫೆಷನ್ ಆಗಿದೆ. ಆದ್ರೆ ಆಗ ಹಾಗಿದ್ದಿದ್ದಿಲ್ಲ. ಇವತ್ತು ನಿಮಗೆ ಗೊತ್ತಿರ್ಬೋದು, ನಾವೆಲ್ಲ ಪೇಪರ್ನಲ್ಲಿ ಓದಿದ್ದು ಎಷ್ಟೋ ಜನ ಭಿಕ್ಷುಕರು ಈ ಬಡ್ಡಿ ವ್ಯವಹಾರ ಮಾಡ್ತಾರೆ. ಆದ್ರೆ ಆಗ ಹಾಗಲ್ಲ, ಅದನ್ನ ತೆಗೆದುಕೊಂಡು ಹೋಗಿ. ಆಮೇಲೆ ನಾವು ಸಣ್ಣ ಹುಡುಗರಿದ್ದಾಗ ಮನೆಯೊಳಗೆ ಹಿಂದಿನ ದಿವಸ ಉಳಿದಿದ್ದು ರೊಟ್ಟಿ ಭಕ್ರಿ ಅನ್ನ ಹಾಕ್ಸೋತಿದ್ರು. ಇವತ್ತು ಯಾರು ಹಾಕ್ಸೋದಿಲ್ಲ ಗೊತ್ತಲ್ಲ ನಿಮ್ಗೆ, ಇವತ್ತು ಯಾರೂ ಹಾಕ್ಸೋದಿಲ್ಲ. ನೀವು ಏನ್ ಕೊಟ್ರು ಇನ್ ಟರ್ಮ್ ಆಫ್ ಕ್ಯಾಶ್ ಕೊಡ್ರಿ ಅಂತಂತಾರೆ. ಹಳೆ ಬಟ್ಟೆ ತೆಗೆದುಕೊಳ್ತಕ್ಕಂತಹ ಬಡವ್ರು ಇಲ್ಲಾರಿ ಇವತ್ತು ನಿಮಗೆ. ನಿಮಗೆಲ್ಲ ದೊಡ್ಡ ಸಮಸ್ಯೆ ಇದೆ. ನಿಮ್ಮ ಮನೆಯೊಳಗೆ ನಾವು ಏನಾಗಿದೆ ಇವತ್ತು, ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ಬದುಕ್ತಾ ಇದ್ದೀವಿ ನಾವು. ನಾವೆಲ್ಲ ಯುಗಾದಿ ಒಂದೇ ಅಂಗಿ ತಗೊಂಡು ಬದುಕಿದವ್ರು, ಇವತ್ತು ಹಂಗ ಆಗಂಗಿಲ್ಲ. ನಾವು ವಾರಕ್ಕೊಂದು ಅಂಗಿ ತಗೋತಾ ಇದ್ದೀವಿ ನಾವು ಇವತ್ತು. ಅದು ಹಳೇದು ಏನ್ ಮಾಡ್ಬೇಕು ತಿಳಿತಾ ಇಲ್ಲ. ಹಿಂದಕ್ಕೆ ಈ ಭಾಂಡಿ ಮಾರೋರ್ ಮನೆಗೆ ಬರ್ತಿರೋ ಅಲ್ಯೂಮಿನಿಯಂ ಡಬ್ಬಿಯರ ಕೊಟ್ಟು ಹೋಗ್ತಿರೋ ಅವರು ಬರೋಲ್ಲ ಯಾರು ಇವತ್ತಿಗೆ. ಅವ್ರು ರೀಸೈಕಲ್ ಸಿಸ್ಟಮ್ ನಮ್ಮ ದೇಶದಲ್ಲಿ ಇನ್ನ ಬಂದಿಲ್ಲ, ವಿದೇಶದಲ್ಲಿ ಪಶ್ಚಾತ್ತದಲ್ಲಿ ಬಂದಂಗ ರೀಸೈಕ್ಲಿಂಗ್ ಸಿಸ್ಟಮ್ ಬಂದಿಲ್ಲ ನಮ್ಮಲ್ಲಿ. ಹಂಗೆ ಈ ತಿರುಕರ ಪಿಡುಗ್ನಲ್ಲಿ ಏನಾಗಿದೆ ಇವತ್ತಿನ ನಿಮ್ಮ ಈ ಕಾಲಘಟ್ಟದಲ್ಲಿ, ಆಗಿನದೊಂದು ಅಹಮ್ಮ ಮತ್ತು ಅವಜ್ಞೆ ಅದು ಬೇರೆ ಆಯ್ತು. ಆಮೇಲೆ ನಾನು ಅವ್ರಕ್ಕಿಂತ ನಾ ಮೇಲ್ನವನು ಅಂತನೋ ಒಂದು ಮನೋಭಾವ ಇತ್ತು ಆ ಕಾಲಘಟ್ಟದಲ್ಲಿ. ಆಮೇಲೆ ನಮಗೊಂದು ಪಿಡುಗಾಯಿ ಕಾಣ್ತಿತ್ತು, ಮುಂಜಾನೆ ಬಂದು ನೋಡುವ ಭಿಕ್ಷಾದವರು ಅಂತಿದ್ವಿ ನಾವು. ಈ ಮಧ್ಯಮ ವರ್ಗದ ಚಾಳು ಗೀಳುವಿನ ಒಂದು ಕಲ್ಚರ್ ಏನಿತ್ತಲ್ಲ ಅದು, ಅವಾಗ ಅಂತಿದ್ವಿ ನಾವು. ಬಂದು ನೋಡುವ ಒದ್ರಕೋತ ಆ ಎದುರಿಗಿನ ಮನೆ ಅವ್ರು ಹಾಕ್ತಾರ ಅದಕ್ಕೆ ಅವ್ರು ಬರ್ತಾರ, ನಾವು ಎದೆ ಹಾಕೋರಿಗೆ ಬೈತಿದ್ವಿ ನಾವು ಅವಾಗ. ಆದ್ರೆ ಇವತ್ತಿನ ನೀವು ಕಾಲಘಟ್ಟದಲ್ಲಿ ದಿನಕರ್ ನೀವು ನೋಡಿದ್ರೆ, ನೀವು ಸಾರಿ ನಿಮ್ಮ ಹೆಸರು ಗೊತ್ತಲ್ಲ, ನೀವು ನೋಡಿದ್ರೆ ಸಂತೋಷ್ ಉಪಾಧ್ಯರೇ, ಅದು ಇವತ್ತೇನಾಗಿದೆ ಅಂತಂದ್ರೆ ಅದನ್ನೊಂದು ನಾನು ಯಾವ್ದೋ ಒಂದು ಸಿನಿಮಾದಲ್ಲಿ ನೋಡಿದ ಒಂದು ಪ್ರೊಫೆಷನ್ ಆಗಿ ಬಳಸಿಕೊಂಡಂತಹದ್ದನ್ನು ಸಹಿತ ಕಥೆ ಮತ್ತು ನಾವು ಇವತ್ತಿನ ಚಿತ್ರೋದ್ಯಮದಲ್ಲಿ ನೋಡ್ತಾ ಇದ್ವಿ ನಾವು. ಆದ್ರೆ ಶಂಕರಾಚಾರ್ಯದ ಒಂದು ಮಾತಿದೆ, ಬಹಳ ಮುಖ್ಯವಾದಂತಹದ್ದು ಮಾತು. ನನಗೆ ನನ್ನ 30ನೇ ವಯಸ್ಸಿನಲ್ಲಿ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರದಂತ, ವಿನಾ ದೈನೇನ ಜೀವನಂ ಅನಾಯಾಸೇನ ಮರಣಂ ವಿಷ್ಣು ಭಕ್ತಿ ನಿರಂತರಂ ಅಂತಿಕೊಂಡು ಹೇಳಿ. ಅದಕ್ಕೆ ಅದು ದೊಡ್ಡ ಕ್ಯಾನ್ವಾಸ್ ಅದು, ಅದನ್ನ ಇದಕ್ಕೆ ತಂದು ಹಚ್ಚಲಿಕ್ಕೆ ಆಗೋದಿಲ್ಲ, ಅದನ್ನ ಹಚ್ಚಬಾರ್ದು. ಆದ್ರೆ ಯಾರಿಗೆ ಅನಿವಾರ್ಯತೆ ಮತ್ತು ಅಶಕ್ತತೆ ಇದೆ ಅಂತವ್ರಿಗೆ ಸಹಾಯ ಮಾಡಬೇಕು. ನಾ ಪ್ರಾರಂಭದಲ್ಲೇ ಹೇಳಿದ್ದೆ, ಬೇಂದ್ರೆ ಅವರಿಗೆ ಸಹಾಯ ಅನ್ನೋದೊಂದು ಕೃತು ಅಂತಿಕೊಂಡು ಹೇಳಿ, ಪರೋಪಕಾರ. ಇದು ತಿರುಕರ ಪಿಡುಗಿನಲ್ಲಿ ಬರ್ತಕ್ಕಂಥದ್ದಕ್ಕೆ ಈ ನಾವು ಇದ್ರಲ್ಲಿ ನೋಡ್ಕೊಂಡು ಪರೋಪಕಾರ. ಯಾವುದೇ ಒಂದು ಅವನಿಂದ ಬಯಸ್ತೆ, ಇವತ್ತು ನಾವು ಯಾರಾದರೂ ನಮ್ಮ ಹಳೆ ಒಂದು ಮನೋಭಾವ ಇದೆ, ಮನೆಯೊಳಗೆ ರಾತ್ರಿ ಎರಡು ರೊಟ್ಟಿ ಉಳಿದಿದ್ದು ಅಂತಂದ್ರೆ ಅವ್ನು ಮುಂಜಾನೆ ಬೇಡ್ಲಿಕ್ಕೆ ಬಂದಾಗ ಸ್ವಲ್ಪ ಮನೆ ಒಂದು ಕಸ ಹುಡುಗಂತೀವಿ ನಾವು, ಹಂಗೆ ಯಾಕೆ ಕೊಡ್ಬೇಕ್ರಿ ಪುಕಟ್ ಅವನಿಗೆ? ಈ ಮನೋಭಾವ ನಮ್ಮಲ್ಲಿ ಇದೆ. ಇದು ಇದು ಬದಲಾವಣೆ ಆಗಬೇಕು. ಆದ್ರೆ ಈ ಪಿಡುಗು ನಮ್ಮಲ್ಲಿಯೂ ಇರ್ತದದು. ಈ ನಮ್ಮ ನೀವು ಬಲಿಚಕ್ರವರ್ತಿಯ ಕಥೆಗೆ ಹೋದ್ರೆ ಅಂಚಾಮಿಷಾ ಪ್ರವಂಚಕ ಅಂತ ಒಂದು ಮಾತು ಬರ್ತದೆ. ಅದು ಬೇಡುವುದನ್ನ ನಾವು ಅದನ್ನ ತರ್ಲಿಕ್ಕೆ ಹೋಗೋದಿಲ್ಲ, ಬೇರೆ ಬೇರೆ ಕ್ರಮದಲ್ಲಿ ಇರ್ತಕ್ಕಂಥದ್ದಿದೆ.
ವಿದ್ಯಾರ್ಥಿ ಜೀವನದಲ್ಲಿ ಬೇಡಿ ಪಡಿಬೇಕು ಅಂತ ಇದೆ, ವಿದ್ಯೆಯನ್ನಾಗ್ಲಿ ಏನೇ ಆಗ್ಲಿ ಅವಾಗ್ಲೇ ಅದಕ್ಕೆ ಅರ್ಥ. ಎಸ್, ಅರ್ಥ ಅಂದ್ರೆ ಟೂ ಟೂ ಡಬಲ್ ಎರಡು ಮೀನಿಂಗ್ ಅಲ್ಲಿ, ಒಂದು ಮೀನಿಂಗು ಒಂದು ಎಕನಾಮಿಕ್ಸ್ ಎರಡು ಅರ್ಥ ಎರಡು ಬರುತ್ತೆ ಅರ್ಥ. ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾವು ಬೇಂದ್ರೆ ಅವರ ಕಾವ್ಯಗಳನ್ನು ಓದಿದಷ್ಟು ನಾಟಕಗಳನ್ನು ಓದಿಲ್ಲ. ಹಾಗಾಗಿ ಇವತ್ತು ನಿಮ್ಮ ನಾಟಕದ ಮೇಲೆ ನೀವು ಚೆಲ್ಲಿದಂತ ಬೆಳಕು ಅದು ನಮ್ಗೊಂದು ರೀತಿಯಲ್ಲಿ ಬಹಳ ಉಪಯುಕ್ತ ಅನ್ನುವಂಥದ್ದು. ಬಹಳ ನಾಟಕ ಬೇಂದ್ರೆ ಅವರ ನಾಟಕಗಳ ಸಮಕಾಲೀನತೆ ಮತ್ತು ಪ್ರಸ್ತುತ ನಾಟಕಗಳ ವಸ್ತು ವಿಷಯದ ಜೊತೆಗೆ ಸಮಕಾಲೀನತೆ ಮತ್ತು ಪ್ರಸ್ತುತತೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದನ್ನು ನೀವು ಹೇಳಿರುವಂಥದ್ದು ಬಹಳ ಮುಖ್ಯವಾದಂಥದ್ದು. ನನ್ನ ಪ್ರಶ್ನೆ ಇಷ್ಟೇ ಸರ್, ಬೇಂದ್ರೆಯವರ ಕಾವ್ಯಗಳಂತೆ ನಾಟಕಗಳು ಮುನ್ನೆಲೆಗೆ ಬಂದಿಲ್ಲ, ಒಂದು ವಿಮರ್ಶಕರ ವಿಮರ್ಶಕ ನೆಲೆಯಲ್ಲಿ ಕೇಳುವುದು ಅವರ ಮಾತಿನಂತೆ, ಅದಕ್ಕೆ ಒಂದು ಕಾರಣ ಬೇಂದ್ರೆ ಅವರ ನಾಟಕಗಳು ಸುಲಭವಾಗಿ ಅರ್ಥವಾಗುವುದಿಲ್ಲ ಅಂತ, ಇದನ್ನು ಹೇಗೆ ಒಪ್ಪಿಕೊಳ್ಬಹುದ ಸರ್ ಅಂತ? ಹಾಗೇನಿಲ್ಲ, ಏನಾಗ್ಬಿಡ್ತು ಅಂತಂದ್ರೆ, ಬೇಂದ್ರೆ ನಿಮಗೆ ಪದ್ಯ ಓದ್ಲಿಕ್ಕೆ ನಿಂತು ಬಿಟ್ರೆ ಅವರು ಒಂದು ರೀತಿಯಾಗಿ ಒಂದು ಒಂದು ನಾಟ್ಯದ ಒಂದು ಹೈಟ್ನೆ ಹೋಗ್ಬಿಡ್ತಿದ್ರು ಅವರು. ಬೇಂದ್ರೆ ಅವರೇ ನಾಟಕಗಳನ್ನ ಹಂಗೆ ಶ್ರೀರಂಗರು ತಾವೇ ಬರೋದು ನಾಟಕ ಮಾಡಿಸ್ತಾ ಇದ್ರಲ್ಲ, ಹಂಗೆ ಬೇಂದ್ರೆ ಅವರು ಏನಾದರೂ ನಾಟಕಗಳನ್ನೇ ತಾವೇ ಮಾಡಿಸಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಆದ್ರೆ ಏನಾಯ್ತು ಅಂತಂದ್ರೆ, ಕಾವ್ಯ ಬಹಳ ದೊಡ್ಡ ಪ್ರಮಾಣದಿಂದ ಪ್ರಭಾವ ಬೀರ್ಬಿಡ್ತಾಗ ಬಂತು. ಆಮೇಲೆ ಪಠ್ಯಪುಸ್ತಕಗಳಲ್ಲೆಲ್ಲ ಕಾವ್ಯಗಳು ಬಂದು ನಾಟಕಗಳು ಬರಲಿಲ್ಲ. ಯಾವಾಗ್ಲೂ ಹೆಂಗಿರ್ತದೆ ಅಂತಂದ್ರ, ನಾವ್ ಒಂದು ಪದ್ಯ ಬೈಪಾಟ್ ಮಾಡುವಾಗ ಆಗಿರ್ತದೆ ಎರಡು ದೃಷ್ಟಿಯಿಂದ, ನನಗ ಅದ್ರ ಬಗ್ಗೆ ಪ್ರೀತಿ ಆಸಕ್ತಿ ಹುಟ್ಟಿರೋ ಅಂತ ಮಾಡ್ತೀವಿ, ಇಲ್ಲ ಒತ್ತಾಯಕ್ಕೆ ಮಾಡ್ತೀವಿ ನಾವು. ಹಂಗ ಈ ಸಾಹಿತ್ಯ ನಾಟಕದ ಸಾಹಿತ್ಯ ನಮ್ಗೆ ಎಲ್ಲೂ ಒತ್ತಾಯದಿಂದಾಗ್ಲಿ ಇದರಿಂದಾಗ್ಲಿ ಸಿಗಲಿಲ್ಲ. ಏನು ಹವ್ಯಾಸಿ ರಂಗಭೂಮಿ ಏನದಲ್ಲ ಅವರಷ್ಟು ಜೀವಂತವಾಗಿ ಇಟ್ಟಿದ್ದಾರೆ ಅವನ್ನ, ಮತ್ತು ಆ ರೀತಿಯಾಗಿ ನಮಗೆ ಓದ್ಲಿಕ್ಕೆ ಮತ್ತು ನೋಡ್ಲಿಕ್ಕೆ ಸಿಗ್ತದ. ನೀವು ಹೇಳಿದ ಹಾಗೆ ಕಾವ್ಯಕ್ಕೆ ಬಂದಷ್ಟು ವಿಮರ್ಶೆಗಳು ರಂಗಭೂಮಿಗೆ ಬಂದಿಲ್ಲ, ಈ ಮಾತನ್ನ ನಾನು ಒಪ್ತೀನಿ. ಧನ್ಯವಾದ ಸರ್. ಅನುರಾಧ ಕಟ್ಟಿಯವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು. ನಮಸ್ಕಾರ. ನಾನು ಯಾವ ಪ್ರಶ್ನೆ ಕೇಳಲಿಕ್ಕೆ ಹ್ಯಾಂಡ್ ರೈಸ್ ಮಾಡಲಿಲ್ಲ, ಒಂದು ಮಾಹಿತಿಯನ್ನ ಹೇಳೋಣ ಅಂತ ಮಾಡಿದೆ ಅಷ್ಟೇ. ನಾನು ಕೃಷ್ಣ ಕಟ್ಟಿಯವರ ಹೆಂಡತಿ, 30 ವರ್ಷಕ್ಕೂ ಹೆಚ್ಚು ವರ್ಷ ಸಂಸಾರ ಮಾಡಿದವಳು ಅವ್ರ ಜೊತೆಗೆ. ಸರ್ ಒಳ್ಳೆ ಮಾತುಗಾರರು, ನಮಸ್ಕಾರ. ಬೇಂದ್ರೆ ಅವ್ರು ಹೇಳಿದಾಗೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅಂತ ಬಗ್ಗಿದವರು ನಾವು ಅಷ್ಟೇ. ಸರ್ ನಾನು ಒಂದು ಮಾಹಿತಿ ಹೇಳಲಿಕ್ಕೆ ಅಷ್ಟೇ ಲೈನ್ ಮೇಲೆ ಬಂದೆ, ಪ್ರಶ್ನೆ ಏನಿಲ್ಲ ನಂದು. ಈಗ ಒಬ್ರು ಸಹೃದಯ ಕೇಳುಗರು ಹೇಳಿದ್ರು ಸಾಯೋ ಆಟ ನಾಟಕ ನಾವು ಮಾಡ್ಲೇ ಇಲ್ಲ ಮಾಡ್ಬೇಕಂತ ಇದೀವಿ ಅಂತ ಹೇಳಿ, ಅವ್ರ ಹೆಸರು ಮರ್ತೆ. ಕಟ್ಟಿ ಸರ್ ಒಳ್ಳೆ ಮಾತುಗಾರ ಅಲ್ದೆ ಒಳ್ಳೆ ನಟನಾ ಚತುರರು ಕೂಡ, ಅವರು ಸಾಕಷ್ಟು ನಾಟಕಗಳನ್ನ ವೇದಿಕೆ ಸ್ಟೇಜ್ ಮೇಲೆ ಮಾಡಿದವರು. ಸೊ ಅವರ ಒಂದು ಸಹಾಯವನ್ನು ಕೂಡ ಅವರು ಪಡಿಬಹುದು ಅಂತ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಲೈನ್ ಅಲ್ಲಿ ಬಂದೆ. ನಾನು ಇಲ್ಲೇ ಒಂದ್ ಮಾತನ್ನ ಹೇಳ್ತಾ ಇದ್ದೀನಿ, ಆಕೆ 30 ವರ್ಷ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದು ಪ್ರೋಗ್ರಾಮ್ ಹೆಡ್ ಅಂತ ಇಟ್ಕೊಂಡು ಹೇಳಿ. ಸೊ ಹೀಗಾಗಿ ಬೇಂದ್ರೆ ಅವರ ಅನೇಕ ಕಾರ್ಯಕ್ರಮಗಳನ್ನ ತಾನೇ ಬರೆದು ತಾನೇ ಪ್ರೊಡ್ಯೂಸ್ ಮಾಡಿದಂತ ಆಕೆ ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ ಹೆಡ್ ಆಗಿದ್ಲಿಕ್ಕೆ. ಆಕೆದು PhD ಕಮ್ಯುನಿಕೇಶನ್ ಮೇಲೆ. ಬೇಂದ್ರೆ ಅವರು ತಮ್ಮ ಜೀವನ ಇಡೀ ಬೇರೆ ಬೇರೆ ಹಂತದಲ್ಲಿ ನಾಟಕವನ್ನ ಕೃತಿಯನ್ನ ಮಾಡಿದ್ರು, ಆದ್ರೆ ಅವರ ನಾಟಕ ಕೃತಿಗಳು ಅವರ ಜೀವನದ ಪೂರ್ವಾರ್ಧದಲ್ಲಿ ಜಾಸ್ತಿ ಪ್ರಕೃತಿ ಹೊರಗೆ ಬಂತು ಅಥವಾ ಲೇಟರ್ ಆನ್ ಪಾರ್ಟ್ ಆಫ್ ಲೈಫ್ ಬಂತು? ಅದು ಒಂದು ಸ್ವಲ್ಪ ಜಿಜ್ಞಾಸೆ. ಜಿಜ್ಞಾಸೆ ಏನಿಲ್ಲ, ಕಾವ್ಯ ಮತ್ತು ನಾಟಕ ಎರಡು ಕೂಡ ಜೊತೆ ಜೊತೆಯಾಗಿ ಹೋಗ್ತಾ ಇತ್ತು. ಕಾವ್ಯದ ಸಂಖ್ಯೆ ಜಾಸ್ತಿ, ಆ ದೃಷ್ಟಿಯಿಂದ ನೋಡಿದ್ರೆ ನಾಟಕದ ಸಂಖ್ಯೆ ಕಡಿಮೆ. ಅವ್ರಿಗೆ ಯಾವಾಗ ಡಿಸ್ಟರ್ಬ್ ಆಗಿಬಿಡ್ತಿದ್ರಲ್ಲ, ಈ ಅದೇನಲ್ಲ ಪ್ರಾರಂಭದಲ್ಲಿ ಹೇಳಿದೆ, ಸಮಾಜವನ್ನ ತಿದ್ದಬೇಕು. ಈ ಸಮಾಜವನ್ನ ತಿದ್ದುದಿದೆಯಲ್ಲ ಅವರಿಗೆ ಬಹಳ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಅವರು ವಿದ್ಯಾರಣ್ಯ ಹೈಸ್ಕೂಲ್ ನ ಮಾಸ್ತರ್ ಇದ್ರು ಅಂತ ಹೇಳಿದ್ನಲ್ಲ, ಅದು ಎರಡು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಅವರ ಕಲೀಗ್ಸು, ಆಗಿನ ಕಾಲಘಟ್ಟದ ಕಲೀಗ್ಸು, ಮತ್ತು ಅವರಿಗೆ ಈ ಅವ್ರ ಚಿತ್ಪಾವನ ಬ್ರಾಹ್ಮಣರವರು
ಧಾರವಾಡದಲ್ಲಿ ಈ ಪೇಶ್ವಾಯಿ ಅಡ್ಮಿನಿಸ್ಟ್ರೇಷನ್ ಇದ್ರು, ಒಂದು ಚಿತ್ತಾವನ ಬ್ರಾಹ್ಮಣರು ಬಹಳ ಮಂದಿ ಇದ್ರು. ಸೊ ಆಮೇಲೆ ಮರಾಠಿ ಶಾಲೆಗಳು ಮತ್ತು ಮರಾಠಿ ಶಿಕ್ಷಕರು ಮತ್ತು ಅವರ ಬಂಧುಗಳು ಎಲ್ಲ ಧಾರವಾಡದಲ್ಲಿ ಇದ್ರು. ಒಮ್ಮೆ ಎರಡು ಎಕ್ಸಾಂಪಲ್ಗಳನ್ನು ಹೇಳ್ತೀನಿ, ಅದ್ರ ಮೇಲಿಂದ ನೀವು ಅದನ್ನ ಲಿಂಕ್ ತಗೊಂಡು ಹೋಗ್ಬಹುದು. ಅವ್ರಿಗೊಮ್ಮೆ ವರ್ಲ್ಡ್ ಪೋಯೆಟ್ ಮೀಟಿಗೆ ಇನ್ವಿಟೇಷನ್ ಬರ್ತದ. ಅವಾಗ ಒಬ್ರು ಅವ್ರ ಗೆಳೆಯ ಕೇಳ್ತಾರಂತ, ಏನೋ ದತ್ತು ಎಲ್ಲೋ ವಿದೇಶಕ್ಕೆ ಹೊಂಟಿ ಅಂತಲ್ಲ, ನಿಂದ ಹಾಡು ಹಾಡ್ಲಿಕ್ಕೆ ಅಂತ ಕೇಳ್ತಾರಂತ. ಅಂದ್ರೆ ಬೇಂದ್ರೆ ಅವರು ಕೆಲವೊಂದು ಪದ್ಯಗಳನ್ನ ಹಾಡ್ತಿದ್ರು ತಾವೇ ಸ್ವತಃ. ಅದಕ್ಕೆ ಹೌದು ಬಂದದ, ಏನ್ ಮಾಡ್ಲಿ, ಧಾರವಾಡದ ಜಗಳೆ ಬಗೆಹರಿಯಲ್ತು, ಅಲ್ಲಿ ಹೋಗಿ ಜಗಳ ಬಗೆಹರಿಸ್ತೀನಿ ನಾನು. ಇದು ಒಂದು ಜ್ಞಾನಪೀಠ ಬಂತು. ಈ ವರ್ಷ ಜ್ಞಾನಪೀಠ ಬಂದು 50ನೇ ವರ್ಷ ಆಯ್ತು. ಮನೋಹರ ಗ್ರಂಥಮಾಲೆ ಮುಂದೆ ಖಾದಿ ಭಂಡಾರ ಅಂತದಲ್ಲಿ ಹೊಂಟಿದ್ರಂತ ಅವ್ರ ಗೆಳೆಯ ಭೇಟಿ ಆದ್ನಂತ. ಏನ್ ಪಾ ದತ್ತು, ನಿಂಗೆ ಸರ್ಕಾರದವ್ರು ಏನೋ ಇನಾಮ್ ಕೊಟ್ಟಾರಂತಲ್ಲ ಅಂತಿಕೊಂಡು ಹೇಳಿ, ಹ್ಞೂ ನಿನಗ ಸ್ಪೋರ್ಟ್ಸ್ ಮೀಟ್ ಒಳಗೆ ಬರೇ ಇನಾಮ್ ಕೊಟ್ಟು ರೂಢಿ, ನಿನಗೆ ಅವಾರ್ಡಿಗೂ ಇನಾಮಿಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತಿಕೊಂಡು ಈ ವಿಪರ್ಯಾಸಗಳು ಅಂದ್ರ ಕೆಲವೊಮ್ಮೆ ಸಮಾಜದಿಂದ ಡಿಸ್ಟರ್ಬ್ ಆಗ್ತಕ್ಕಂತ ಒಂದು ಬೇಂದ್ರೆಯವರ ಸ್ವಭಾವ ಇತ್ತು. ಅವೊಮ್ಮೆ ಅದು ಬಹಳ ಆದಾಗ ಈ ರೀತಿಯಾದಂತಹ ನಾಟಕದ ಇವನು ಬರ್ತಾ ಇದ್ದು. ಮತ್ತೆ ಅವರ ನಾವು ಈ ನಾಟಕಗಳನ್ನ ಇಟ್ಟುಕೊಂಡು ಅವರ ಸಖಿ ಗೀತವನ್ನು ನೋಡ್ಕೋತ ಹೋದಾಗ ನಮಗ ಅನೇಕ ಸಾಲುಗಳು ನಮ್ಮನ್ನ ಹಿಂಗೆ ಕೈ ಹಿಡಿದು ಕರಿತಾವ. ಒಮ್ಮೊಮ್ಮೆ ನಾವು ಇದನ್ನ ಬೇರೆ ಪದ್ಯಗಳನ್ನ ಬೇರೆ ಇಟ್ಟು ನೋಡ್ಬಾರ್ದು, ನನ್ನ ಅಭಿಪ್ರಾಯ ಆಯ್ತು. ಈ ಅನೇಕ ಬೇರೆ ಪದ್ಯಗಳನ್ನ ತೆಗೆದುಕೊಂಡು ನಾವು ಸಾಯೋ ಆಟಕ್ಕೋ ಜಾತ್ರೆಗೋ ತಿರುಕೂರು ಪಿಡುಗಿಗೆ ತರಬಹುದು. ಇದು ಒಬ್ಬ ನಿರ್ದೇಶಕನಿಗೆ ಮತ್ತು ಒಬ್ಬ ನಟನ ಅಥವಾ ನಾಟಕದ ತಂತ್ರಜ್ಞನಿಗೆ, ಅಂದ್ರೆ ತಂತ್ರಜ್ಞಾನ ಲೈಟ್ ಅಂಡ್ ಸೌಂಡ್ ಹೇಳ್ತಾ ಇಲ್ಲ, ತಂತ್ರಜ್ಞಾನ ನಾಟಕದ ಸೂತ್ರಧಾರ ಡೈರೆಕ್ಟರ್ ನಮ್ಮ ಭರತನ ದೃಷ್ಟಿಯಲ್ಲಿ ಸೂತ್ರಧಾರವ, ನಾಂದ್ಯಂತೆ ಸೂತ್ರಧಾರ ಪ್ರವೇಶತ್ತಿ. ಅವಾಗ ಏನಾಗ್ತದೆ ಗೊತ್ತೋ, ಕಾವ್ಯ ಮತ್ತು ನಾಟಕ ಎರಡೂ ಕೂಡ್ತಾವ. ಏನು ಏನು ಜೇನು ಜೇನು ಎಲೆ ಗುಂ ಗುಂ ಗಾನ, ನಮಗದು ಲಭ್ಯವಾಗ್ಲಿಕ್ಕೆ ಸಾಧ್ಯದ ಅಂತ ಹೇಳ್ಬೋದು. ಅವಶ್ಯವಾಗಿ ಸರ್, ಅವಶ್ಯವಾಗಿ. ಸಂತೋಷ್, ವಂದನಾರ್ಪಣೆ ಮಾಡ್ಬೇಕಾಗಿ ವಿನಂತಿ. ಸರ್ ಒಂದೇ ಒಂದ್ ಮಾತು ಹೇಳ್ಬೇಕು. ಸರ್ ನಮ್ಗೆ ಕವಿಗಳು ಅಂದ್ರೆ ಸ್ವಲ್ಪ ಭಯ ಇತ್ತು ಸರ್, ಯಾಕೆಂದ್ರೆ ಒಂಥರ ಅವರೆಲ್ಲ ಸಾಮಾನ್ಯ ಮನುಷ್ಯರ ಒಂದು ಪದ ಹೇಳ್ಬೇಕು ಅಂದ್ರೆ ಕ್ಷಮೆ ಇರ್ಲಿ, ಅವ್ರ ಮೇಲೆ ಒಂಥರ ಬೇರೆ ನೋಕದವ್ರ ಅವರು ಮಾನಸಿಕವಾಗಿ ಒಂಥರ ಜನಸಾಮಾನ್ಯರ ನಡುವೆ ಇರಲ್ಲ, ಅಥವಾ ಇನ್ನೂ ಒಂದು ಪದ ಯೂಸ್ ಮಾಡ್ಬೇಕು ಅಂದ್ರೆ ಒಂಥರ ನಮ್ಗೆ ಅನ್ಸೋದು ಹುಚ್ಚರು ಅಥವಾ ತುಂಬಾ ಅವರು ಇದು ಸ್ಟ್ರಿಕ್ಟ್ ಇರುವಂತ ಮನುಷ್ಯರು ಅಂತ. ಆದ್ರೆ ಇವತ್ ನೀವ್ ಹೇಳ್ಕೊಟ್ರೆ ಬೇಂದ್ರೆ ಇಷ್ಟೊಂದು ಜೋಕ್ ಮಾಡ್ತಾ ಇದ್ರು ಅಂತ ನಮ್ಗೆ ಅವ್ರ ಬಗ್ಗೆ ಇದ್ದಂತ ಭಾವನೆ ಬದಲಾಯಿಸ್ಬಿಟ್ರಿ ಸರ್ ನೀವು. ಅದು ಜ್ಞಾನಪೀಠ ಬಂದಿದೆ ಅಂದ್ರೆ ಅವ್ರು ಇದ್ದಿದ್ದು ಸ್ಟ್ರಿಕ್ಟ್ ಇರ್ಬೋದೇನೋ ಅನ್ಕೊಳ್ತಾ ಇದ್ವಿ ನಾವು. ಅದ್ರಲ್ಲಿ ಹೆಸರೇ ನೋಡಿ ಎಷ್ಟು ಗೊತ್ತಾಗಿದೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯಪ್ಪ ಆತರ ಇದೆ. ಸೊ ನೀವು ಅವರ ಮಾತುಗಳು ಅವರ ಜೋಕನ್ನ ತಿಳಿಸಿದಾಗ ಸಾಮಾನ್ಯ ಮನುಷ್ಯರಲ್ಲಿ ಅವರು ಒಬ್ರು ಸಾಮಾನ್ಯರ ಅನ್ಸುತ್ತೆ ಸರ್. ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ಇಷ್ಟೊತ್ತು ನಮ್ಮ ದಿನಕರ ಫೌಂಡೇಶನ್ ಆಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಷ್ಣ ಕಟ್ಟಿಯವರು ನಮ್ಮ ಕರೆಗೆ ಓಗೊಟ್ಟು ಬಂದು ನಮಗೆ ಈ ಒಂದು ರಸದೌತಣವನ್ನ ನೀಡಿದ್ದಾರೆ. ಬೇಂದ್ರೆ ಅನ್ನುವಂಥ ಒಂದು ವ್ಯಕ್ತಿತ್ವವೇ ಒಂದು ದೊಡ್ಡ ಮಹಾಪರ್ವತ. ಅವರ ಕೃತಿಗಳು ಇನ್ನಷ್ಟು ಮಹಾಪರ್ವತ. ಅವುಗಳನ್ನು ಚಾರಣ ಮಾಡುವಂತಹ ಒಂದು ಭಾಗ್ಯ, ಪೂರ್ತಿಯಾಗಿ ಅಲ್ಲದೆ ಇದ್ದರೂ ಸ್ವಲ್ಪ ಮಟ್ಟಿಗೆ ಒಂದು ತಾಸಿನಲ್ಲಿ ಎಷ್ಟರ ಮಟ್ಟಿಗೆ ಆಗತ್ತೋ ಅಷ್ಟು ಆನೆಯನ್ನು ಕನ್ನಡಿಯಲ್ಲಿ ಹಿಡಿದಂಗೆ ಅಂತ ಹೇಳ್ದಂಗೆ ಆ ಒಂದು ಕೆಲಸದಲ್ಲಿ ನಮಗೆ ಡಾಕ್ಟರ್ ಕೃಷ್ಣ ಕಟ್ಟಿಯವರು ಮಾರ್ಗದರ್ಶನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಬೇಂದ್ರೆಯವರ ನಾಟಕಗಳನ್ನು ಹೊಸದನ್ನು ಪ್ರಯೋಗ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ನಾಟಕಗಳ ಅರ್ಥ ಯಾವ ರೀತಿ ಹಿಗ್ಗಬಹುದು, ಮತ್ತೆ ಇನ್ನೊಂದು ಜೋಡಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಗೊತ್ತಾಗಿದ್ದ ಮಟ್ಟಿಗೆ. ಅದೇನು ಅಂದರೆ ಸಖಿಗೀತವನ್ನು ಓದಿಕೊಂಡು ಅವರ ನಾಟಕವನ್ನು ಆಡಿಸಿದರೆ ಅದು ಇನ್ನಷ್ಟು ಹೊಳಪು ಮೆರಗು ಆ ನಾಟಕಕ್ಕೆ ಬರುತ್ತೆ, ಅರ್ಥ ಗೊತ್ತಾಗತ್ತೆ ಅಂತ ಇವತ್ತು ತಿಳೀತು. ಸೊ ಹೀಗೆ
ಎಲ್ಲಿ ದಿಲ್ಲಿಯಲ್ಲಿ ಕೂತು ತಾವು ಧಾರವಾಡದಲ್ಲಿ ಕುಳಿತು, ಕೆಲವರು ಬೆಂಗಳೂರಲ್ಲಿ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ನೋಡುವಂತ ಅವಕಾಶ ಸಿಕ್ತಲ್ಲ, ಆ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಬೇಂದ್ರೆಯವರ ಆ 128ನೇ ಜನ್ಮದಿನದ ಅಂಗವಾಗಿ ನಾವೇನು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ, ಇದು ನಿಜಕ್ಕೂ ಒಂದು ಸಫಲವಾದಂತಹ ರೀತಿಯಲ್ಲಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸಂಪೂರ್ಣ ಕಾರಣೀಕರ್ತರು ಡಾಕ್ಟರ್ ಕೃಷ್ಣ ಕಟ್ಟಿಯವರು ಸರ್, ತಮಗೆ ದಿನಕರ ಫೌಂಡೇಶನ್ ವತಿಯಿಂದ ಅನಂತಾನಂತ ಧನ್ಯವಾದಗಳು, ವಂದನೆಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಶ್ರೀಮತಿಯವರು ಕೂಡ ಬಂದಿದ್ದು ನಮಗೆ ಅತ್ಯಂತ ಖುಷಿ ಕೊಟ್ಟಿದೆ. ಒಂದು ಕಾರ್ಯದಲ್ಲಿ ಇಡೀ ಕುಟುಂಬ ಬಂದು ಸೇರಿದಾಗಲೇ ಅದರ ಖುಷಿನೇ ಬೇರೆ. ಸೊ ಆ ಖುಷಿಯನ್ನ ಕೊಟ್ಟಂತ ತಮ್ಮಿಬ್ಬರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದಂತಹ ಭಾವಗೀತೆಯನ್ನ ನಮಗೆ ಕಳಿಸ್ಕೊಟ್ಟಂತ ಡಾಕ್ಟರ್ ಹರೀಶ್ ಹೆಗಡೆಯವರು, ಆ ಭಾವಗೀತೆಯನ್ನ ಹಾಡಿದವರು ಡಾಕ್ಟರ್ ಹರೀಶ್ ಹೆಗಡೆಯವರ ಗುರುಗಳು ಡಾಕ್ಟರ್ ಶ್ರೀಪಾದ್ ಹೆಗಡೆ ಅಂತ, ಅವರು ಕಂಪ್ಲಿ ಅವರು, ನಮ್ಮ ಊರ ಹತ್ರನೇ. ಅವರಿಬ್ಬರಿಗೂ ಕೂಡ ನಮ್ಮ ಧನ್ಯವಾದಗಳು. ಹಾಗೆಯೇ ಪರಿಚಯ ಮಾಡಿಕೊಟ್ಟಂತಹ ನಮ್ಮ ಗೆಳೆಯ ಅರವಿಂದ್ ವಿಜಯ್ ಅವರಿಗೆ ದಿನಕರ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಂಗವಾಗಿ ಅನೇಕರು ಭಾಗವಹಿಸಿದ್ದಾರೆ, ಕೊನೆವರೆಗೂ 30 ಆಸ್ಪಾಸ್ನಲ್ಲಿ ಇದ್ರು ಅಂದ್ರೆ ಈ ಇದಕ್ಕೆ ಒಂದರ್ಥದಲ್ಲಿ ದ ರಾ ಬೇಂದ್ರೆಯವರ ಚುಂಬಕ ಶಕ್ತಿ. ಬೇಂದ್ರೆಯವರ ವಿಷಯವಾಗಿ PhD ಮಾಡಿ ನಮಗೆ ಇವತ್ತು ಏನು ರಸದೌತಣ ಉಣಬಡಿಸಿದ್ದಾರೆ ಕಟ್ಟಿಯವರು, ಅವರ ಮಾತಿನ ಶಕ್ತಿ ಇದೇ ಕಾರಣ. ಕೊನೆಯವರೆಗೂ ಹೌಸ್ಫುಲ್ ಅಂತ ಹೇಳ್ಬೋದು, ನಾವು ಇದನ್ನ ಆನ್ಲೈನ್ ಅಲ್ಲಿ ಹೌಸ್ಫುಲ್ ಅಂತ ಹೇಳ್ಬೋದು, ಆ ರೀತಿಯಾಗಿ ನಡೀತು. ಸೊ ಇದಕ್ಕೆ ಪ್ರೇಕ್ಷಕರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಆಯೋಜನೆಗೆ ಒಂದು ಪರಿಕಲ್ಪನೆ ಒಂದು ಬೇಕಲ್ಲ, ಅದಕ್ಕೆ ಕಾರಣಿಕರ್ತರು ಶ್ರೀ ಶಿವಾನಂದ್ ಇಂಗ್ಲೇಶ್ವರ್ ಅವರು, ಅವರಿಗೂ ಕೂಡ ದಿನಕರ ಫೌಂಡೇಶನ್ ಅನಂತಾನಂತ ವಂದನೆಗಳನ್ನ ಕೃತಜ್ಞತೆಯನ್ನ ಸಲ್ಲಿಸುತ್ತೆ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಹೊಸ ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಣ. ನಮ್ಮೆಲ್ಲರ ಸಹಕಾರ ಇದೇ ತರ ಇರ್ಲಿ ಅಂತ ಆಶಿಸ್ತಾ. ಇದೇ ರೀತಿ ಈ ಸೆಷನ್ ತರಾನೇ ಸಖಿ ಗೀತದ ಮೇಲೆ ಇನ್ನೊಂದು ಸೆಷನ್ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ನಮಗೇನೋ ಸ್ವಲ್ಪ ಸ್ವಲ್ಪ ಗುರ್ತದ, ಬಟ್ ಕಟ್ಟಿ ಸರ್ ಹೇಳಿದ್ರೆ ಬಹಳ ಅನುಕೂಲ ಆಗ್ತದೆ. ಅವ್ರದ್ದು ಭಾಷೆ ಕೇಳಲಿಕ್ಕೂ ಬಹಳ ಆನಂದ ಆಗ್ತದೆ. ಭಾಷಾ ಕೇಳಲಿಕ್ಕೆ ಸಖಿ ಗೀತದ ಮೇಲೆ ಒಂದು ಉಪನ್ಯಾಸ ಅರೇಂಜ್ ಮಾಡಿದ್ರೆ ಒಳ್ಳೇದು. ಈಗ ಇದೇ ಈಗ ಸರ್ ಹೇಳಿದ್ರಲ್ಲ, ಸಖಿ ಗೀತೆಯೊಂದಿಗೆ ನಾಟಕ ಒಂದು ತುಲನಾತ್ಮಕವಾಗಿ ನೋಡ್ಬೇಕು ಅನ್ನೋದನ್ನ ಅದೇ ಒಂದು ಕಾರ್ಯಕ್ರಮ ಮಾಡೋಣ. ಯಾಕಂದ್ರೆ ತಪ್ಪು ಭಾವಿಸಬೇಡಿ, ನಾವು ದಿನಕರ ರಂಗಭೂಮಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂದ್ರೆ ಸಾಹಿತ್ಯದ ಮಾಡಬಾರ್ದು ಅಂತ ಅಲ್ಲ, ಅದಕ್ಕೆ ಸಾಕಷ್ಟು ಮಾಡ್ತಾರೆ. ಬಟ್ ಈಗ ನಮ್ಮ ರಂಗಭೂಮಿಗೆ ಮಾಡಬೇಕಾದಂತಹ ಒಂದು ಪೂರಕವಾದ ಒಂದು ಸೂಚನೆಯನ್ನು ಅವ್ರು ಕೊಟ್ಟಿದ್ದಾರೆ, ಅದನ್ನ ನಾವು ಆಯೋಜನೆ ಮಾಡ್ತೀವಿ ಅಂತ ಹೇಳಿ ತಮಗೆ ಈ ಮೂಲಕ ತಿಳಿಸ್ಬಯಸ್ತೇನೆ. ಸರ್ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.